श्री गुरुभ्यो नमः परम गुरुभ्यो नमः श्रीमदानंद तीर्थ गुरुत्पादाचार्यभ्यो नमः भारतेम सरस्वतीम वायवे नमः ब्रह्मणेम महालक्ष्मी नमः तत्तन्मंत्र देवताय नमः मुक्ति प्रदायक वासुदेवाय नमः हरि नमः श्री कृष्णाय नमः हरि ओम सच्चास्त्रोदितवत्मना पदमिदं ध्यायन् मदंकांकितो मन्मंत्रं जपशास्त्र संपदमतो दास्यामि भाग्यैः सह तत्तत्त्वानि विबोधयामि तदनुप्राप्त्यो मदङ्ग्रिः भवेदित्या घोषयति वयकरचयैः हितं वाजिवक्त्रं भजे मानमनदस्थानसरसिः कुलसङ्कुले रमा कोल्लापुरक्षेत्रे वसतीति किमद्भुतं प्रथमो हनुमन्नाम द्वितीयो भीमेव च पूर्णप्रज्ञतृतीयस्तु भगवत्कार्यसाधकः गुरुमखिल पुणज्ञं सद्गुणैकाधिवासम् शमदमपरिनिष्ठं सत्पनिष्ठं वरिष्ठं सकलसुवनभीष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः भवतु यतनवावादेडमूकोऽपि वाग्मी जडमतिरभिजन्तुर्जायते प्राज्ञमौलिः सकलवचनचेतो देवता भारती सा मम वचसि निदत्तां सनिधिं मानसे च सोमेश्वराय सितभूतिविकस्वराय प्रेमप्रहृदगिरिजा हृदिभास्वराय तुम्बूल्लसत्पवनपावितवंशपल्ले मांगल्यहेतुचरिताय नमः शिवाय पादमूलपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः स्वस्थ सदां शिरसन्मङ्गलानि भवन्तु श्रीकृष्णचरणां भोजमानसं कविपुङ्गवं श्रीमद्विद्याप्रसन्नाब्धिं गुरुं वन्दे निरन्तरं स्वस्थ सतां इन्ने दिवस ಕೃಷ್ಣನಿಗೆ ಸಂಬಂಧಪಟ್ಟಿರತಕ್ಕಂಥ ಅನೇಕ ಬಹುವಿಧವಾದಂಥ ಲೀಲೆಗಳನ್ನು ತಮ್ಮ ಸಾಹಿತ್ಯದಲ್ಲಿ ಸೆರೆ ಹಿಡಿತಕ್ಕಂಥವರಾಗಿ ಪ್ರಸನ್ನತೀರ್ಥರು ಬ್ರಹ್ಮನ ಗುಣಗಳನ್ನು ಅವನ ಮಹಾತ್ಮೆಯನ್ನು ವಿಚಾರದಲ್ಲಿಯೇ ತಿಳಿಯಬೇಕು. ವಿಚಾರ ಇಲ್ಲದೆ ಬ್ರಹ್ಮ ಜಿಜ್ಞಾಸ ಎಂಬತಕ್ಕಂಥದ್ದು ಇದಿಲ್ಲದೆ ಓಂ ಅಥಾತೋ ವಿಷ್ಣು ಸರ್ವೋತ್ತಮತ್ವಾತ್ ಓಂ ಅಂತ ಸೂತ್ರ ಮಾಡಬಹುದಾಗಿತ್ತು. ಯಾಕೆ ಮಾಡಲಿಲ್ಲ? ಬ್ರಹ್ಮಶಬ್ದವನ್ನು ಇಟ್ಟು ಜಿಜ್ಞಾಸಾ ಕರ್ತವ್ಯವನ್ನು ಹಾಕಿದ್ದಾರೆ ಅಂದರೆ ಭಗವಂತನ ಮಹಿಮೆಗಳನ್ನು ಚೆನ್ನಾಗಿ ಉಡಲೋಡನ ಮಾಡಿ ಆರೂಢವಾಗಿ ನಿಶ್ಚಿತ ಜ್ಞಾನಕ್ಕೆ ಬರತಕ್ಕಂಥದ್ದಾಗಬೇಕು ಎಂಬತಕ್ಕಂಥ ವಿಷಯವನ್ನು ತೋರಿಸ್ತಾ ಯಾರಯ್ಯ ನೀನ್ಯಾರಯ್ಯ ಯಾರು ನೀನು ಎಂಬತಕ್ಕಂಥದ್ದನ್ನು ಭಗವಂತನ ಅವನ ಗುಣಮಹಾತ್ಮ್ಯಗಳನ್ನು ತಿಳಿಯಲಿಕ್ಕೆ ಅಶಕ್ಯವಾಗಿರ್ತಕ್ಕಂಥ ವಿಚಾರ. ಆದರೆ ಜಗತ್ತಿನಲ್ಲಿ ಅವತಾರ ಮಾಡಿ ಅವನ ಗುಣಮಹಾತ್ಮ್ಯಗಳನ್ನು ಸಣ್ಣ ಸಣ್ಣ ಕಥೆಯಾಗಿರ್ಬೋದು, ದೊಡ್ಡ ಕಥೆಯಾಗಿರ್ಬೋದು, ಅಮಾನುಷವಾದಂಥ ಕೆಲಸಗಳನ್ನು ಮಾಡಿರ್ತಾನೆ. ಗೋವರ್ಧನಗಿರಿಯನ್ನು ಕೆರೆಗಳಲ್ಲಿ ಎತ್ತಿದ್ದಾನೆ, ಅಮಾನುಷವಾಗಿರ್ತಕ್ಕಂಥ ವ್ಯಾಪಾರ ಅಲ್ವೇ. ಅಂದರೆ ಹುಟ್ಟದಾರಿಂದ ಹಿಡಿದು ಅವತಾರ ಸಮಾಪ್ತಿಯವರೆಗೂ ಕೂಡ ಒಂದಲ್ಲ ಒಂದು ರೀತಿಯಾದಂಥ ಮಹಿಮೆಗಳನ್ನು ತೋರಿಸ್ತಾನೇ ಇದ್ದಾನೆ. ಆ ಎಲ್ಲ ಮಹಿಮೆಗಳನ್ನು ಏಕತ್ರ ನಿರ್ಣೀತ ಪರತ್ರಾಪಿ ಅಂತ ವಾದರಾಜರು ಹೇಳಿದಂತೆ ಸಣ್ಣದೋ ದೊಡ್ಡದೋ ಅದರಲ್ಲಿ ಅವ ಲಕ್ಷ್ಮೀಪತಿ ವಿಲಕ್ಷಣ ಎಂಬತಕ್ಕಂಥದ್ದನ್ನು ತೋರಿಸಿರ್ತಾನೆ. ಅದರಂತೆ ಚಿಂತೆ ಮಾಡಬೇಕು ಅಂತ ಕೊನೆಯ ನುಡಿಯನ್ನು ಮಾತ್ರ ಸ್ವಲ್ಪ ನಾನು ವಿವರಣೆ ಕೊಟ್ಟು ಮುಂದಕ್ಕೆ ಹೋಗ್ತಾ ಇದ್ದೇನೆ. ಒಬ್ಬ ಗೋಪಿ ನೀರನ್ನು ತುಂಬಿಕೊಳ್ಳೋಕ್ಕೋಸ್ಕರ ಯಮುನಾ ನದಿಗೆ ಬಂದಿದ್ದಾಳೆ. ನೀರನ್ನು ತುಂಬಿಕೊಂಡು ನಿಂತಿದ್ದಾಳೆ. ಕೃಷ್ಣ ಪರಮಾತ್ಮ ಅಲ್ಲಿಗೆ ಬಂದಿದ್ದಾನೆ. ಮಂದಸ್ಮಿತವಾಗಿರ್ತಕ್ಕಂಥ ನಗುಮುಗದಿಂದ ಅವಳ ಮನಸ್ಸನ್ನು ಸೆಳೀತಕ್ಕಂಥ ಅವನಾಗಿದ್ದಾನೆ. ಸಾಕ್ಷಾತ್ ಮನ್ಮಥ ಮನ್ಮಥನಾಗಿರ್ತಕ್ಕಂಥ ಭಗವಂತ ಈ ಗೋಪಿಗೆ ಒಲಿಯೋದು ಇವಳನ್ನು ಎಳೆಯೋದು ಏನು ದೊಡ್ಡ ವಿಚಾರ ಅಂತ ಹೇಳ್ತಾ ಇದ್ದಾರೆ. ಭಗವಂತನ ನಗುಮುಖಕ್ಕೆ ಅಮನವರೇ ಸೋತು ನಾಚಿ ನೀರಾಗ್ತಕ್ಕಂಥ ಕಾಲದಲ್ಲಿ ಇದು ಯಾವ ಮೂಲೆ? ಆದರೂ ಕೂಡ ಮಂದಸ್ಮಿತದಿಂದ ಎಳಿತಕ್ಕಂಥ ಅವನಾಗಿದ್ದಾನೆ. ತಾನು ಎಲ್ಲಿದ್ದೇನೆ, ಯಾತಕ್ಕೆ ಬಂದಿದ್ದೇನೆ ಎಂಬತಕ್ಕಂಥದ್ದು ಗೊತ್ತಾಗದೇನೆ ಅಲ್ವೇ ಆ ಸುಖದ ಸಾಗರದಲ್ಲಿ ತೇಲ್ತಕ್ಕಂಥ ಅವಳಾಗ್ತಾ ಇದ್ದಾಳೆ. ಎಷ್ಟೊತ್ತು ಅಂತ ಭಗವಂತನಲ್ಲಿ ಆ ಜ್ಞಾನ ಇರುತ್ತೆ. ಮತ್ತೆ ಜಗತ್ತಿನ ಜ್ಞಾನ ಎಂಬತಕ್ಕಂಥದ್ದು ಬಂದಿದೆ. ನಾ ಎಲ್ಲಿಂದ ಬಂದೆ, ಯಾಕೆ ಬಂದೆ ಎಂಬತಕ್ಕಂಥ ಜ್ಞಾನೋದಯವಾಗಿದೆ ಅಲ್ವೇ. ಆದರೆ ಆ ಮಂದಸ್ಮಿತದಿಂದ ಬಿಡಿಸ್ಕೊಂಡು ಹೋಗಕ್ಕೆ ಆಗ್ತಾ ಇಲ್ಲ. ಸ್ವಾಮಿ, ನನಗೆ ಮನೆಯ ಮಾರ್ಗ ಸಿಗಲಿ, ನಾನು ಮನೆಯಿಂದ ಬಂದವಳು, ಮನೆಗೆ ಹೋಗಬೇಕು ಎಂಬುದಾಗಿ ಆಪಾತತ ಅರ್ಥ ತೋರಿದಂತೆ ತೋರುತ್ತೆ. ಆದರೆ ಅದರೊಳಗೆ ಇಡೀ ನಮ್ಮ ಜೀವಮಾನದ ವಿಷಯಗಳನ್ನು ಅಡಗಿಸ್ತಕ್ಕಂಥವರಾಗಿದ್ದಾರೆ. ಬಿಂದಿಗೆ ಬಾರಬು
ಜಗಿಯುತ್ತಿದೆ ಮಂದಸ್ಮಿತವೆನ್ನ ಬಿಗಿಯುತ್ತಿದೆ ತಂದೆ ಪ್ರಸನ್ನ ಕೈ ಮುಗಿಯುವೆನು ಮಂದಿರ ಮಾರ್ಗವು ಸಿಗಲೆನಗೆ ಯಾರಯ್ಯ ನೀ ಯಾರಯ್ಯ ಹೇಗಿದ್ದಾನೆ ಪರಮಾತ್ಮ ಸೋರುತ್ತಿರುವ ಸೌಂದರ್ಯದಿ ಮನವನ್ನು ಸೂರೆಗೊಳ್ಳುವ ನೀನ್ಯಾರಯ್ಯ ಸೋರೋದು ಅಂದರೆ ತಪ್ಪಲೆ ಹೊಡ್ಕು ಅಂತ ಅರ್ಥ ಮಾಡಬಾರ್ದು ತೂತಿತ್ತು ಮೇಲೆ ಹಾಲಾಕಿದ್ರೆ ಕೆಳಗೆ ಚೆಲ್ಲುತ್ತಲ್ಲ ಅದಲ್ಲ ಪೂರ್ಣವಾದ ಗುಣಪೂರ್ಣನಾಗಿ ಸೋರ್ತಾ ಇದ್ದಾನೆ ಅಂದರೆ ಪರಿಪೂರ್ಣನಾಗಿದ್ದಾನೆ ಅಂತ ಅರ್ಥ ಅಂದರೆ ಒಂದು ಪಾತ್ರೆಯಲ್ಲಿ ತುಂಬಿ ಹರಿದಂತೆ ಅಂತ ಅರ್ಥ ಆಗ ಆ ಪಾತ್ರೆಯಲ್ಲಿ ಪೂರ್ಣವಾಗಿದೆ ಎಂಬತಕ್ಕಂಥ ಅರ್ಥ ಬರ್ತದಲ್ಲ ಹಾಗೆ ಸೋರುತ್ತಿರುವ ಸೌಂದರ್ಯದಿ ಸೂರೆಗೊಳ್ಳುವ ನೀನು ಬಿಂದಿಗೆ ಅಂದರೆ ಈ ಶರೀರ ಯ ತಾರಕ ಬಿಂದಿಗೆ ನಾನೀರಿ ಹೋಗುವೆ ತಾರೇ ಬಿಂದಿಗೆಯ ಬಿಂದಿಗೆ ಅಂದರೆ ಶರೀರಕ್ಕೆ ಕರೆದಿದ್ದಾರೆ ಅಮ್ಮನವ್ರನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಬಿಂದು ಮಾಧವನ ಘಟ್ಟಕ್ಕೆ ಹೋಗುವೆ ತಾರೇ ಬಿಂದಿಗೆಯ ಅಭಿಷೇಕ ಮಾಡಕ್ಕೆ ಹೋಗ್ತೇನೆ ಸಾಧನಾಭಿಷೇಕವನ್ನು ಮಾಡ್ತಕ್ಕಂಥವಳಾಗ್ತೇನೆ ಅಂತ ಕೇಳ್ಕೊತಾ ಇದ್ದಾರೆ ಭಕ್ತರಾಗಿರ್ತಕ್ಕಂಥವರು ಕಾಮಿನಿಯರ ಕೂಡೆ ಏಕಾಂತ ಮಾಡೇನು ಕಾಮಿನಿಯರ ಸುಖಕ್ಕಾಗಿ ಈ ದೇವನ್ನು ಕೊಡು ಅಂತ ನಾನು ಇನ್ನು ಕೇಳ್ಕೊತಾ ಇಲ್ಲ ಅಂತ ದಾಸರಾಯರು ಹೇಳ್ತಕ್ಕಂಥವರಾಗಿದ್ದಾರೆ ಮತ್ತು ಏನು ಮಾಡ್ತೀವಿ ಈ ದೇಹದಿಂದ ಅಂದರೆ ಗೋವಿಂದನೆಂಬೋ ಗುಣಮುಳ್ಳ ನೀರಿಗೆ ತಾರೇ ಬಿಂದಿಗೆಯ ಗೋವಿಂದನೆಂಬ ಗುಣಮುಳ್ಳ ಅಂದರೆ ಪ್ರತಿ ವಸ್ತುವಿನಲ್ಲಿರ್ತಕ್ಕಂಥ ಭಗವಂತನ ಸಂಬಂಧವಾದ ತತ್ವಜಲವನ್ನು ನಾನು ಸಾಧನ ರೂಪದಲ್ಲಿ ತುಂಬ್ಕೋಬೇಕಾಗಿದೆ ಆದ್ದರಿಂದ ಶರೀರವನ್ನು ಕೊಡು ಬಿಂದಿಗೆ ಅಂತ ಕರೆದು ಊರು ಅಂತ ಕರೆದಿದ್ದಾರೆ ಇದಕ್ಕೆ ಊರ ದೇವರ ಮಾಡಬೇಕಣ್ಣ ಅತನ್ನೊಳಗೆ ತಾನು ಊರ ದೇವರ ಮಾಡಬೇಕಣ್ಣ ಊರು ಅಂತ ಕರೆದರು ಶರೀರ ಅಂತ ಕರೆದರು ತುಂಬಿದ ಪಟ್ಟಣಕ್ಕೆ ಒಂಬತ್ತು ಬಾಗಿಲು ಪಟ್ಟಣ ಅಂತ ಕರೆದರು ಅಲ್ವೇ ಕೊಳ್ಳೆನಾಯಕ ಬಂದು ಕೋಟೆ ಕೆಡಹದ ಮುನ್ನ ಕಳ್ಳರ ಇವರ ಕಪಟ ಕಾಟದಿಂದ ಉಳ್ಳ ಪುಣ್ಯಾರ್ಥಗಳು ಕೊಳ್ಳೆ ಹೋಗದ ಮುನ್ನ ಸುಲಭ ಹಯವದನನ್ನ ಸೇರಿ ಬದುಕಿರಯ್ಯ ಒಂಬತ್ತು ಛಿದ್ರವಾಗಿರುವ ಈ ದೇಹ ಬಾಂಡಗಳು ತುಂಬಿದ್ದ ವಾಯುತ ಸ್ಥಿರವಲ್ಲವು ನಂಬಿ ನೆಚ್ಚಿರಬೇಡ ಹೀಗೆ ನಾನಾ ಥರ ಕರಿತಾ ಇದ್ದಾರೆ ಹಾಗೆ ಬಿಂದಿಗೆ ಭಾರವು ಜಾಸ್ತಿ ಆಗ್ತಾ ಇದೆ ವಯಸ್ಸಾಗ್ತಿದೆ ಅಂತ ಅರ್ಥ ಅಂದರೆ ನಮ್ಮ ಶರೀರವೇ ನಮಗೆ ಭಾರ ಆಗ್ತಾ ಇದೆ ಪಾಪಕ್ಕಾಗ್ಬಿಟ್ಟು ವಯಸ್ಸಾದರೆ ನಡ್ಕೊಂಡು ಹೋಗಬೇಕಾದ್ರೆ ಮದಗಜ ಗಮನ ಇದ್ದಾಗಿರುತ್ತೆ ಅಂದರೆ ಯಾಕೆಂದರೆ ಶರೀರ ಎತ್ತಕ್ಕಾಗಲ್ಲ ಕಾಲೆತ್ತೋದು ಕಷ್ಟ ಕೈ ಎತ್ತೋದು ಕಷ್ಟ ಬಿಂದಿಗೆ ಭಾರವು ಜಗಿಯುತ್ತಿದೆ ವಯಸ್ಸಾಗಿದೆ ಮೈ ಭಾರ ಆಗ್ತಾ ಇದೆ ನನ್ನ ಶರೀರವೇ ನನ್ನ ಕಷ್ಟ ಅನ್ನೋದು ಸಿಗ್ನಲ್ ಗೊತ್ತಾಗ್ತಾ ಇದೆ ಯಾವಾಗ ಹೋಗ್ತೀನೋ ಗೊತ್ತಿಲ್ಲ ಆಚಾರ್ಯ ತುಂಬ ಚೆನ್ನಾಗಿ ಹೇಳ್ತಾರೆ ತುಂಬ ತಪ್ಪಿದ್ರೆ ಯಾವಾಗಲೂ ಡಮ್ ಅಂದ್ಬಿಡ್ತಾರೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ ಅಂತ ಅದಕ್ಕೆ ಭಯ ಆಚಾರ್ಯ ಅಂತ ಬೇಡ ಸಣ್ಣಾಗು ಯಾರು ಬೇಡ ಅಂತಾರೆ ಆಗಕ್ಕಾಗಲ್ಲ ಸಣ್ಣಗಿರೋರು ದಪ್ಪಾಗಲ್ಲ ದಪ್ಪಿರೋರು ಸಣ್ಣಾಗಲ್ಲ ಇದೊಂದು ಪಂಚಾಯತಿ ಅಂದರೆ ತಿಂದರೂ ಸಣ್ಣಗಿರಲ್ಲ ತಿಂದೇದ್ರೂ ಇಲ್ಲ ಅದೇನೋ ಇಟ್ಬಿಟ್ಟಿದ್ದಾನೆ ದೇಹಧರ್ಮ ಎಂಬತಕ್ಕಂಥದ್ದು ಅದು ಯಾತ್ರೆ ಡೆವಲಪ್ ಆಗುತ್ತೋ ಹೆಂಗಾಗುತ್ತೋ ಆದರೆ ಜನ ಏನೋ ಹೇಳ್ತಾರೆ ಅಲ್ವೇ ಎಕ್ಸಸೈಸ್ ಮಾಡಿದ್ರು ಹೋಗುತ್ತೆ ಆಹಾರ ಕಂಟ್ರೋಲ್ ಮಾಡಿದ್ರು ಹೋಗುತ್ತೆ ದಿನ 3 ಕಿಲೋಮೀಟ್ರ್ ವಾಕಿಂಗ್ ಮಾಡಿದ್ರು ಹೋಗುತ್ತೆ ಎಲ್ಲ ಮಾಡಿದ್ದೇನೆ ಆಚಾರ ಒಂದು ಇಂಚು ಇಳಿದಿಲ್ಲ ಅಂತಾರೆ ಅಂಥದ್ದೆಲ್ಲ ಅನುಭವಗಳು ನೋಡ್ತಾ ಇರ್ತೀವಲ್ಲ ಅದು ಯಾಕೆ ಇಳಿಯಲ್ವೋ ಏನಲ್ವೋ ಅಲ್ವೇ ಏನು ಬೇಡ ಭಗವಂತನ ಕಡೆ ತಲೆ ಕೊಡಿ ಎಲ್ಲ ತಾನಾಗಿ ಇಳಿತದೆ ನೋಡಿ ಯಾರ್ಯಾರು ಭಗವದ್ಭಕ್ತರುಗಳಿದ್ದಾರೋ ಹಳೆ ಕಾಲದಿಂದ ಹಿಡಿದು ಇವತ್ತಿನವರೆಗೂ ಒಂದು ಸ್ವಲ್ಪ ಚಿತ್ರಗಳು ನೋಡ್ಕೊಂಬನ್ನಿ ಕರ್ಕೊಬಿಟ್ಟಿರ್ತಾರೆ ಯಾಕೆ ಗೊತ್ತಾ ಭಗವಂತನ ತತ್ವ ಕಡೆಗೆ ನಾವು ಗಮನ ಕೊಡ್ತಾ ಭಯ ಶ್ರದ್ಧ ಎರಡು ಹುಟ್ಟುತ್ತೆ ಭಯಾಶ್ರದ್ಧ ಎರಡು ಹುಟ್ಟಿತು ಅಂದರೆ ಶರೀರ ಕರಗ್ತಾ ಬರುತ್ತೆ ಭಯಾಶ್ರದ್ಧ ಇಲ್ಲದೇ ಇರೋದ್ರಿಂದಲೇ ಈ ಶಾರೀರಿಕದ ಮಾಂಸ ಡೆವಲಪ್ ಆಗೋದು ಅನ್ನೋದು ಕೂಡ ವೇದಾಂತ ಹೇಳುತ್ತೆ ಶಾರೀರಿಕ ವೇದಾಂತ ಅಂತ ಇದರಲ್ಲೇ ಬ್ರ್ಯಾಂಚ್ ಅದು ಕೂಡ ಹೇಳ್ತಕ್ಕಂಥವ್ದು ಅದಕ್ಕೆ ವ್ಯತಿರೇಕದ ದೃಷ್ಟಾಂತ ಕೊಡ್ತಾ ಇದ್ದೀನಿ ಯಾವುದಾದ್ರು ಒಂದು ಹುಳ ಒಳಗೆ ಹೋಗಿಬಿಟ್ಟು ಯೋಚನೆ ಎತ್ಕೊಂಡ್ಬಿಟ್ರೆ ಮನುಷ್ಯ ಹೀಗಾಗ್ಬಿಡ್ತಾನೆ ನಮ್ಮ ಗುರುಗಳು ದೃಷ್ಟಾಂತ ಕೊಡ್ತಿದ್ರು ಅದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೋತೀವಿ ಸಿಂಪಲ್ ಅಂತ ಡಾಕ್ಟ್ರ್ ಹತ್ರಕ್ಕೆ ಯಾರು ಹೋದರೆ ದಪ್ಪಗಿರೋರಿಗೆ ಡಾಕ್ಟ್ರು ಹೇಳಬೇಕಂತ ಹೇಳೋಕ್ಕಾಗುತ್ತೆ ನಿಮಗೇನೋ ಕ್ಯಾನ್ಸರ್ ಇದ್ದಾಗಿದೆ ಅಂದ್ಬಿಟ್ಟು ಸಾಕು ಒಂದು ತಿಂಗಳ ಅವ್ರು ಬಿಟ್ಕೊಂಡ್ಬರಲಿ ನೋಡಿ ಆಗ ಅರ್ಧ ಆಗಿ ಹೋಗಿರ್ತಾರೆ ಆಗಲೇ ಅಂತ ಯಾರು ಅಂದ್ಬಿಟ್ರೆ ಸೇರಿ ಅಂತ ಆಗ ಅನ್ನಕ್ಕಾಗಲ್ಲ ಅದೇ ಬಂದಿರೋದಲ್ವ ಅಂದರೆ ಯಾವುದಾದ್ರು ಒಂದು ಹುಳ ಸೇರ್ಕೊಂಡ್ಬಿಟ್ರೆ ಒಳಗೆ ಯೋಚನೆಗೆ ಶರೀರವನ್ನು ಕರಗಿಸ್ತಕ್ಕಂಥದ್ದಾಗತ್ತೆ ಹಾಗೆ ವ್ಯತಿರೇಕದಲ್ಲಿ ನಮಗೆ ಗೊತ್ತಾಗುತ್ತೆ ಮನುಷ್ಯ ನೋಡಿ ಹೇಗಾಗೋಗಿದ್ದಾನೆ ಏನೋ ಯೋಚನೆ ಮಾಡ್ತಾನೆ ಆಚಾರ್ಯ ನೋಡೋಕ್ಕಾಗಲ್ಲ ಅಂತ ವ್ಯತಿರೇಕದಲ್ಲಿ ಅರ್ಥವಾಗುತ್ತೆ
ಅದರ ಅನ್ವಯದಲ್ಲಿ ಭಕ್ತಿಗೆ ಬೇಕಾಗಿರ್ತಕ್ಕಂಥ ಭಗವಂತನ ಭಕ್ತಿ ಭಯ ಎಂಬತಕ್ಕಂಥದ್ದು ನಮಗೆ ಸೇರಿದಾಗ ಅದು ಈ ದೇಹವನ್ನು ಕರಗಿಸುತ್ತೆ, ಜ್ಞಾನವನ್ನು ಜಾಸ್ತಿ ಮಾಡಿಸುತ್ತೆ ಎಂಬತಕ್ಕಂಥದ್ದು ಅನುಭವದಿಂದ ತಂದ್ಕೋಬೇಕು. ಅದಕ್ಕೆ ಈ ಗೋಪಿ ಹೇಳ್ತಾ ಇದ್ದಾಳೆ ಪ್ರಸನ್ನತೀರ್ಥರು, ಬಿಂದಿಗೆ ಬಾರದು ಜಗಿಯುತ್ತಿದೆ, ಅಂದರೆ ನನ್ನ ಮೈ ನಾನೇ ಒತ್ಕೊಳ್ಳೋಕ್ಕಾಗಲ್ಲ ಅಂತ. ಆ ವಯಸ್ಸಿಗೆ ಬಂದಿದ್ದರೂ ಕೂಡ ಮಂದಸ್ಮಿತವೆನ್ನ ಬಿಗಿಯುತ್ತಿದೆ. ಯಾವುದು ಮಂದಸ್ಮಿತ? ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು, ಮರುಮಕ್ಕಳು, ಚಕ್ರ ಮಕ್ಕಳು, ಅವ್ರ ಮುಂಜಿಗಳು, ಅವ್ರ ಮದುವೆಗಳು, ಅವ್ರಿಗೇನಾದ್ರು ಕೊಡಬೇಕು, ಎಲ್ಲರನ್ನೂ ನೋಡಬೇಕು ಅನಿಸುತ್ತೆ. ಏನಿನ್ನು ಪ್ರಾಣ ಮುಗಿಲ್ವಲ್ಲ ಅಂದರೆ ಆ ಮರುಮಗಿನ ಕರ್ಕೊಂಬ ನೋಡ್ಬಿಟ್ಟು ಹೋಗ್ತೀನಿ ಅಂತಾರೆ. ಮಂದಸ್ಮಿತವೆನ್ನ ಬಿಗಿಯುತ್ತಿದೆ. ಸಂಸಾರದ ಅವಸ್ಥೆಗೆ ಕಾರಣವಾದ ಸಂಬಂಧದ ಸ್ಮಿತಗಳು ಅಂದ್ರೆ ಅರ್ಥ ಏನು? ಸಂಬಂಧ ಅಂತ ಅರ್ಥ. ಅವು ನನ್ನನ್ನು ಬಿಗಿತಾ ಇದೆ. ಸಡ್ಲ ಮಾಡ್ಕೋಬೇಕಾಗಿತ್ತು. ದೇಹ ಭಾರ ಆಗ್ತಾ ಆಗ್ತಾ, ವಯಸ್ಸಾಗ್ತಾ ಆಗ್ತಾ ಈ ಪ್ರಾಪಂಚಿಕ ವಿಷಯಗಳನ್ನು ನಾನು ನನ್ನದು ಎಂಬ ದುರಭಿಮಾನ ಬಿಡದೊಲ್ಲಯ್ಯ ಶ್ರೀನಿವಾಸನೇ ಏನ ಬಿಡಲಿ ನಿನ್ನ ಧ್ಯಾನದೊಳಿರಿಸೆನ್ನ. ಇದೇ ಉತ್ತರ. ಆಗ ಇನ್ನಿಷ್ಟು ಮಂದಸ್ಮಿತಿಗಳು ಬಿಗಿತಕ್ಕಂಥದ್ದಾಗ್ತಾ ಇದೆ. ಆಗೋ ಕಾಲಕ್ಕೆ ಹೋಗೋ ಕಾಲದಲ್ಲಿ ನಿನ್ನ ಸ್ಮರಣೆ ಹೆಂಗೆ ಬರುತ್ತೆ? ಇದನ್ನೇ ನಾವು ನೆನಿತಾ ಕೂತಿದ್ರೆ ಅದಕ್ಕೆ ಹೇಳ್ತಾರೆ ಮಂದಸ್ಮಿತವೆನ್ನ ಬಿಗಿಯುತ್ತಿದೆ. ಆದರೆ ಹೇಗೆ ದೇವರ ಕಡೆ ಮನಸ್ಸು ಹೋಗೋದು ಅಂದರೆ ಶರಣಾಗತಿ ಲಕ್ಷಣ. ಆದ್ದರಿಂದ ಎಲ್ಲದಕ್ಕಿಂತ ದೊಡ್ಡವ ವಿಲಕ್ಷಣ ಅವ ಅನ್ನೋ ಜ್ಞಾನ ನಿಂಗೆ ಬರಬೇಕು. ತಂದೆ ಪ್ರಸನ್ನ ಕೈ ಮುಗಿಯುವೆನು ಮಂದಿರ ಮಾರ್ಗವು ಸಿಗಲೆ ನನಗೆ. ಶರಣಾಗತಳಾಗಿದ್ದೇನೆ, ನೀನು ಬಿಟ್ಟು ಇನ್ನೊಬ್ಬರು ನನ್ನ ಗತೆ ಇಲ್ಲ. ಸಾಧನ ಮಾಡಿಸುವವನು, ಜ್ಞಾನ ಕೊಡುವವನು, ನನ್ನ ಕರ್ಕೊಂಡು ಹೋಗೋನು, ಗತಿದಾಯಕನು ಎಲ್ಲ ನೀನೇ ಎಂಬತಕ್ಕಂಥ ಭಕ್ತಿಯ ಆವೃತ ಎಂಬತಕ್ಕಂಥದ್ದು ಚೆನ್ನಾಗಿ ದೃಢವಾಗಾದಾಗ ಮಂದಿರ ಮಾರ್ಗವು ಸಿಗಲೆನಗೆ. ಬ್ರಹ್ಮ ಜಿಜ್ಞಾಸಾ ಕರ್ತವ್ಯದಿಂದ ಬ್ರಹ್ಮನ ನಿರ್ದುಷ್ಟವಾದ ಗುಣಗಳನ್ನು ಎಷ್ಟೆಷ್ಟು ನಿಶ್ಚಿಂತವಾಗಿ, ನಿಶ್ಚಯವಾಗಿ, ಆರೂಢವಾಗಿ ತತ್ವ ನಿಶ್ಚಯಕ್ಕೆ ಬಂದು ಚಿಂತನೆಯನ್ನು ಮಾಡ್ತಕ್ಕಂಥವರಾಗುತ್ತೇವೋ ಆಗ ಮಂದಿರ ಮಾರ್ಗ ನಮಗೆ ಸಿಗುತ್ತೆ ಎಂಬತಕ್ಕಂಥ ಆಧ್ಯಾತ್ಮಿಕ ಅರ್ಥಗಳನ್ನು ಪ್ರತಿ ನುಡಿಗಳಲ್ಲಿ ಪ್ರಸನ್ನತೀರ್ಥರು ಕೂಡ ಶಾಸ್ತ್ರಾರ್ಥವನ್ನು ತುರ್ಕಿ ಅದರೊಳಗೆ ತೋರಿಸ್ತಕ್ಕಂಥವರಾಗಿದ್ದಾರೆ ಎಂದರು. ನೆನ್ನೆ ದಿವಸ ಸಾಧನದಿಂದ ದಿನಗಳನ್ನು ಕಳೆಯುವರಿ ಸುಜನರು ಎಂಬತಕ್ಕಂಥದ್ದು ಬೆಳಗ್ಗಿಂದ ಸಾಯಂಕಾಲವರೆಗೆ ಹೆಂಗೆಂಗೆ ಇರಬೇಕು ಎಂಬತಕ್ಕಂಥ ಸದಾಚಾರದ ನುಡಿ ಎಂಬತಕ್ಕಂಥದನ್ನು ತೋರಿಸ್ತಕ್ಕಂಥವರಾಗಿದ್ದಾರೆ. ಇವತ್ತು ಲೋಕದಲ್ಲಿ ಭೋಗ ಅಂದರೆ ಮೋಕ್ಷಕ್ಕೆ ಹೊಂದತಕ್ಕಂಥ ಭಗವತ್ ಸಂಬಂಧವಾದ ಸುಖವೇ ಭೋಗ. ಯಾವುದು ರೋಗ ಅಂದರೆ ಜಗತ್ತಿಗೆ ಸಂಬಂಧಪಟ್ಟಿರತಕ್ಕಂಥ ಯಾವುದೇ ವಿಷಯವಾದರೂ ಕೂಡ ಅದು ಒಂದಲ್ಲ ಒಂದು ರೋಗಕ್ಕೆ ಕಾರಣ ಎಂಬತಕ್ಕಂಥದನ್ನು ಕ್ಲಾಸಿಫೈ ಮಾಡ್ತಾರೆ, ಎರಡು ಸಪರೇಷನ್ ಮಾಡ್ತಾರೆ. ಭೋಗ ಬೇರಿ ಹುದಣ್ಣ ಭವಭೋಗಗಳೆಲ್ಲವೂ ರೋಗಗಳಣ್ಣ ಭೋಗ ಬೇರಿ ಹುದಣ್ಣ. ನೀ ತಿಳ್ಕೊಂಡಿರೋದು ಭೋಗ ಭೋಗ ಅಲ್ಲ, ಅದು ರೋಗ. ಆದರೆ ಅದು ಬೇಡವೆ ಅಂದರೆ ಬೇಕು, ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಬೇಕು. ಅರ್ಥ ಆಯ್ತಾ? ಹಸು ಮುಚ್ಚಬೇಕಲ್ವಾ, ಪ್ರಾಣ ಉಳಿಬೇಕಲ್ವಾ, ಶಾರೀರಿಕ ಶಕ್ತಿ ಬರಬೇಕಷ್ಟೇ ಅಲ್ವಾ? ಅದಕ್ಕೋಸ್ಕರ ಮಾಡು, ದೇವ್ರ ಮುಂದಿಡು, ಗೋವಿಂದನು ದೇವ್ರ ಸಂಬಂಧ ಕೊಡು, ಸ್ವಾಮಿ ನೀ ಕೊಟ್ಟಿದ್ದು ನೀನು ಶರೀರದ ಸುಖಕ್ಕೆ, ಶಕ್ತಿಗೆ, ಬುದ್ಧಿಗೆ, ತನ್ನಿಮಿತ್ತಕವಾದಂಥ ಜ್ಞಾನಕ್ಕೆ ಕಾರಣವಾಗುವಂಥ ಈ ವಸ್ತುವನ್ನು ಸೃಷ್ಟಿ ಮಾಡಿದೆ, ಇದೆಲ್ಲ ನಿಂದು ಅಂತ ಹೇಳಿ ಭಗವಂತನ ಮುಂದೆ ಇಡು, ತಗೋ ಎಷ್ಟು ಬೇಕೋ ಅಲ್ವೇ. ಬರೀ ಭೋಗನೇ ಪ್ರಧಾನ ಎಂಬತಕ್ಕಂಥದ್ದು ಮಾಡಬೇಡ. ಆ ಭೋಗನೇ ಪ್ರಧಾನ ಮಾಡಿದರೆ ಅದು ರೋಗವಾಗುತ್ತೆ ಅಂತ ಹೇಳ್ತಕ್ಕಂಥವರಾಗಿದ್ದ. ಭಗವಂತನ ಸಂಬಂಧವಾದ ವ್ಯಾಪಾರ ಯಾವತ್ತೂ ರೋಗ ಆಗಲಿಕ್ಕೆ ಶಕ್ಯ ಇಲ್ಲ. ಅದು ರೋಗವನ್ನು ಬಿಡಿಸಲಿಕ್ಕೆ ಸಮರ್ಥವಾಗಿದೆಯೇ ವಿನ ಅದು ಭೋಗವೂ ಹೌದು, ರೋಗವನ್ನು ಕೆಡುವುದು ಹೌದು. ನೋಡಿ, ಮಡಿಯಾಗಿ ಸದಾಚಾರವಾಗಿ ಅನ್ನ ಮಾಡಿ, ದೇವರನ್ನು ನೈವೇದ್ಯ ಮಾಡಿ, ವೈಷ್ಣದೇವ ಮಾಡಿ, ಏನೇನು ಭಕ್ಷ ಪೂಜ್ಯಾದಿಗಳನ್ನ ಮಾಡ್ಕೋತೇವ, ಅದೆಲ್ಲವನ್ನು ನೀನು ತಿನ್ನಬೇಡ ಅಂತ ಶಾಸ್ತ್ರ ಹೇಳ್ತಾ ಇಲ್ಲ, ತಿನ್ನು ಅಂತ ಹೇಳ್ತಾ ಇದೆ. ತಿಂದಾಗ ಶಕ್ತಿ ಬರುತ್ತೆ, ಹೊಟ್ಟೆ ತುಂಬುತ್ತೆ, ತೃಪ್ತಿ ಬರುತ್ತೆ, ವಿಲಕ್ಷಣವಾದ ಬುದ್ಧಿಜ್ಞಾನಕ್ಕೆ ಕಾರಣವಾಗುತ್ತೆ. ಅದೇ ಅಡುಗೆಗಳು, ಅದೇ ಭಕ್ಷ್ಯಗಳು ಹೊರಗಡೆಯೂ ಸಿಗುತ್ತೆ, ಹೆಚ್ಚು ಹೆಚ್ಚು ಅಂದರೆ ಗೊತ್ತಾಗುತ್ತಲ್ಲ, ಹೊಟ್ಟೆ ತುಂಬುತ್ತೆ, ರುಚಿ ಇರುತ್ತೆ, ಕೈ ತುಂಬ ಕಾಸು ಕೊಡ್ತೀವಿ, ಇನ್ನೊಬ್ಬರ ಪಕ್ಕ ನಾವು ಕೂತ್ಕೊಂಡು ಹರಟೆ ಹೊಡ್ಕೊಂಡು ತಿಂತೀವಿ, ಎಲ್ಲ ಸರಿ. ಆದರೆ ವ್ಯತಿರೇಕ ವಿಲಕ್ಷಣವಾಗಿ ದುರ್ಬುದ್ಧಿ, ಅಜ್ಞಾನ ಒಂದೊಂದು ಅಗಳು ಅಗಳಿಗೂ ಬರ್ತಾ ಇರುತ್ತೆ. ಇಲ್ಲ, ಅಗಳು ಅಗಳಿಗೂ ಸಿಕ್ತಂ ಸಿಕ್ತಂ ವಾಪಿ, ನಾನು ಸುಮ್ಮನೆ ಹುಟ್ಟಿಸ್ಕೊಂಡು ಹೇಳ್ತಾ ಇಲ್ಲ, ಇದೇ ಪದ ಇದೆ ಶಾಸ್ತ್ರದಲ್ಲಿ. ಒಂದೊಂದು ಅಗಳಿಗೂ ಕೂಡ ಜ್ಞಾನ ಲಾಭ ಅಂತ ಹೇಳ್ತಾ ಇದ್ದಾರೆ, ಒಂದೊಂದು ಅಗಳಿಗೂ ಕೂಡ ಅಜ್ಞಾನ. ಆದ್ದರಿಂದ ಸುಜ್ಞಾನ
ಸುಬುದ್ಧಿ ಸುಖ, ಅಜ್ಞಾನ ದುರ್ಬುದ್ಧಿ, ತನ್ ಫಲಕಾರಿಯಾಗಿರ್ತಕ್ಕಂಥ ದುಃಖ ಅಂತ ಆಯ್ತಾ. ಇದಿಷ್ಟು ಕಟ್ಟಿಟ್ಟು ಬುತ್ತಿ. ಆದ್ದರಿಂದ ನಮಗೆ ಸುಜ್ಞಾನ ಇದೆ ಅಂದರೆ ಅದಕ್ಕೆ ಸುಖ ಕಾರಣ ಇದ್ದೇ ಇದೆ. ಚೈನ್ ಸಿಸ್ಟಮ್, ಸುಖ ನಮ್ಮಲ್ಲಿ ಇದೆ ಅಂದರೆ ಅದಕ್ಕೆ ಕಾರಣವಾದ ಸುಬುದ್ಧಿ ಇದೆ. ಆ ಸುಬುದ್ಧಿ ಇದೆ ಅಂದರೆ ಸಜ್ಜನರ ಸಹವಾಸ ಎಂಬತಕ್ಕಂಥದ್ದು ಸಂಬಂಧ ಇದೆ ಅಂತ ಅರ್ಥ. ಹಾಗೆ ಅಜ್ಞಾನ ನಮ್ಮಲ್ಲಿ ಮೂಲವಾಗಿದ್ದಾಗ ಅದು ದುರ್ಬುದ್ಧಿಗೆ ಕಾರಣವಾಗುತ್ತೆ. ದುರ್ಬುದ್ಧಿ ಯಾವಾಗಿರುತ್ತೋ ದುಷ್ಟರ ಸಂಪರ್ಕ ಆಗುತ್ತೆ. ದುಷ್ಟರ ಸಂಪರ್ಕ ಯಾವಾಗತ್ತೋ ದುಃಖ ಬಿಟ್ಟಿದ್ದಲ್ಲ ಅಂತ ಇದ್ದಾರೆ. ಅದು ಒಳಗಿನ ದುಷ್ಟ ಸಂಪರ್ಕ ಆಗಿರ್ಬೋದು, ಹೊರಗಿನ ಆಗಿರ್ಬೋದು. ಹೊರಗೂ ಸಹವಾಸ, ಒಳಗೂ ಸಹವಾಸ. ಹೊರಗೆ ವಿಷ್ಣು ಭಕ್ತರ ಸಹವಾಸ, ಒಳಗೆ ಅರ್ಥಾಯ್ತ ಅರಿಷಡ್ ವರ್ಗಗಳ ಸಹವಾಸ. ಒಳಗೂ ದುಷ್ಟರಿದ್ದಾರೆ, ಹೊರಗೂ ದುಷ್ಟರಿದ್ದಾರೆ. ಆದ್ದರಿಂದ ಎರಡನ್ನೇ ಬಿಡಿಸ್ಕೋಬೇಕು ಅಂತ ಶಾಸ್ತ್ರ ಹೇಳ್ತಕ್ಕಂಥದ್ದಾಗುತ್ತೆ. ಅದನ್ನು ಇಲ್ಲಿ ಹೇಳ್ತಾರೆ. ಭೋಗ ಬೇರಿ ಹುದನ್ನ ಭವಭೋಗಗಳೆಲ್ಲವೂ ರೋಗಗಳನ್ನ ಭೋಗ ಬೇರಿ ಹುದಣ್ಣ. ಮೊದಲನೋದು ತಿನ್ನೋ ವಸ್ತುವಿನ ಬಗ್ಗೆ ಮಾತಾಡ್ತಾರೆ. ಬಗೆ ಬಗೆ ಭಕ್ಷಗಳು ಸೊಗಸೆಂದರಿಯದಿರು, ಬಗೆ ಬಗೆ ಭಕ್ಷಗಳ ಸೊಗಸೆಂದರಿಯದಿರು. ಹಗರಣ ದಲಿತನು ದುಗುಡಕ್ಕೆ ಸಿಲುಕಲು, ಹಗರಣ ದಲಿತನು ದುಗುಡಕ್ಕೆ ಸಿಲುಕಲು ಸೊಗಸುಗಳೆಲ್ಲವೂ ಹಗೆಯಾಗುವುದಣ್ಣ ಭೋಗ ಬೇರಿಹುದಣ್ಣ. ನೋಡಿ, ಬಗೆ ಬಗೆ ಭಕ್ಷಗಳ ಭೋಗವು ಸೊಗಸೆಂದರಿಯದಿರು, ಅದೆಲ್ಲ ನಿಂಗೆ ಸುಖ ಕೊಡೋದು. ಅದರೊಳಗೆ ಪರಮಾತ್ಮ ಇದ್ದು ನಮಗೆ ಸುಖ ಕಾರಕನಾಗುತ್ತಾನೆ. ಕೇವಲ ಪದಾರ್ಥವೇ ನಮಗೆ ಸುಖ ಕೊಡುತ್ತೆ ಅನ್ನೋದು ವೇದಾಂತವಲ್ಲ, ಅದು ಲೋಕಜ್ಞಾನ. ರುಚಿಯೇ ಸುಖ ಕೊಡುತ್ತೆ ಅಂತ ತಿಳ್ಕೊಂಡ್ಬಿಡ್ತಾನೆ. ಫ್ಯಾನ್ ಇದೆ, ಫ್ಯಾನಿಂದ ನಮಗೆ ತಣ್ಣಗೆ ಗಾಳಿ ಬರುತ್ತೆ, ಸುಖ ಆಗುತ್ತೆ. ಯಾವಾಗ? ಬೇಸಿಗೆ ಕಾಲದಲ್ಲಿ ಗಾಳಿ ಬೇಕು ಅಂದಾಗ. ಅಲ್ಲೇ ಬೆಳಗಿನ ಜಾವ ಇದ್ದಾಗ ಭರ್ರ ಅಂತ ನಾಲ್ಕು ಫ್ಯಾನ್ ಹಾಕ್ಬಿಟ್ರೆ ಇವಾಗ ಯಾವನವನು ಮಗ್ಗ ಫ್ಯಾನ್ ಹಾಕ್ಸೋ ನಿಮ್ಮ ಕೈ ಸೇದ ಅಂತೀವಿ. ಅಲ್ಲ, ಫ್ಯಾನಿಂದ ನಂಗೆ ಸುಖ ಆಗುತ್ತೆ ಅಂದಲ್ಲ. ಯಾವಾಗ ನಮಗೆ ಬೇಕು ಅನ್ಸಿದ್ರೆ ಫ್ಯಾನ್ ಹಾಕ್ದಾಗೆಲ್ಲ ನೀವೇನೋ ಸುಖ ಆಗಲ್ಲ, ನೀವೇನೋ ದುಃಖ ಅಲ್ಲ. ಅದನ್ನ ಬೈತಾ ಕೂತ್ಕೊಂಡ್ರೆ ಸುಡ್ಗಾಡ ಫ್ಯಾನು ಅಂತ ಅದಕ್ಕೆ ಬೈದ್ರೆ ಏನಾಯ್ತು? ನಮಗೆ ಬೇಕು ಅನ್ಸಿದಾಗ ಸುಖ ಅಂತ. ಎದ್ ಅನುಕೂಲಂ ತತ್ ಸುಖಂ, ಎದ್ ಅನುಕೂಲ ಇಲ್ಲದೇ ಇದ್ದಾಗ ಎದ್ ಪ್ರತಿಕೂಲಂ ತದ್ ದುಃಖಂ ಅಂತ ಹೇಳಿದ್ದ. ಯಾವುದು ಪ್ರತಿಕೂಲವೋ ಅದು ದುಃಖ. ದೇಹದೊಳಗೂ ಇದೆ, ದೇಹದ ಹೊರಗೂ ಇದೆ. ಹಾಗೆ ಭಕ್ಷಗಳೇ ನನಗೆ ಸುಖ ಕೊಡುತ್ತೆ ಅಂತ ತಿಳ್ಕೊಬೇಡ. ಎಲ್ಲಿ ತನಕ ಸುಖ ಕೊಡುತ್ತೆ? ಶರೀರ ಗಟ್ಟಿಯಾಗಿದ್ದು ತಿನ್ನಬೇಕು ಎಂಬತಕ್ಕಂಥ ಇಚ್ಛೆ ಇರೋವರಿಗೆ, ಅರಗಿಸ್ಕೊಳ್ಳೋ ಯೋಗ್ಯತೆ ಇರೋವರಿಗೆ ಅಲ್ವೇ ಯೌವನ ಅಂತ ಇಟ್ಕೊಳ್ಳೋಣ. ಅದಕ್ಕೆ ಬೇಕಾದ ಜೀರ್ಣಕಾರಿಯ ಶಕ್ತಿ ಇದ್ದಾಗ. ಅದಿಲ್ಲದೆ ಹಗರಣ ದಲಿತನು ದುಗುಡಕ್ಕೆ ಸಿಲುಕಲು, ಆ ಪದಾರ್ಥಕ್ಕೆ ಬಾಧಕವಾದ ಸ್ಥಿತಿ ಶರೀರಕ್ಕೆ ಬಂದಿದ್ದರೆ, 35 ಜಿಲೇಬಿ ತಿಂತಿದ್ದ, ಶುಗರ್ 600 ಬಂದ್ಬಿಡ್ತು, ಜಿಲೇಬಿ ಹಾಕಿಲ್ಲಂದ್ರೆ ಬೇಡ ಬೇಡ ಪರವಾಗಿಲ್ಲ ಬೇಡ ಈಗೆಲ್ಲ ಬಿಟ್ಬಿಟ್ಟಿದ್ದೀನಿ ಅಂತ ಒಳಗೆ ಹೇಳ್ಕೊಳ್ಳೋಕೆ ಅವಮಾನ, ಶುಗರ್ ಇದೆ ಅಂತ ಅಂದರೆ. ನೋಡಿ, ಹಗರಣದಲ್ಲಿತ್ತನು ದುಗುಡಕ್ಕೆ ಸಿಲುಕಲು, ಯಾವ ವಸ್ತು ನಿಮಗೆ ಭೋಗಕ್ಕೆ ಕಾರಣವಾಗಿತ್ತು ಅದಕ್ಕೆ ಬಾಧಕವಾದ ಸ್ಥಿತಿ ಬಂತು ಅಂದರೆ, ಆ ಸ್ವೀಟ್ಸ್ ಇದೆಯಲ್ಲ ಅದನ್ನೆಲ್ಲ ನೋಡ್ತಾ ಇದ್ದರೆ ಕೋಪ ಬಂದ್ಬಿಡುತ್ತೆ ಅಲ್ವಾ. ತಿನ್ನಕ್ಕಾತ ಯಾರು ತಿಂತಿದ್ರು ಅದನ್ನೇ ಹಿಂಗೆ ನೋಡ್ತಾನೆ, ಯಾಕೆಂದ್ರೆ ನಂಗಿಲ್ವಲ್ಲ ಅಂತ. ಆಮೇಲೆ ಚಪಲ ಆಚಾರ್ಯ, ವಯಸ್ಸಿನಲ್ಲಿ ನಾನು 50 ಜಿಲೇಬಿ ತಿಂತಾ ಇದ್ದೆ, ಆದರೆ ಏನು ಮಾಡೋದು ಅಂತ ಆಮೇಲೆ ಹೇಳ್ಕೊತ. ದುಗುಡಕ್ಕೆ ಸಿಲುಕಲು ಅಲ್ವಾ, ಸೊಗಸುಗಳೆಲ್ಲವೂ ಹಗೆಯಾಗುವುದಣ್ಣ. ಬರೀ ತಿನ್ನೋದು ಅಂತ ಅಷ್ಟೇ ಅಲ್ಲ, ಎಲ್ಲವನ್ನೂ ಹೇಳ್ತಾರೆ. ಮತ್ತೆ ಹೇಳ್ತಾ ಇದ್ದಾರೆ, ಭೋಗ ಯಾವಾಗ ಹಗರಣದಲ್ಲಿ ಸಿಕ್ಕಾಕೊಂಡಾಗ ಅದು ರೋಗ ಆಗುತ್ತೋ, ಹಾಗೆ ಉಡುಗೆ ತೊಡಗನು ಅಷ್ಟೇ ಅಂತಾರೆ. ಉಡುಗೆ ತೊಡುಗೆ ಯೋಗ ಜಗದಲ್ಲಿ ಹುಡುಗುತನದ ಭೋಗ. 16 ವಯಸ್ಸು ತನಕ ಗಂಡಾಗಲಿ ಹೆಣ್ಣಾಗಲಿ, ಸಣ್ಣ ಸಣ್ಣ ವಯಸ್ಸುಗಳು, ಸಣ್ಣ ಸಣ್ಣ ಮಕ್ಕಳು ನಾನಾ ಥರ ಅಲಂಕಾರಗಳು ಹಾಕೋತ್ವೆ, ನೋಡೋಕ್ಕೆ ಚೆಂದ. ಉಡುಗೆ ತೊಡುಗೆ ಯೋಗ ಜಗದಲ್ಲಿ ಹುಡುಗುತನದ ಭೋಗ ಅಲ್ಲ. ಗಿಡುಗ ಗಿಳಿ ಮರಿಯಂ ನೊಯ್ಯುವ ತೆರೆದಲೆ, ಪಿಡಿಯಲು ಯಮನ ದೂತರು ತಡ ಮಾಡುವರೇನೋ ಭೋಗ ಬೇರಿಹುದಣ್ಣ. ಗಿಡುಗ ಪೊಟ್ರೆ ಒಳಗೆ ಮರಿಯನ್ನು ಹಾಕತ್ತೆ, ಪಾಪ ನೋಡಬೇಕು ಅಂತ ಗಿಳಿ ಆ ಪೊಟ್ರೆಯಿಂದ ಮೂತಿ ಹಿಂಗೆ ಪ್ರಪಂಚ ನೋಡ್ತು ಅಂದರೆ ಗಿಡುಗ ಕೊಕ್ಕಾಕಿ ಅಳ್ಕೊಂಡು ಹೊರಟೋಗುತ್ತೆ.
ಅಷ್ಟೇ ಅದರ ಆಯಸ್ಸು ಅಂತ. ಹಾಗೆ ನಿನ್ನ ಆಯಸ್ಸು ಅಲ್ಪ ಅಂತ ತಿಳ್ಕೊ. ಯಾಕೆ ತಿಳ್ಕೊ ಅಂದರೆ ಗರುಡ ಪುರಾಣದಲ್ಲಿ ಉತ್ತರ ಕೊಡ್ತಾನೆ ಸ್ವಾಮಿ, 100 ವರ್ಷ ಅಂತ ಇಟ್ಕೊಂಡು ಭದ್ರವಾಗಿ 100 ಇದೆ ಅಂತ ತಿಳ್ಕೊಂಬಿಡ್ಬೇಡಪ್ಪ, 50 ಕಳೆದು ಬಿಡ ಅದರಲ್ಲಿ ಅಂದರು. ಹೆಚ್ಚಿಗೆ ನಿದ್ದೆ ಮಾಡೋರಿಗೆ ಇನ್ನೂ ಹೆಚ್ಚಿಗೆನೇ ಹೊಟ್ಟೋಗುತ್ತೆ. ಆದರೆ ನಿಮ್ಗೆ ನಿದ್ದೆ ಬರೋಲ್ವಲ್ಲ ಅಂದರೆ ಅದು ಇನ್ನೊಂಥರ ಆಗುತ್ತೆ, ದುಃಖದಲ್ಲಿ ಪರಿವಸಾನ ಅಂತ ಅರ್ಥ. ನಿದ್ದೆ ಆದರೂ ಮಾಡಿದ್ರೆ ಒಂದು ಸುಖ, ಆ ನಿದ್ದೆ ಇಲ್ಲದೆ ರಾತ್ರಿಯೆಲ್ಲ ಯೋಚನೆ ಮಾಡ್ತಿದ್ರೆ ಎದ್ದೆದ್ದು ಕುಣಿತಿದ್ರೆ ಮನೆಯವರೆಲ್ಲ ಬೈತಾರೆ, ಈ ಮುಂಡೆ ಇದರಿಂದ ಮನೆಯವರಿಗೆಲ್ಲ ನಿದ್ದೆ ಇಲ್ಲ ಅಂತ ಅರ್ಥ ಆಗುತ್ತೆ. ಅದು ಬೇರೆ ಬಯಸ್ಕೋಬೇಕು. ಅದನ್ನು ಚಂದ್ರಿಕಾ ರಾಯರು ಇನ್ನೂ ಚೆನ್ನಾಗಿ ಹೇಳ್ತಾರೆ. ಆ ಸೀಟಲ್ಲಿ ಬಂದು ಪ್ರಸಂತಿ ಇದ್ರೆ ಹೀಗೆ ಹೇಳಬೇಕಾದ್ರೆ ಚಂದ್ರಿಕಾ ರಾಯರು ಹೇಳಬೇಕು ಅಲ್ವೇ. ಜರೆ ರೋಗದಿಂದ ನೆರೆ ಹೊರೆ ಹೇಸಿತು, ಜರೆ ರೋಗದಿಂದ ನೆರೆ ಹೊರೆ ಹೇಸಿತು, ಶರೀರದ ಹೇಸಿಕೆ ನಿಂತಿಲ್ಲ ದೇಹ ಜೀರ್ಣವಾಯಿತು. ಅಯ್ಯ ಧನ ಸ್ನೇಹ ಜೀರ್ಣವಾಗದು ದೇಹ ಜೀರ್ಣವಾಯಿತು. ದೇಹ ಮಾತ್ರ ಜೀರ್ಣ ಆಯ್ತೇ ವಿನ ರೋಗ ಎಷ್ಟು ಅಟಕಾಯಿಸಿದೆ ಅಂದರೆ ಜರೆ ರೋಗದಿಂದ, ಈ ಮುಪ್ಪಿನ ರೋಗದಿಂದ, ವಿತ್ತದರ ಮೇಲೆ ಆವರಿಸ್ಕೊಂಡಿರ್ತಕ್ಕಂಥ ನಾನಾ ಕಾಯಿಲೆಗಳಿಂದ ನೆರೆ ಹೊರೆ ಹೇಸಿತು. ಆದರೆ ಶರೀರದ ಹೇಸಿಕೆ ನಿಂತಿಲ್ಲ, ನಮ್ಮ ಶರೀರದ ಮೇಲೆ ನಮಗೆ ಬಂದಿಲ್ಲ ಅಲ್ಲೇ. ಏನೋ ವಾಸನೆ ಬಂತು ಅಂದರೆ ಅದಕ್ಕೆ ಇನ್ನೇನೋ ಹಾಕ್ಕೋತೀವಿ ಸುಗಂಧ ದ್ರವ್ಯವನ್ನು, ಇನ್ನೇನೋ ಬಂತು ಅಂದರೆ ಅದೊಂದು ಮಾಡ್ತೀವಿ, ಹಲ್ಲು ಬಿದ್ದೋಯ್ತು ಅಂದರೆ ಹಲ್ಲು ಕಟ್ಟಿಸ್ಕೋತೀವಿ, ಕೂದಲು ಬೆಳಗಾಯಿತು ಅಂದರೆ ಬಣ್ಣ ಬಳ್ಕೋತೀವಿ ಅಲ್ಲೇ, ಏನೇನೋ ಮಾಡ್ಕೋತಾ ಇರ್ತೀವಿ ಪ್ಲಾಸ್ಟಿಕ್ ಸರ್ಜರಿಗಳಿದ್ದಾಗ. ಅಂತೂ ನಾನು ಯೌವನಾವಸ್ಥೆ ಪ್ರಕಟಪಡಿಸಬೇಕು ಅಂತಾನೆ ವಿನಃ ಜೀರ್ಣವಾಗ್ತಾ ಇದೆ ಅನ್ನೋ ಜ್ಞಾನ ಇಲ್ಲ ಅಂತಾರೆ ಚಂದ್ರಿಕಾ ರಾಯರು. ಕಣ್ಣು ಕೇವಿ ಮಂದ ಮಾಡವೋ ಹೆಣ್ಣು ಮಣ್ಣಿನ ಆಸೆ ಮಂದವಾಗದು ದೇಹ ಜೀರ್ಣವಾಯಿತು. ನಮ್ಮ ಗುರುಗಳು ಹೇಳ್ತಾ ಇದ್ರು ಹಣ್ಣನ್ನು ಮುದುಕನ ಹತ್ರ ಹೋಗಿ ತಾತ ಮದುವೆ ಮಾಡ್ಕೋತೀಯಾ ಅಂತ ಕೇಳಬೇಕಂತೆ ಅಲ್ಲ, ಅವನು ಮಾಡ್ಕೊಳ್ಳಲ್ಲ ಅಂತ ಹೇಳಲ್ವಂತೆ. ಯಾಕೆ ಅಂದ್ರೆ ಅದು ಪುರುಷತ್ವಕ್ಕೆ ಅವಮಾನ ಅಂತೆ. ಆದರೆ ಏನು ಉತ್ತರ ಕೊಡ್ತಾನೆ ಅಂದರೆ ನಂಗೆ ಯಾರು ಹೇಳ್ಕೊಡ್ತಾರಪ್ಪ ಅಂತಾರಂತೆ. ನಂಗೆ ಯಾರು ಹೇಳ್ಕೊಡ್ತಾರೆ ಅಂತ ಹೇಳ್ತಾನೆ ಏನ ನಂಗೆ ಯಾಕೋ ಇನ್ನು ಮದುವೆ ಅಂತ ಹೇಳಲ್ವಂತೆ. ಇದು ಅರ್ಥ ಅಂತಾರೆ. ಅರ್ಥ ಆಯ್ತ. ಕಣ್ಣು ಕಿವಿ ಮಂದವಾದವು ಹೆಣ್ಣು ಮಣ್ಣಿನಾಸೆ ಮಂದವಾಗದು, ಮಾನಸಿಕವಾಗಿ ಕೂತ್ಕೊಂಡ್ಬಿಡುತ್ತೆ. ದೇಹ ಪ್ರತಿಕೂಲವಾದರೂ, ದೇಹದಲ್ಲಿ ಬಾಧಕ ಸಾಮಗ್ರಿ ಕಂಡರೂ ಕೂಡ ಮಾನಸಿಕವಾಗಿ ನಾನು ಸಮರ್ಥ ಅಂತ ಒಳಗೆ ಕೂತ್ಕೊಂಡ್ಬಿಡುತ್ತೆ. ಮಾನಸಿಕಕ್ಕೆ ಬಟ್ಟಿ ಇಳಿದು ಬಿಡುತ್ತಪ್ಪ ಅಂತ ಚಂದ್ರಿಕಾ ರಾಯರು ಹೇಳ್ತಾ ಇದ್ದಾರೆ. ಕಾಲು ಕೈ ಜವೆಗುಂಬಿದವೋ, ಕಾಲು ಕೈ ಜವೆಗುಂಬಿದವೋ, ಭೋಗಲಾಲಸೆ ಜವೆಗುಂದವೋ ದೇಹ ಜೀರ್ಣವಾಯಿತು. ಇದೆಲ್ಲ ವೇದಾಂತಕಾರಕವಾಗಿರ್ತಕ್ಕಂಥ ವಿಷಯಗಳನ್ನು ಈ ಪ್ರಾಕೃತ ಭಾಷೆಯಲ್ಲಿ ಅಳವಡಿಸ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಅದೇ ಅರ್ಥವನ್ನು ಇಲ್ಲಿ ಕೊಡ್ತಾ ಇದೆ. ಆದ್ದರಿಂದ ಮೂರನೇ ನುಡಿಯಲ್ಲಿ ಆ ಗಿಳಿ ಮರಿ ಎಂಬತಕ್ಕಂಥದ್ದು ಹಾಕುತ್ತೆ, ಎಷ್ಟು ಬೇಗ ಹೊರಟೋಗುತ್ತೆ ಅಂದರೆ ಪ್ರಪಂಚ ನೋಡಬೇಕು ಅಂತ ಮೂತಿ ಹಾಕದ ಒಟ್ಟಿಗೆ ಗಿಡುಗ ಗಿಳಿ ಮರಿಯ ನೊಯ್ಯುವ ತೆರೆದಲೆ ಪಿಡಿಯಲು ನಿನ್ನ ಯಮನ ದೂತರು ತಡ ಮಾಡುವರೇನೋ ಭೋಗ ಬೇರಿ ಹುದಣ್ಣ. ಆದ್ದರಿಂದ ಅಷ್ಟರೊಳಗೆ ಉಡುಗೆ ತೊಡುಗೆ ಯೋಗ ಆಭರಣಗಳು ಉಪಲಕ್ಷಣದಿಂದ ಏನೇನು ಬೇಕು ಎಲ್ಲ ವಹಿಸಿದ್ದಾಗ ಮಾಡ್ಕೋ. ಮಾಡಿಕೊಂಡ್ರು ಕೂಡ ಒಳಗೆ ಯಾವ ಭಾವನೆ ಇರಬೇಕು ನಿಮಗೆ? ಒಡ ಹುಟ್ಟಿದವ ನೀನೆ, ಒಡಲಿಗೆ ಹಾಕುವ ನೀನೆ, ಉದಲು ಹೊಡೆಯಲು ವಸ್ತ್ರ ಕೊಡುವ ನೀನೆ, ಪೆಟ್ಟಿಗೆಯೊಳಗಿನ ಅಷ್ಟಾಭರಣ ನೀನೆ, ಮುದ್ದು ಸಿರಿ ಪುರಂದರ ವಿಠಲ ನಿನ್ನ ಪಾದದಡಿ ಮೇಲೆ ಬಿದ್ದುಕೊಂಡಿರುವವನಿಗೆ ಯಾತರ ಭಯವೈ. ಎಲ್ಲ ನೀ ಕೊಟ್ಟಿದ್ದು ಅಲ್ವಾ, ಹೀಗಿರು ಅಂತ ಹೇಳಿದೆ. ಮುತ್ತೈದೆಯರು ಹೀಗಿರಬೇಕು, ಪುರುಷನಾದವನು ಹೀಗಿರಬೇಕು, ಗೃಹಸ್ಥಾಶ್ರಮಿ ಹೀಗಿರಬೇಕು, ಸನ್ಯಾಸಿಗಳು ಹೀಗಿರಬೇಕು, ಬ್ರಹ್ಮಚಾರಿ ಹೀಗಿರಬೇಕು, ಎಲ್ಲ ದೇವರು ಮಾಡಿರ್ತಕ್ಕಂಥದ್ದು. ನಿನ್ನೇನು ಒಡವೆ ಹಾಕೋಬೇಡ, ಅದು ಮಾಡಬೇಡ ಅನ್ಬೇಡ. ಅನಿಶುದ್ಧ ನಿಷಿದ್ಧವಾಗಿದ್ದು ಸುಖವನ್ನು ಯಾರು ಪಡಲ್ವೋ ಅವನು ಪಶುರೇವನ ಸಂಶಯ ಅಂದಿದ್ದಾರೆ. ಹರಿಕೊಟ್ಟ ಕಾಲಕ್ಕೆ ಉಣಲಿಲ್ಲ, ಕೊಡದಿದ್ದ ಕಾಲಕ್ಕೆ ಬಾಯಿ ಬಿಡುವೆ ಎಲ್ಲೋ ಪ್ರಾಣಿ ಅಂತಾರೆ. ಕೊಟ್ಟ ಕಾಲಕ್ಕೆ ಚೆನ್ನಾಗಿ ಭೋಗ ಮಾಡು, ಹೇಗೆ ಮಾಡು, ಅಂಟುಕೊಳ್ಳದೇ ಇದ್ದಾಗೆ ಮಾಡು ಅಂತ ಹೇಳ್ತಾ ಇದ್ದಾರೆ. ನೀನು ತಿನ್ನೋ, ದೇವರಿಗೂ ಇಡು, ಅತಿಥಿ ಸತ್ಕಾರವೂ ಮಾಡು, ಕೃಷ್ಣಾರ್ಪಣ ಅನ್ನೋ ಅಷ್ಟೆ. ಏ ಬಾಗ್ಲಕ್ಕೆ ಅವನು ಬರ್ತಿದ್ದಾನೆ, ಇರೋ 4 ಬುಂಡದಲ್ಲಿ ಅವನಿಗೂ 2 ಕೊಡಬೇಕಾಗುತ್ತೆ ಅನ್ಬೇಡ, ಅದು ಗೃಹಸ್ಥಾಶ್ರಮ ಧರ್ಮ ಅಲ್ಲ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಅಂಗನೇಯರ ಸರಸ
ಎಳೆಯ ಭುಜಂಗನ ಸಹವಾಸ. ಸ್ವಲ್ಪ ಅರ್ಥ ಕೇಳುತ್ತೆ. ಅಂಗನೇಯರ ಸರಸ ಎಳೆಯ ಭುಜಂಗನ ಸಹವಾಸ. ಅಂಗಗಳಲ್ಲಿ ಬಲ ಕುಂದಲು ನಿನ್ನಯ, ಅಂಗಗಳಲ್ಲಿ ಬಲ ಕುಂದಲು ನಿನ್ನಯ, ಹಂಗಿಲ್ಲದೆ ಮಾಣ ಭಂಗ ಮಾಡುವ ರಣ್ಣ ಭೋಗ ಬೆರಿಗುದಣ್ಣ. ಬ್ಯೂಟಿಫುಲ್ ಎಕ್ಸಾಂಪಲ್ ಎಳೆಯ ನಾಗರ ಅಂತ. ಹಳ್ಳಿ ಕಡೆಯವ್ರಿಗೆ ಚೆನ್ನಾಗಿ ಪರಿಚಯ ಇರುತ್ತೆ, ಸಿಟಿಯವ್ರಿಗೆ ಪರಿಚಯ ಇರಲ್ಲ. ಇಷ್ಟೇ ಉದ್ದ ಇರ್ತದೆ. ಎಳ್ನಾಗರ ಅಂತ ಕರೀತಾರೆ. ಯಾವಾಗ ಎಳೆಯತ್ತೋ ಯಾವಾಗ ಹೊಡಿಯುತ್ತೋ ವಿಷವು ಜೋರದು, ಅದಾದರೆ ಪುಟ್ಟಿಟ್ಟಿರುತ್ತೆ ಅಷ್ಟೇ, ಇಷ್ಟೇ ಇರುತ್ತೆ ಅದು. ಅದರ ಹೆಡೆಗಳು ಅದರ ಎತ್ಕೊಂಡು ಓಡಾಡ್ತಾ ಇರುತ್ತೆ. ಹೀಗೆ ಅದು ನೋಡಲಿಕ್ಕೆ ಭಾಳ ಚೆನ್ನ. ಅದಕ್ಕೋಸ್ಕರ ಅದೇ ದೃಷ್ಟ ಅಂತ ಕೊಟ್ಟಿದ್ದಾರೆ, ಎಳ್ನಾಗರ ಅಂತ. ಎಳ್ಳಿಂಬೆಕಾಯಿನಲ್ವೇ, ನಾವ್ಯಾರನ್ನಾರು ಬೈಬೇಕಾರೆ ಹಾಗೆ ಪೂರ್ತಿ ಹುಳಿನೂ ಇಲ್ಲ, ಇಲ್ಲ ಆಗ ನಿಂತು ಬಿಡೋಂಗೂ ಇಲ್ಲ. ಮನೇಲಿ ಒಂದು ಗಿಡ ಇದ್ದರೆ, ಏ ಗಿಡ ಇದೆ ಕಿತ್ಕೊಂಬಾರ ಅನ್ನೋದು, ಇಷ್ಟು ಚುಟ್ಟುಟ್ಟನೆ ಕಿತ್ಕೊಂಬಿಡಲ್ವೇ, ಅದಕ್ಕೆ ಹೇಳ್ತಾ ಇರುತ್ತೆ. ಅಂಗನೆಯರ ಸರಸ ಎಳೆಯ ಭುಜಂಗನ ಸಹವಾಸ. ನಿಂಗೆ ಗೊತ್ತಿಲ್ಲ, ಅನುಭವಿಸ್ತವ್ರಿಗೆ ಗೊತ್ತಾಗುತ್ತೆ. ಯಾಕೆ ಅಂದರೆ ಮುಂದಿನ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಅಂಗಗಳಲ್ಲಿ ಬಲ ಕುಂದಲು ನಿನ್ನಯ. ಸ್ವಲ್ಪ ವ್ಯಾಖ್ಯಾನ ಕೇಳುತ್ತೆ. ವಿಷಯ ಇಂದ್ರಿಯ ಎರಡು ಸರಿಯಾಗಿ ದೇವರು ಕೋಯಿನ್ಸೈಡ್ ಮಾಡಿದ್ದ ಸುಖ. ಇಂದ್ರಿಯ ಬದ್ಧರಾಗಿಯೇ ವಿಷಯ ಕೈ ತಪ್ಪೋಯ್ತು. ವಿಷಯ ಎಲ್ಲ ಕೊಟ್ಟಿದ್ದಾನೆ ದೇವರು ಬೇಕಾದಾಗೆ, ಇಂದ್ರಿಯ ಕಿತ್ಕೊಂಡ ಹೋಯ್ತಲ್ಲ. ನೋಡಿದ್ರೆ ಆಗಿಟ್ಬಿಟ್ಟಿದ್ದಾನೆ. ಇದೇ ಲೋಕದಲ್ಲಿ ಬರತಕ್ಕಂಥದ್ದು ಈ ಭೋಗಗಳ ರೋಗ ಎಂಥದ್ದು ಅಂದರೆ, ವಿಷಯ ಇದ್ದಾಗ ಇಂದ್ರಿಯ ಕೈ ಕೊಟ್ಟುಬಿಡುತ್ತೆ, ಅರ್ಥ ಮಾಡ್ಕೊಳ್ಳಿ. ಇಂದ್ರಿಯ ಇದ್ದಾಗ ವಿಷಯ ಒಳ್ಳೆ ಮದುವೆ ಆಯಿತು ಆಚಾರ್ಯ, ಆಮೇಲೆ ಕಣ್ಣೋಗ್ಬಿಡ್ತು ಹೋಯ್ತು ಹಿಂಗೆ ಅಂದರೆ, ಚೆನ್ನಾಗಿದ್ದೀಯೇನೆ ಎಲ್ಲಿದ್ದೀಯೇನೆ ಅಂತ ಇದ್ರು, ಸಾಕಾಗೋಗಿದೆ ಆಚಾರ್ಯ ಅಂತ. ವಿಷಯ ಇದೆ ಅಲ್ವೇ, ಇಂದ್ರಿಯ ಇಲ್ಲ ಅಲ್ವಾ. ಹಾಗೆ ವಿಷಯ ಇದೆ ಚೆನ್ನಾಗಿ, ಇಂದ್ರಿಯ ಇಲ್ಲ, ಅರ್ಥ ಆಯ್ತಲ್ಲ ಏನೋ ಆಗಿದೆ ದೇಹದಲ್ಲಿ ಲ್ಯಾಪ್ಸ್. ಇಂದ್ರಿಯ ಭದ್ರವಾಗಿದೆ, ವಿಷಯ ಇಲ್ಲ. 35 ವರ್ಷ ಹೆಂಡತಿ ಹೋಗ್ಬಿಟ್ಳು, ಎರಡನೇ ಮದುವೆ ಯಾರು ಕೊಡ್ತಾರೆ ಆಚಾರ್ಯ, ವೈದಿಕ ಬ್ರಾಹ್ಮಣ ಮೇಲೆ ನಾನು ಅಂದ್ರೆ ಇದ್ದಿದ್ದು ಗೋವಿಂದ ಕೈ ಹೋಗಿದ್ಬಿಡು ಅಷ್ಟೇ. ವೈದಿಕ ಬ್ರಾಹ್ಮಣರಿಗೆ ಹೆಣ್ಣು ಇಲ್ಲೇ ಇಲ್ಲ ಬಿಡಿ, ಅರ್ಥ ಆಯ್ತಾ. ಯಾಕೆ ಅಂದರೆ ಅದಕ್ಕೆ ಅವರುಗಳು ಈಗೆಲ್ಲ ಯೋಚನೆ ಮಾಡಿಕೊಂಡು ಮೊದಲು ದುಡ್ಡು ಮಾಡೋಕ್ಕೆ ಶುರು ಮಾಡಿದ್ರು. ಅಷ್ಟೆ ಜ್ಞಾನ ಅಂತ ಎಲ್ಲ ನಮ್ಮ ಗುರುಗಳು ಹೇಳ್ತಾ ಇದ್ರು. ಮಂಗಳ ಮಾಡಿದ ದಿನ ಸುಧಾ ಮಂಗಳ ಮಾಡಿದ ಮಾರನೇ ದಿನ ಯಾರೂ ತೆಂಗಿನಕಾಯಿ ತೊಗೊಳ್ಳಲ್ಲಪ್ಪ ವೈರಾಗ್ಯ ಅಂತ, ಕೆಲಸ ಸಿಕ್ಕಲಿಲ್ಲ ಅಂತ ಹೊಡ್ಕೋತೀವಿ ಅಷ್ಟೇ ಅಂತ. ವಾಸ್ತವಾದ ವಿಚಾರ ಅಷ್ಟೆ. ಅಧ್ಯಯನ ಮಾಡಿದವರೆಲ್ಲ ವೈರಾಗ್ಯ ಬರುತ್ತೆ, ಜ್ಞಾನಕ್ಕಾಗೆಲ್ಲ ಕಾವೇರಿ ತೀರ ಸೇರ್ಕೋತಾರೆ, ಗಂಗಾ ತೀರ ಸೇರ್ಕೋತಾರೆ ಅಂತ ಯಾರು ಹೇಳಿದ್ರು? ಅರ್ಥ ಆಯ್ತಾನೆ. ಅಧ್ಯಯನ ಮಾಡ್ತೇವೆ ಸಿಗಲಿಲ್ಲ ಅಂತ ಗೊತ್ತಾಯಿತು ಅಂತ ಹೇಳಿದ್ರೆ ಒಳ್ಳೆ ಯಾಕೆ ಓದ್ನೋ ಗೊತ್ತಿಲ್ಲ ಆಚಾರ್ಯ. ಸ್ಕೂಲ್ ನಮ್ಮ ಅಪ್ಪಗ ಕಾಲೇಜ್ಗೆ ಹಾಕಿದ್ರೆ ಇಷ್ಟೊಂದು ಡಬಲ್ ಡಿಗ್ರಿ ಆಗಿರೋದು, ಬೇಕಾದಷ್ಟು ಸಂಪಾದನೆ ಮಾಡ್ಬೋದಾಯಿತು ಅಂತ ಅಷ್ಟೇ ಬಾಯಿ ಬರೋದು. ಅದರಲ್ಲೂ ದುಡ್ಡಿದ್ದರೆ, ದುಡ್ಡಿದ್ದುಬಿಟ್ಟು ವೈದಿಕ ತಂದವ್ರಿಗೆ ಇದ್ದುಬಿಡ್ತು ಗಟ್ಟಿಯಾಗಿ ಅಂದರೆ ಆ ವೈದಿಕತನದ ಗಟ್ಟಿನೇ ಬೇರೆ ಅದು. ಆದರೆ ಆ ವೈದಿಕತನವನ್ನು ಶಾಸ್ತ್ರದಲ್ಲಿ ಹೊಗಳಿಲ್ಲ. ಅದು ಯಾಕೆ ಏನೋ ಈಗ ಬೇಡ, ಅದು ವಿಷಯಾಂತರ ಆಗತಕ್ಕಂಥದ್ದಾಗುತ್ತೆ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ವಿಷಯ ಇದ್ರೆ ಇಂದ್ರಿಯ, ಇಂದ್ರಿಯ ಇದ್ರೆ ವಿಷಯ ಅಲ್ಲ. ಹಾಗೆ ಅಂಗಗಳಲ್ಲಿ ಬಲ ಕುಂದಲು ನಿನ್ನಯ, ಹಂಗಿಲ್ಲರೆ ಮಾನ ಭಂಗ ಮಾಡುವ ರಣ್ಣ ಭೋಗ ಬೇರಿಯುವುದಣ್ಣ. ಇಲ್ಲೇ ಸಂಸಾರದಲ್ಲಿ ಒಡಕು ಉಂಟಾಗೋದು. ಯಾವಾಗ ದಾಂಪತ್ಯ ಸುಖದಲ್ಲಿ ಒಡಕು ಉಂಟಾಗ್ಬಿಡುತ್ತೆ ಅದು ಭೋಗದಲ್ಲಿ, ಆ ಸಂಸಾರದಲ್ಲಿ ಕಿಚ್ಚೆದ್ದು ಬಿಡುತ್ತೆ. ಅದಕ್ಕೋಸ್ಕರ ಗಂಡ ಒಂದು ಕಡೆ ಹೋಗ್ಬೋದು, ಹೆಂಡತಿ ಒಂದು ಕಡೆ ಹೋಗ್ಬೋದು, ಸಂಸಾರವೇ ನೆಗರು ಬಿದ್ದೊಟ್ಟು ಹೋಗುತ್ತೆ ಅನ್ನೋದನ್ನು ಭಾಳ ಸೂಕ್ಷ್ಮವಾಗಿ ಮಾತಾಡ್ತಾ ಇದ್ದಾರೆ. ಇದೆಲ್ಲ ಇಂಥದ್ದೇ. ಆದರೆ ಭಗವಂತನ ಜ್ಞಾನದ ಧರ್ಮದ ವಿಧಿ ನಿಷೇಧದ ಬಂಧನ ಇದ್ದುಬಿಡ್ತು ಅಂದರೆ ಅರ್ಥ ಆಯ್ತೇನೋ, ದೇವರಿಗೆ ಜಮದಲ್ಲಿ ಕೊಟ್ಟಿದ್ದಿಷ್ಟೇ, ಒಂದು ಸೆಕೆಂಡು ಬೇರೆ ಕಡೆಗೆ ಮನಸ್ಸು ಕೊಡಲ್ಲ. ಇದನ್ನು ಅನುಭವಿಸ್ಬೇಕು, ಸ್ವಾಮಿ ನೀ ಕೊಟ್ಟಿದ್ದು ಅನ್ಬೇಕು, ತನು ನಿನ್ನದು, ಮನ ನಿನ್ನದು, ಜೀವನ ನಿನ್ನದು, ದೇವರ ಸಮರ್ಪಣೆ, ಇಷ್ಟೇ ಈ ಜನ್ಮದಲ್ಲ ಆಚಾರ್ಯ ಅನ್ನೋ ಜನನೂ ಇದ್ದಾರೆ. ಯಾಕೆ ಅವ್ರು ಹಾಗಂತಾರೆ ಅಂದರೆ, ಇದು ಧರ್ಮದ ಪ್ರಾಪ್ತಿಯ ಕರ್ಮ. ಇದು ಭೋಗ ಹೀಗೆ ಮಾಡಬೇಕು ಅಂತಿದೆ, ಇದಿಷ್ಟೇ ನಾ ಕೇಳ್ಕೊಂಬಂದಿರೋದು, ಜನ್ಮಾಂತರದಲ್ಲಿರೋದು ಇಷ್ಟೇ, ಅದಕ್ಕೆ ತಕ್ಕಂತೆ ದೇವರು ಕೊಟ್ಟಿದ್ದಾನೆ. ನಮ್ಮಲ್ಲಿ ಇಲ್ಲದೇ ಇದ್ದಿದ್ದನ್ನು ನಾವು ಕೇಳ್ಕೊಂಡು ಆಸೆ ಪಟ್ಟರೆ ದೇವರೇನು ಮಾಡ್ತಾನೆ? ಇಷ್ಟೇ, ಇದನ್ನು ಸಂತೋಷವಾಗಿ ಅನುಭವಿಸಿ ನಾವು ದೇವ್ರಿಗೆ ಸಮರ್ಪಣೆ ಮಾಡ್ಕೊಂಡು ಹೋಗ್ತಾ ಇರಬೇಕು ಅನ್ನೋದು ಯೋಗ್ಯರ ಬಾಯಿನಲ್ಲಿ ಬರ್ತದೆ. ಅದಕ್ಕಿಲ್ಲ ಹೇಳ್ತಾರೆ, ಅಂಗಗಳಲ್ಲಿ ಬಲ ಕುಂದಲು ನಿನ್ನ, ಹಂಗಿಲ್ಲದೆ ಮಾನಭಂಗ ಮಾಡುವರಣ್ಣ. ಅಂಡರ್ಲೈನ್ ದಟ್ ವರ್ಡ್ಸ್. ಇದು ಜೀವನದಲ್ಲಿ ಕಾಣುತ್ತೆ. ಆಮೇಲೆ ಇದನ್ನು ರೋಗ ಅಂತ ಕರೆದ್ರಲ್ಲ ಅಂದರೆ ಹೌದು ಅಂತಾರೆ.
ಪ್ರಕೃತಿಯೊಳ್ ಸಿಲುಕಿರಲು ಭೋಗಕ್ಕೆ ಶಕುತಿ ಸಾಲದಣ್ಣ. ಮ್ಯಾಕ್ಸಿಮಮ್ ಸುಖ ಪಡೋಕ್ಕಾಗುವುದಿಲ್ಲ ನಿಮ್ಮ ಕೈನಲ್ಲಿ ಅಂದರು ಪ್ರಸಂತೀತರು. ಪ್ರಸಂತೀತರು ಹೇಳ್ತಾ ಇದ್ದಾರೆ ಅಂದರೆ ಅವ್ರು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಬೇಡಿ, ಶಾಸ್ತ್ರದ ಎಸೆನ್ಸಿನ ಇಡ್ತಾ ಇದ್ದಾರೆ ಅಷ್ಟೇ. ಪ್ರಕೃತಿಯೊಳ್ ಸಿಲುಕಿರಲು ಭೋಗಕ್ಕೆ ಶಕುತಿ ಸಾಲದಣ್ಣ. ಒಂದಿನ ಶಕ್ತಿ ಇರುತ್ತೆ, ಒಂದಿನ ಶಕ್ತಿ ಇರಲ್ಲ. ರಾತ್ರಿ ಎಲ್ಲ ಚೆನ್ನಾಗಿ ಮಲಗಿರ್ತಾರೆ, ಬೆಳಗಾಗ ಹೇಳೋ ಹಾಕೋ ತಲೆ ನೋವು ಹೇಳೋಕ್ಕಾಗ್ತಿಲ್ಲ, ಇವತ್ತು ದೇವ್ರ ಪೂಜೆ ಮಾಡಲ್ಲ ಕಣೆ ಅಂತಾನೆ. ನಂಗೆ ಗೊತ್ತಿತ್ತು ರಾತ್ರಿನೇ ಅಂತ, ನೀರು ಕಾಸ್ಬಿಟ್ಟಿದ್ದೀನಿ, ಹುಗ್ಗಿ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ, ಹೇಳ್ರಿ ಅಂದರೆ ತಲೆನೋವು ಅಂದ್ರೆ ನಾನೇ ನೈವೇದ್ಯ, ನೀನೇ ನೈವೇದ್ಯ ಮಾಡಿಬಿಡೆ, ನಾನು ಬಂದು ತಿನ್ಕೋತೀನಿ ಅಂತಾನೆ. ನೀನು ನಾನೇ ಮಾಡಲೇನ್ರಿ ಅಂದರೆ ಮಾಡ್ಬೋದು, ತಪ್ಪೇನಿಲ್ಲ, ಸುದರ್ಶನ ಇಟ್ಟಿದ್ದೀನಿ ಅದಕ್ಕೆ ನೀರು ಹಾಕು. ಆಚಾರ ಹೇಳಿದ್ದಾರೆ ಗಂಡನ ಕೈಲಿ ಆಗದೆ ಇದ್ದಾಗ ಸುದರ್ಶನ ನೀರು ಹಾಕ್ಕೊಂಡು ಗೋಯಿಂದ ಅಂತ ನೈವೇದ್ಯ ಮಾಡ್ಕೊಬೋದು. ಅಂದ್ಬಿಡ್ತಾನೆ ಅಷ್ಟು ಅಲ್ವಾ, ಯಾಕೆ ರಾತ್ರಿ ಮಳೆಗೆ ನಾನು ಬೆಳಗ್ಗೆ ಹೇಳೋಕ್ಕಾಗಲ್ಲ. ಪ್ರಕೃತಿಯೊಳ್ ಸಿಲುಕಿರಲು ಭೋಗಕ್ಕೆ ಶಕುತಿ ಸಾಲದಣ್ಣ. ಮುಂದೊಂದು ಪ್ರಾಸ ನೋಡಿ ಆಗಿದೆ. ಭಕುತ ಪ್ರಸನ್ನನು ಭಕುತಿ ಎಂಬೋ ನಿನ್ನ, ಭಕುತ ಪ್ರಸನ್ನನು ಭಕುತಿ ಎಂಬೋ ನಿನ್ನ, ಯುಕುತಿಗೆ ನೀಡುವ ಮುಕುತಿ ಎಂಬೋ ದಿವ್ಯ ಭೋಗ ಬೇರಿಗುದಣ್ಣ. ಭವಭೋಗಗಳೆಲ್ಲವೂ ರೋಗಗಳಣ್ಣ, ಭೋಗ ಬೇರಿಯುವುದಣ್ಣ. ಪ್ರಕೃತಿಯಲ್ಲಿ ಸಿಕ್ಕಾಕೊಂಡಿರುವಾಗ ಪೂರ್ಣ ಪ್ರಮಾಣವಾಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯಾದಿಗಳು ಇರೋದಿಲ್ಲ. ಯಾಕಿರೋದಿಲ್ಲ? ದೇಶ ಕಾಲೋಚಿತ ಕರ್ಮಾನುಸಾರವಾಗಿ ವೇರಿಯೇಷನ್ ಆಗ್ತಾ ಇರುತ್ತೆ. ಅನ್ನ ಅಳಿಸಿರುತ್ತೆ, ವಿಷ ಅಳಿಸಿರುತ್ತೆ, ದೇಹ ಜೀರ್ಣವಾಗಿರುತ್ತೆ, ಶಕ್ತಿ ಇದ್ದಾಗಿರುತ್ತೆ. ಆಗಲ್ಲ, ಯಾಕಾಗಲ್ಲ ಅಂದರೆ ಅದಿದ್ದಾಗ ಇದಿರಲ್ಲ, ಇದಿದ್ದಾಗ ಅದಿರಲ್ಲ. ಡಿಲೇ ಆ್ಯಂಡ್ ಡಿಸಪಾಯಿಂಟ್ಮೆಂಟ್ ಅಂತಾರಲ್ಲ ಹಾಗೆ, ಯಾವಾಗ ಬೇಕೋ ಅದಿಲ್ಲ, ಅದು ಸಿಕ್ಕಿದಾಗ ನಮಗೆ ಬೇಡ. ಕನ್ನಡದಲ್ಲಿ ಒಂದು ಸಣ್ಣ ಗಾದೆ ಹೇಳ್ತಾರೆ, ಊಟಕ್ಕಿಲ್ದಿರೋ ಉಪ್ಪಿನಕಾಯಿ ಹಾಕಿ ಅಂತ. ಏನು ತಿನ್ಕೋತೀವಿ ಅದನ್ನು, ಬಾಕ್ಸ್ ಬಾಕ್ಸ್ ಹಾಕ್ಕೊಂಡು ಜಾಮೂನು ಹೊಡಿತೇವಲ್ಲ ಹಾಗೆ, ಏನು ಹೇಳಲ್ಲ. ಅಥವಾ ಒಂದು ಜಾಡಿ ಬರ್ತಿ ಉಪ್ಪಿನಕಾಯಿ ಇದೆ ಆಚಾರೆ, ಏನು ಮಾಡೋದು, ಹಾಕೋಕ್ಕಾಗಲ್ಲ ಅನ್ನತ್ತೆ. ಯಾಕಮ್ಮ ಹುಳ ಬಂದ್ಬಿಟ್ಟಿದೆ ಅಂದರೆ, ಹುಳ ಬಂದಿದ್ದು ಉಪ್ಪಿನಕಾಯಿಯೂ ಅದು ಹೋಯ್ತು. ಚೆನ್ನಾಗಿ ಉಪ್ಪಿನಕಾಯಿ ಅಂದ್ರೂ ಅದು ಯಾವಾಗಲೂ ನೆಂಚ್ಕೊಳಕ್ಕೆ ಆ ಟೈಮ್ಗೆ ಇರಬೇಕೇ ವಿನ ಅದು ಇಲ್ಲೇ ಹೋದರೆ ಅದರ ಸ್ಥಾನಮಾನ ಹೋಯ್ತು. ಹಾಗೆ ನಮಗೆ ಭೋಗಕ್ಕೆ ಕಾರಣವಾಗ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳು ಗ್ಯಾರಂಟೇ ಅಂತಾರುತ್ತೆ ನಮ್ಮ ಶರೀರದಲ್ಲಿ. ಮನಸ್ಸಿಗೆ ಬೇಕು ಅಂದಾಗ ಅದಿರಲ್ಲ, ಅದಿದ್ದಾಗ ಮನಸ್ಸಿಗೆ ಬೇಕು ಅನ್ಸಲ್ಲ. ಏನೋ ಜಿಗುಪ್ಸೆ, ಜಗಳ, ಕದನ, ಮನೆ ಒಳಗೆ ಏನೋ ಸಮಯ ಮಹಿಷಗಳು, ಅಯ್ಯೋ ಬೇಡ ಹೋಗಿ ಅಂದ್ಬಿಡ್ತಾರೆ. ಒಂಚೂರು ತಿನ್ಕೊಂಡು ಹೋಗ್ರಿ, ಹೊರಟಿದ್ದೀರಲ್ಲ, ವ್ಯಾನ್ ಬಂದ್ಬಿಟ್ಟಿದೆ ಕಣೆ ಅಂತ ನಾನು ಒಂಚೂರು ಎರಡು ಸ್ಪೂನ್ ಬಾಯಿ ಇಟ್ಬಿಡ್ತೀನಿ ರೀ ಹೋಗಲಿ ಮತ್ತೆ ಉಪ್ಪಿಟ್ಟು ಅಲ್ಲ, ಶೂ ಹಾಕ್ಕೊಂಡಿದ್ದೀನಿ ತಾಳೆ, ಆಚಾರ ಬೇರೆ ಎದುರಿಗೆ ಇದ್ದಾರೆ ಅಂತ. ಆದರೆ ಏನೋ ಗಂಡ ಉಪವಾಸ ಹೋಗ್ತಾನಲ್ಲ ಅಂತ ಹೋಗಲಿ. ಆ ಪೂರ್ಣ ಪ್ರಮಾಣದಾದರೂ ವ್ರತಕೆಟ್ಟರು ಸುಪ್ಪಿದೆ ಅಂತ ತಿನ್ಕೋತಾರ, ಅದಕ್ಕೆ ಕೆಲವರು ಇನ್ನು ಕೆಲವರು ಅದಕ್ಕೆ ಆಚಾರೆ ಯಾವ ಬೇಡ ನಾವು ಕ್ಯಾಂಟೀನಲ್ಲೇ ಹೊಡೆದು ಬಿಡ್ತೀವಿ, ಒಂದು ರೂಪಾಯಿಗೆ ಫುಲ್ ಮೀಲು ಆಚಾರೆ ಆಗುತ್ತಾ ಮನೆ ಒಳಗೆ, ಅದಕ್ಕೆ ನೋಡಿ ಗುಂಡ್ರು ಗೂಳಿ ಇದ್ದಾಗಿದ್ದೀವಿ ಅಂತ. ದೇಹ ಬೆಳೀತು ತೂಕಕ್ಕೆ ಹಾಕೋಕ್ಕೆ, ತಲೆ ಬೆಳೀಲಿಲ್ವಲ್ಲ ಅಂದ. ನಾನು ಬಾರ್ ಲಿಫ್ಟರ್ ಆಗಿದ್ದೆ, ಒಂದು ದೊಡ್ಡ ಪ್ರೈಸ್ ತೊಗೊಂಬಂದು ನಮ್ಮ ಗೂಗಳ ಎದುರಿಗೆ ಇಟ್ಟೆ, ಏನು ಮಾತಾಡಲಿಲ್ಲ. ಮೊದಲೇ ಸನ್ಯಾಸಿಗಳು ಯಾಕೆ ಮಾತಾಡ್ತಾರೆ, ಏನು ಸ್ವಾಮಿ ಸಂತೋಷನೇ ಪಡ್ತಾ ಇಲ್ಲ ನೀವು, ಅನ್ನ ಸಾರು ತಿಂದ್ಬಿಟ್ಟು 60 ಕೆಜಿ ಲಿಫ್ಟ್ ಮಾಡಿ ದೊಡ್ಡ ಪ್ರೈಸ್ ತಂದಿದ್ರೆ ಯೂನಿವರ್ಸಿಟಿ ಲೆವೆಲಲ್ಲಿ, ಏನು ಸಂತೋಷನೇ ಪಡ್ತಿಲ್ವಲ್ಲ ಅಂದೆ. ಅದು ಗುರುಗಳು ಹೇಳಿದ್ರು, ಏನಿಲ್ಲಪ್ಪ ಬೇಜಾರು ಮಾಡ್ಕೋಬೇಡ, ಸೌದೆ ಜಾಸ್ತಿ ಖರ್ಚಾಗುತ್ತೆ ಅಂದರು. ಅರ್ಥವೇ ಆಗಿಲ್ಲ ಮುಂಡೆ ನನಗೆ, ಯಾಕೆ ಸ್ವಾಮಿ ಹಿಂದೆ ಸುಡಕ್ಕೆ ಅಂದರು ಅಷ್ಟು. ಅಯ್ಯೋ ಹುಚ್ಚ, ಬ್ರಾಹ್ಮಣನಾಗಿ ಹುಟ್ಟಿ ಜ್ಞಾನ ಜಟ್ಟಿ ಆಗೋಂದ್ರೆ ದೇಹ ಜಟ್ಟಿ ಆಗ್ತಾ ಇದೆಯಲ್ಲೋ WW ಥರ ಅಂದರು. ಅರ್ಥ ಆಯ್ತು, ಆಗಿನ್ನೂ WW ಇರಲಿಲ್ಲ, ಈಗ ಇರೋದು. ಎಂಥ ಮಾತು, ಮಾರನೇ ಪ್ಲೇಟೆಲ್ಲ ಮರಾಕ್ಬಿಟ್ಟಾಯ್ತು. ಮುಗಿದಾಯ್ತು ನೋಡಿ, ಶುರು ಆಯ್ತು ಗುರುಡೆ ಒಳಗೆ. ಸಾವಿರಾರು ಶ್ಲೋಕಗಳು, ಸಾವಿರಾರು ವಿಚಾರಗಳು ಹೊರಟುಬಿಡುತ್ತೆ ಕೂತ್ಕೊಂಡೆ ಅಂದರೆ, ಏಕಾಂತದಲ್ಲಿ ಕೂತಿದ್ರೆ. ಈ ಜಟ್ಟಿ ಆಗಬೇಕೇ ವಿನ ದೇಹ ಜಟ್ಟಿ ತೊಗೊಂಡೇನು ಮಾಡು. ಅಗರ್ ಜಟ್ಟಿ ಆಗಿದ್ದಲ್ಲ ಅಂದರೆ ಅಟಕಾಯಿಸ್ಕೊಂತು ಒಂದು ರೋಗ ಕೈ ಅಲ್ಲಾಡುತ್ತೆ, ಒಂದು ತೊಂಬೆ ತೊಗೊಂಡ್ರೆ ಆಯ್ತಾ. ಈಗ ನೋಡು ಸೌದೆ ಜಾಸ್ತಿ ಇಲ್ಲ, ಎರಡೇ ಕೊಳ್ಳಿ ಸಾಕು ಅಂತಾರೆ. ಅಂದರೆ ಆ ಹೇಳೋರ ಅಭಿಪ್ರಾಯ, ಗುರುಗಳು ಅಂದರೆ ಬುದ್ಧಿಯು ತಿಳಿದ ಶಿಷ್ಯನ ಬುದ್ಧಿಯನ್ನು ತಿಳಿದು ಬುದ್ಧಿಯ ಪೇಳದ ಗುರು ತಾನೇಕೆ. ಸರಿಯಾಗಿ ಗುರುಗಳು ಹೊಡ್ತಾ ಹೊಡಿಬೇಕು, ಮಾರನೇ ಪ್ಲೇಟ್ ಎತ್ತಾಕತ್ತಲ ಕಡೆ ಥೂ ಇದು ಮಾಡಬಾರ್ದು ಅಂತ ಹಾಗಿಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಪ್ರಕೃತಿಯೊಳ್ ಸಿಲುಕಿರಲು ಭೋಗಕ್ಕೆ ಶಕುತಿ ಸಾಲದಣ್ಣ.
ಭಕುತ ಪ್ರಸನ್ನನು ಭಕುತಿ ಎಂಬೋ ನಿನ್ನ ಯುಕುತಿಗೆ ನೀಡುವ ನುಕುತಿ ಎಂಬೋ ಅನುಬಂಧಾದಿಭ್ಯ ಓಂ ಬ್ರಹ್ಮಸೂತ್ರ ಅದೇ ಅರ್ಥವನ್ನೇ ಇಲ್ಲಿ ಹೇಳ್ತಾರೆ ಭಕ್ತಿಯಾತು ಅನನ್ಯಾಲಭ್ಯ ಅಹಮೇವ ವಿದೋರ್ಜುನ ಜ್ಞಾನ ಒಂದೇ ಸಾಕು ಮುಕ್ತಿಗೆ ಇನ್ನೇನು ಬೇಕು ಉಚ್ಚ ಪಗಳಿರ ಜ್ಞಾನ ಒಂದೇ ಸಾಕು ಮುಕ್ತಿಗೆ ಭಯವಿಲ್ಲದ ಭಕ್ತಿ ಅದು ಬರೀ ಕುಹುಕ ಯುಕುತಿ ಅಂದರು ಕನಕದಾಸ ಆ ಯುಕುತಿಗೆಲ್ಲ ದೇವರು ಎಲ್ಲ ಭಕ್ತಿಯ ಯುಕುತಿ ಮಾಡು ಅಂತ ಇದ್ದ ಅಂದ್ರೇನು ನಿಜ ಭಕ್ತಿಯ ಯುಕುತಿ ನಿಜ ಭಕ್ತಿಯ ಯುಕುತಿ ಅಂದರೆ ಯಾವುದು ಅಂದರೆ ನವವಿಧ ದ್ವೇಷರಹಿತವಾದ ನವವಿಧ ಲಕ್ಷಣಾತ್ಮಕವಾದಂಥ ಭಕ್ತಿ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಾಖ್ಯಂ ಆತ್ಮನಿವೇದನಂ ಇಂತಹ ತುಣುಕು ಒಂಬತ್ತು ರೀತಿಯಾದಂಥ ಲಕ್ಷಣಗಳು ಕ್ವಚಿತ್ತಿರಬೇಕು ಅದರೊಳಗೆ ಕೆಲವರು ಸ್ವಲ್ಪ ತಪ್ಪಿಳಿತಾರೆ ಆಚಾರ ಈ ಜನ್ಮದಲ್ಲಿ ಏನೂ ಆಗಲ್ಲ ಶ್ರವಣ ಒಂದು ಮಾಡ್ತಾ ಇದ್ದೀನಿ ಹಂಗಿಲ್ಲ ಪೂಜೆ ಬಿಟ್ಬಿಟ್ಟಿದ್ದೀನಿ ಶ್ರವಣ ಮಾಡ್ತೀನಿ ಅದು ಭಕ್ತಿಯಲ್ಲ ಇಲ್ಲ ಪೂಜೆ ಮಾಡ್ತೀನಿ ಶ್ರವಣ ಬಿಟ್ಬಿಡ್ತೀನಿ ಅದು ಭಕ್ತಿಯಲ್ಲ ಮತ್ತು ಯಾವುದು ಭಕ್ತಿ ಅಂದರೆ ಶ್ರವಣ ಕೀರ್ತನ ಸ್ಮರಣ ಪಾದಸೇವನ ಅರ್ಚನ ವಂದನಂ ದಾಸ್ಯ ಎಲ್ಲವೂ ಸೇರಿರಬೇಕು ಚೂರ್ 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 ಇರಬೇಕು ಗುರುಗಳು ಭಾಳ ದೃಷ್ಟಾಂತ ಕೊಡ್ತಿದ್ರು ನಮಗೆ ಒಂದು ಹಂಡೆ ಪಾನಕ ಮಾಡಿರ್ತಾರೋ ಸಮಾರಾಧನೆ ಒಳಗೆ ಒಂದು ಉದ್ಧರಣೆ ಪಾನಕ ಹೀಗೆ ಎತ್ತುತ್ತಾರೆ ಆ ಹಂಡೆ ಒಳಗೆ ಪಾನಕದಲ್ಲಿ ಏನೇನು ಕಂಟೈನ್ಸ್ ಇದೆಯೋ ಅದೆಲ್ಲ ಈ ಉದ್ಧರಣೆ ಒಳಗಿದೆ ಅಂದರು ಇದು ನಮ್ಮ ಭಕ್ತಿ ಅಷ್ಟೆ ದೇವತೆಗಳ ಭಕ್ತಿ ಅದು ನಮ್ಮ ಭಕ್ತಿ ಉದ್ಧರಣೆ ಭಕ್ತಿ ಇದನ್ನು ತಗೋ ಎಕ್ಸಾಂಪಲ್ಲು ಅಂದರು ಅದರಲ್ಲಿ ಶ್ರವಣ ಮಾತ್ರ ಮಾಡ್ತೀನಿ ಪೂಜೆ ಮಾತ್ರ ಮಾಡ್ತೀನಿ ಕರ್ಮಾಚರಣೆ ಮಾತ್ರ ಮಾಡ್ತೀನಿ ಅಧ್ಯಯನ ಮಾತ್ರ ಮಾಡ್ತೀನಿ ಕರ್ಮ ಬಿಟ್ಕೊಡ್ತೀನಿ ಜ್ಞಾನ ದೊಡ್ಡದು ಈ ಚೇಷ್ಟೆಗಳಿಗೆ ಹೋಗ್ಬೇಡ ಈ ಒಂಬತ್ತು ಥರದ ಒಂದು ಮಿಶ್ರೀಭಾವ ಎಂಬತಕ್ಕಂಥದ್ದು ಪ್ರತಿನಿತ್ಯದಲ್ಲೂ ಸೂಕ್ಷ್ಮವಾಗಿರೋದು ಭಕ್ತಿ ಅಂತ ಭಾಗವತ ಗುಣರಹಿತಂ ಕಾಮನಾರಹಿತಂ ಪ್ರತಿಕ್ಷಣ ವರ್ಧಮಾನ ಅವಿಚ್ಛಿನ್ನ ಸೂಕ್ಷ್ಮತರ ಮನೋಭವ ರೂಪಂ ಅದೇ ಉದ್ಧರಣೆ ಪಾನಕ ಅಂತ ಹೇಳಿದ್ರು ಆ ಹಂಡೆ ಪಾನಕದಲ್ಲಿ ಏನು ಕೇಸರಿ ಕಂಟೈನ್ಸ್ ಇದೆಯೋ ಪಚ್ಚಕರ್ಪತ್ ಕಂಟೈನ್ಸ್ ಇದೆಯೋ ಸ್ವೀಟು ಸಕ್ಕರೆ ಇದೆಯೋ ಅದಕ್ಕೆ ತಕ್ಕಂಥದ್ದೆಲ್ಲ ಈ ಉದ್ಧರಣೆಯಲ್ಲೂ ಇದೆ ಹಂಡೆಯಲ್ಲಿ ಜಾಸ್ತಿ ಇರುತ್ತೆ ಉದ್ಧರಣೆಯಲ್ಲ ಅಂದ್ಬಿಟ್ಟು ಇನ್ನೊಂದು ಚೂರು ಪಚ್ಚಕರ್ಪುರ ಕಿಮುಚ್ಬಿಟ್ಟು ಅದರೊಳಗೆ ಹಾಕ್ಬಿಟ್ಟು ಯಾರಿಗಾರು ಕೈ ಹಾಕ್ಬಿಟ್ರೆ ವಾಂತಿ ಮಾಡ್ಕೊಂಡ್ಬಿಡ್ತಾನೆ ಅಂದರೆ ಅದರ ಕಂಟೈನ್ಸ್ ಎಲ್ಲ ಇರೋದು ಇದು ಉದ್ಧರಣೆ ಪಾನಕ ಅದು ಹಂಡೆ ಪಾನಕ ಹಾಗೆ ದೇವತೆಗಳದ್ದು ಭಕ್ತಿ ಮನುಷ್ಯರ ಭಕ್ತಿ ಅಂದರೆ ಈ ಒಂಬತ್ತು ಬಿಟ್ಟು ಯಾವುದು ಒಂದಿದ್ದು ಅಂತ ತಿಳ್ಕೊಬೇಡ ಉದ್ಧರಣೆ ಪಾನಕ ಅಂತ ತಿಳ್ಕೊ ಅದನ್ನು ಶ್ರವಣನೂ ಮಾಡಬೇಕು ಮನನಾನೂ ಮಾಡಬೇಕು ಮನೆಗೆ ಹೋದ ತಕ್ಷಣ ಅಲ್ವ ಬಂದವ್ರಿಗೆ ನಮಸ್ಕಾರನೂ ಮಾಡು ಏ ಆಚಾರ ಬಂದಿದ್ದಾರೆ ನಮಸ್ಕಾರ ಮಾಡ್ಯಾ ಅಂತ ನಾವು ನಿಂತಿಗೆ ಇವನು ಭೂತ ನಿಂತಂಗೆ ನಿಂತಿರ್ತಾನೆ ಯಾಕೆ ಅಂತ ಕೇಳಿದ್ರೆ ಆಚಾರ ನಮಸ್ಕಾರ ಮಾಡಿಬಿಟ್ರೆ ನಾನು ಚಿಕ್ಕವನು ಅವ್ರು ದೊಡ್ಡವನು ಅಂತ ಬಿಡ್ತಲ್ಲ ಇದು ಇಟ್ಕೊಂಡ್ಬಿಟ್ಟಿದೆ ಒಳಗೆ ನಮಸ್ಕಾರ ಮಾಡಿದವ್ರು ಚಿಕ್ಕವರು ಶ್ರೀಮದ್ ಆಚಾರ ನಮಸ್ಕಾರ ಮಾಡ್ತಾ ಇದ್ದಾರೆ ನನಾಮ ಸೋಯಂ ಗುರುಪೂರ್ವ ಕಾನ್ಯತಿ ಅಹೋ ಮಯ್ಯೋ ಮಹತಾಂ ವಿಡಂಬನಂ ಅದರ ಮೇಲೆ ಲೇಖನಗಳು ಬೇರೆ ಅವರೆಲ್ಲ ಬಿಡಿಸನ್ಯಾಸಿಗಳು ಅವರೆಲ್ಲ ಪೀಠಾಧಿಪತಿಗಳೆಲ್ಲ ಮೊದಲಾಗಿದ್ದವರಲ್ಲ ಅದಕ್ಕೆ ಆಚಾರ್ಯ ಯಾಕೆ ನಮಸ್ಕಾರ ಮಾಡ್ತಾರೆ ಇವನ ಲೇಖನ ಮದ್ದು ವಿಜಿಕಾರ ಹೇಳ್ತಾ ಇದ್ದಾರೆ ಅದು ಬಿಟ್ಬಿಟ್ರು ಇವ್ರ ಲೇಖನ ಅವ್ರಿಗೆ ಯಾರಿಗೂ ನಮಸ್ಕಾರ ಮಾಡಲಿಲ್ಲ ಅಂದರೆ ಪೀಠಾಧಿಪತಿಗಳು ಬಿಡಿಸನ್ಯಾಸಿಗಳು ನಮಸ್ಕಾರ ಮಾಡಲ್ಲ ಆಶ್ರಮ ಜ್ಯೇಷ್ಠತ್ವ ಇರ್ಬೋದು ಮಾಡಲ್ಲ ಆದ್ದರಿಂದ ಆಚಾರ್ಯರು ಅವರಿಗಿಂತ ಮೊದಲೇ ಸನ್ಯಾಸ ತಗೊಂಡಿದ್ದವರಿಗೆಲ್ಲ ನಮಸ್ಕಾರ ಮಾಡಿಲ್ಲ ಅಂತ ಅರ್ಥ ಈ ವ್ಯಾಖ್ಯಾನ ತಿಳ್ಕೊಂಡು ಮಧ್ವಿಜಿಕ್ಕೆ ಟೋಪಿ ಹಾಕ್ಬಿಡ್ತಾರೆ ಅಂಥ ವ್ಯಾಖ್ಯಾನಕಾರಗಳೆಲ್ಲ ಲೇಖನಗಳಿಗೆ ಬರ್ತಾ ಇರುತ್ತೆ ನಮ್ಮ ಜನಕ್ಕೆ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಲೇಖನ ಯಾವರು ಯಾವ ಪ್ರಿಂಟ್ ಆಗಿಬಿಟ್ರೆ ಸರಿತು ಆಮೇಲೆ ಬುದ್ಧಿವಂತರು ಅವರು ಲೇಖನ ಹೊರಡಿಸ್ತಾರಲ್ಲ ಅವರು ಲೇಖನಕಾರರೇ ಜವಾಬ್ದಾರಿ ಅಂತ ಆಗ್ತಾರೆ ವಿನ ಇನ್ನೊಂದು ಪೇಪರ್ನೊಂದು ಜವಾಬ್ದಾರಿ ಆಗ್ತಾನೆ ಲೇಖನಕಾರ ಜಗಳ ಹಾಕೊಂಡು ಕಚ್ಚಾಡ್ಸಾ ಇಲ್ಲ ಅವ್ರ ಹತ್ತ ಕಡೆ ನಮಗೇನು ಹೇಳ್ತಾ ಆಯ್ತಾ ಇವ್ರ ಮ್ಯಾಗ್ಝೈನ್ ಅವ್ರು ಯಾರೂ ಜವಾಬ್ದಾರಿ ಅಲ್ಲ ಕೊಟ್ಟಿರ್ತಾರೆ ಹಾಕಿರ್ತೀವಿ ನಮಗೇನು ಲೇಖನಕಾರರ ಜವಾಬ್ದಾರಿ ಏನು ಬರೆದ್ರೆ ಅವ್ರವ್ರು ಕಚ್ಚಾಡ್ಕೊಂಡು ಸಾಯ್ತೀನಿ ಅಂತ ಅದನ್ನು ಯಾರು ಬರೀಬೇಕು ಯಾವ ಸ್ಟೇಜಲ್ಲಿ ಬರೀಬೇಕು ಯಾವ ಥರದವ್ರು ಹಿಂದೆ ಹಂಗಿತ್ತ ಕಂಡ್ರೆ ದಾರ ದಾರಿಲಿ ಗಡಗಡ ನಡೆದವರು ಯಾರು ಈ ಒಂದು ಶಾಲು ಹೊತ್ಕೊಂಡ್ಬಿಟ್ಟು ಅಂದರೆ ಹೆಣ ಎತ್ತಾಕ್ಬಿಡೋರು ಬಾಯಿ ಕೂತ್ಕೊ ಶುರು ಮಾಡು ಅಂತ ಒಂದು ಪ್ರಶ್ನೆ ಕೇಳಿ ಉತ್ತರ ಇದ್ದರೆ ಇದು ಹೊದ್ಕೋಬೇಕು ಈಗ ನಾವು ಚಳಿಗೆ ಹೊದ್ಕೋತೀವಿ ಅಷ್ಟೇ ಅದು ಇವತ್ತು ಬೇಡ ಅಂದ್ಕೊಂಡೆ ಶ್ರೀಗಳು ಅವ್ರು ಬೇರೆ ಬಂದಿರ್ತಾರೆ ಅದೇ ಬಣ್ಣ ಆಗ್ಬಿಡುತ್ತೆ ಅಂತ ಆದರೂ ಕೈಗೆ ಅದೇ ಸಿಕ್ತು ಹೇಳ್ಕೊಂಬ ಅದನ್ನ ಈ ಶಾಲ್ಗೆ ಏನು ಬೆಲೆ ಇದೆ ಇದು ಯಾರು ಹಾಕ್ಕೊಳ್ಳಲ್ಲ ಈಗ ಯಾರು ಹಾಕ್ಕೊಳ್ಳಲ್ಲ ಹೇಳಿ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ನಿದ್ದೆ ಮಾಡ್ತಿದ್ರಂತೆ ಅವ್ರಿಗೆ ಹೇಳೋದ್ರೊಳಗೆ ಹೊಡೆದ್ಬಿಟ್ಟಿದ್ದಂತೆ
ಆಮೇಲೆ ಎಚ್ಚರವೇ ಆಗಿರುವಂಥವ್ರಿಗೆ ಅನ್ಕೋತಾ ಇದ್ರಂತೆ, ಮಹಾ ಸುಡುಕು ಮಹಾ ಸ್ಟ್ರಿಕ್ಟ್ ಅಂತವ್ರು, ಅದನ್ನು ಏನೋ ಅನ್ಕೋತಿದ್ರಂತೆ ಮಾಡಿಸ್ಕೋಬೇಕು ಅಂತ ಗೊತ್ತಾಗಿದೆ. ಬಿಟ್ಬಿಟ್ಟಿದ್ದಾನೆ ದಿವಾನ, ಅವ್ರಿಗೇನು ಎಚ್ಚರ ಆಗದಿದ್ದಾಗ ಎಲ್ಲ ತೆಗೆದಾಕ್ಬಿಟ್ಟಿದ್ದಾನೆ. ಅದ್ರ ಕಡೆ ಏನು ಮಾಡಬೇಕೋ ಎಲ್ಲ, ಅದು ಯಾಕೆ ಮಾಡಿದ್ನೋ ದೇವರೇ ಬಲ್ಲ. ಎದ್ದು ನೋಡ್ಕೋತಾರಂತೆ, ಹಾಗೆ ಏಯ್ ಕರೆ ಅವನ್ನ ಅಂದ್ರಂತೆ, ಒಂದು ದೊಡ್ಡ ತೋಡ ಮಾಡಾಕ್ಬಿಟ್ರಂತೆ ಅವ್ನ ಕೈಗೆ. ಏನು ಆ ನಿದ್ದೆಗೆ ಬಾದಕ ಬರೆದಿದ್ದಾಗ ತೆಗೆದಾಕ್ಬಿಟ್ಟಿದ್ಯಲ್ಲ ಅಂತ ಅವನು ತೋಡ ಹಾಕೊಂಡು ಓಡಾಡ್ತಾ ಇದ್ದಂತೆ ಆ ಕಾಲದಲ್ಲಿ ಅಗ್ರಹಾರದಲ್ಲಿ. ಅಯ್ಯೋ ಅಯ್ಯೋ ಮಹಾರಾಜರಿಗೆ ಮಾಡೋನಿವನು ಹಾಕ್ಕೊಂಡಿದ್ದಾನೆ ಅಂತ. ಇದೇನು ಚಾಲು, ಈ ತೋಡುಗಳು ಅವಕ್ಕೆಲ್ಲ ಯಾಜಾದಕ್ಕೆ ಬೇಕಾದ್ರೂ ಬರುತ್ತೆ, ಅದು ದೊಡ್ಡದಲ್ಲ. ನಮ್ಮ ಜ್ಞಾನದ ಮಟ್ಟವನ್ನು ಅಳೆದು ಯಾರು ಹಾಕ್ತಾರೆ? ಇದೇ ನಾಲ್ವಡಿ ಕೃಷ್ಣಾಚಾರ್ಯರು ಪಂಚವ್ಯಾಕರಣ ಅಭಿಜ್ಞರಾಗಿರ್ತಕ್ಕಂಥ ಕಾಶಿ ತಿಮ್ಮಣ್ಣಾಚಾರ್ಯ ಶಿಷ್ಯರು ರಾಘವೇಂದ್ರಾಚಾರ್ಯರು ಅಂತ, ಅವರ ಶಿಷ್ಯರು ಪುಂಗನೂರು ರಾಘವೇಂದ್ರಾಚಾರ್ಯರು ಅಂತ ಮಹಾಜಗಜ್ಜಟ್ಟಿ. ಅವರ ಕೈಗೆ ಒಂದು ತೋಡ ಹಾಕಬೇಕು ಅಂತ ಮಹಾರಾಜರಿಗೆ ಭಾರೀ ಭಾರೀ ಆಸೆ ಇತ್ತು. ದಿನಾಂ ತೋಡಾಕರಂತ ಅವ್ರ ಕೈಗೆ, ಆ ವರಾದೇವ ಗುಡಿ ಹತ್ರ ಬಂದೇಟ್ಗೆ ಯಾವ ಪಂಡಿತರು ಒಳಗೆ ಹೋಗ್ತಾ ಇರ್ತಾರೋ ಅವ್ರ ಕೈಗೆ ಹಾಕ್ಬಿಟ್ಟು ಮನ್ಗೊಟ್ಟು ಹೋಗ್ತಾ ಇದ್ರು ಅಂತ ಅವರು. ಹೀಗೆ 10-15 ದಿವಸ ನೋಡಿದ್ನಂತೆ ರಾಜ, ಯಾಕೆ ಹೀಗೆ ಮಾಡ್ತೀರಿ ಅಂತ ಕೇಳಿದ್ನಂತೆ. ನೋಡಪ್ಪ, ನೀನು ನನ್ನ ಕೈಗೆ ಹಾಕಿದಿ, ಹೌದಾ, ನಾನು ವಿದ್ವಾಂಸ ಅಂತ. ನನಗಿಂತ ಇನ್ನೊಬ್ಬ ವಿದ್ವಾಂಸ ಅಂತ ನಾನು ಕಂಡಾಗ ನನ್ನ ಕೈಯಿಂದ ಅವನ ಕೈಗೆ ಹಾಕಿದ್ರೆ ತಪ್ಪೇನಾಯಿತು ನಿನಗೆ ಅಂದ್ರಂತ. ಇಷ್ಟು ಜನ ನಿನ್ನ ಆಸ್ಥಾನದಲ್ಲಿದ್ದಾರೆ, ನೀನು ಅವ್ರನ್ನ ಸರ್ಟಿಫೈ ಮಾಡಿಲ್ಲ, ನನ್ನೊಬ್ಬನ ಕೈಗೆ ಹಾಕಬೇಕು ಅಂತ ಒದ್ದಾಡ್ತಾ ಇದ್ದೀನಿ ಇಂದ್ರಂತೆ. ಇಂಥ ಒಂದು ವಿಶಾಲ ಮನೋಭಾವನೆ ಯಾರಿಗೆ ಬರುತ್ತೆ? ಇಂತಿಂಥದೆಲ್ಲ ಮೈಸೂರು ಸಂಸ್ಥಾನಗಳಲ್ಲಿ ಜ್ಞಾನಗಳು ನಡೆದುಬಿಟ್ಟೋಗ್ಬಿಟ್ಟಿದೆ. ಇವತ್ತು ಯಾರು ಕೇಳಬೇಕು ಅದನ್ನು? ಅದೇನೋ ಹೇಳ್ತಿರಲ್ಲ, ಆಳೋನು ಉಳಿದವನೇ ಡ್ಯಾಶ್ ಡ್ಯಾಶ್ ಅಂತ, ಹಾಗೆ ಹೇಳ್ಕೊಂಡು ಸಂತೋಷ ಪಡಬೇಕಾಗಿದೆ. ಅದನ್ನು ಇಲ್ಲಿ ಹೇಳ್ತಾರೆ, ಅಂಥ ನಿರ್ದುಷ್ಟವಾದ ನವವಿಧ ದೋಷರಹಿತವಾದ ಲಕ್ಷಣಾತ್ಮಕ ಭಕ್ತಿಯ ಯುಕುತಿಗೆ ನಮ್ಮ ಈ ಮುಕುತಿ ಎಂಬತಕ್ಕಂಥದ್ದನ್ನು ಸ್ವಾಮಿ ಕೊಡ್ತಕ್ಕಂಥವನಾಗ್ತಾನೆ. ಅಂಥ ಭೋಗಕ್ಕೆ ನೀನು ಪ್ರಯತ್ನ ಮೇಕಂ ಅಗ್ರಜಂ, ಪ್ರಯತ್ನವನ್ನು ಪಡು ಅಂತ ಹೇಳ್ತಕ್ಕಂಥವರಾಗಿದ್ದಾರೆ. ಇನ್ನು ವೈರಾಗ್ಯದ್ದೇ ಹೇಳ್ತಾ ಇದ್ದಾರೆ. ಮಧ್ಯ ಒಂದೊಂದು ಹೇಳಬೇಕಲ್ಲ. ಒಬ್ಬ ಗೋಪಿ ಬಂದು, ಸ್ವಾಮಿ ಮುರುಳಿನಾದವನ್ನು ಮಾಡಪ್ಪ, ಯಾಕೆ ಅಂದರೆ ನಿನ್ನ ಮುರುಳಿನಾದ ಮಾಡಿಬಿಟ್ರೆ ಇಡೀ ಗೋಕುಲವೆಲ್ಲ ಸಾಧನೆಯಾಗೋಗುತ್ತೆ ಅಂತ. ಮುರುಳಿನಾದಕ್ಕೆ ಸಾಧನೆಯಾಗೋಗುತ್ತೆ ಅಂತ ಅಂತದ್ದು. ನೀ ಮುರಳಿ ಬಾರಿಸೋ ಮಾಧವ ಕುಣಿಯುವೆ, ಮುರಳಿ ಬಾರಿಸೋ ಮಾಧವ, ಹೇ ಮಾಧವ ಮುರಳಿ ಧ್ವನಿ ಎಂಬತಕ್ಕಂಥ ಅದನ್ನು ಮಾಡಿಸಪ್ಪ ಅಂಥೇಳಿ ಅನೇಕ ಜನ ದೇವರನ್ನು ಪ್ರಾರ್ಥನೆ ಎಂಬತಕ್ಕಂಥ ಅದನ್ನು ಮಾಡ್ತಾ ಇದ್ದಾರೆ. ಭಗವಂತ ಮುರುಳಿನಾದವನ್ನು ಮಾಡ್ತಾ ಇದ್ದಾನೆ, ಅದಕ್ಕೆ ಮುರುಳಿ ಮೋಹನ ಅಂತಲೇ ಅವನ ಹೆಸರು. ಜಗತ್ತನ್ನು ಮೋಹಗೊಳಿಸ್ತಕ್ಕಂಥ ಮುರುಳಿವಾದಕ ಅಲ್ವೇ, ಅವನ ಮೋಹಗೊಳ್ಳಲ್ಲ ಮುರುಳಿಯಿಂದ, ಮುರುಳಿಯ ನಾದದಿಂದ ಇಡೀ ಜಗತ್ತನ್ನು ಮೋಹಗೊಳಿಸ್ತಾನೆ. ಆ ಮೋಹ ಅಂದರೆ ಭ್ರಾಂತಿ ಅಂತ ಅರ್ಥ ಮಾಡಿಬಿಡಬಾರ್ದು, ಅಲ್ವಾ, ಜ್ಞಾನಾತ್ಮಕವಾಗಿರ್ತಕ್ಕಂಥ ಮೋಹ. ಭಗವಂತನಲ್ಲಿ ಲೀನವಾಗ್ತಕ್ಕಂಥ ಮನಸ್ಸು, ಭಗವಂತನನ್ನೇ ಹೃದಯದಲ್ಲಿ ಧಾರಣೆ ಮಾಡ್ತಕ್ಕಂಥ ಸ್ಥಿರತೆ ಎಂಬತಕ್ಕಂಥದ್ದನ್ನು ಉಂಟು ಮಾಡುತ್ತೆ ಅವನ ಮುರುಳಿನಾದ ಎಂಬುದಾಗಿ ಹೇಳ್ತಾ ಇದ್ದಾರೆ. ಭವದ ಸಂತಾಪವು ಕೊನೆಗಾಣಲಿ, ಭುವಿಯೋಳು ಜೀವನ ಸವಿಯಾಗಲಿ. ಭವದ ಸಂತಾಪವು ಕೊನೆಗಾಣಲಿ, ಭುವಿಯೋಳು ಜೀವನ ಸವಿಯಾಗಲಿ. ಮುರಳಿಯ ಧ್ವನಿಯೂತ ದೊರೆಯಾಗಲಿ, ದೇವ ಕಿವಿ ತುಂಬ ಕೇಳಿನ ನಲಿಯುವೆ ಶ್ರೀಕರ, ಮುರಳಿ ಬಾರಿಸು ಮಾಧವ. ಇನ್ನೇನಾಗತ್ತಪ್ಪ ಮುರಳಿನಾದದಿಂದ ಅಂದರೆ ಹೇಳ್ತಾ ಇದ್ದಾರೆ, ಭವದ ಸಂತಾಪವು ಕಳೆಯಲಿ, ಕಳೆಯುತ್ತೆ ಈ ಮುರುಳಿನಾದದಿಂದ ಅಂತ. ಕಿವಿ ತುಂಬ ಕೇಳಿನ ನಲಿಯುವೆ ಶ್ರೀಕರ, ಅದಕ್ಕಾಗೇ ಬಂದಿದ್ದಾರೆ ಮಹಾನುಭಾವರುಗಳು, ತಪಸ್ಸನ್ನು ಮಾಡಿ ವರಗಳನ್ನು ಪಡೆದವರಿದ್ದಾರೆ, ಆದ್ದರಿಂದ ಅವರೆಲ್ಲರೂ ಕೂಡ ನಲಿತಕ್ಕಂಥವರಾಗುತ್ತೇವೆ ನಿನ್ನ ಜ್ಞಾನಾಮೃತದಲ್ಲಿ ಅಂತ. ಸಾಲೋಕ್ಯ ಸಾರೂಪ್ಯ ಸಾಯುಜ್ಯವು ಈ ಲೋಕದಲ್ಲೀಗ ಈ ಲಾಭವು, ಶ್ರೀಲೋಲ ಗೋಪಾಲ ಬಾಲ ಪ್ರಸನ್ನನೆ. ಮೇಲಾಯ್ತು ನರಜನ್ಮ ಇರಲಿ ಎಂದೆಂದಿಗೂ. ನಮ್ಮ ಮುಕ್ತಿ ಏನು ಬೇಡ ಅಂದರು, ಮುಕ್ತಿಗೆ ಹೋದರೆ ಏನು ಸುಖ ಆಗ್ತಿದೆಯೋ ಆ ಸುಖ ಇಲ್ಲೇ ನೀ ಕೊಡ್ತಿದ್ದೀಯ. ಆದ್ದರಿಂದ ಮನುಷ್ಯ ಜನ್ಮ ಕೆಟ್ಟದ್ದು ಅಂತಾರೆ, ನಮ್ಮ ಮನುಷ್ಯ ಜನ್ಮವೇ ಬರಲಿ, ಗೋಕುಲದಲ್ಲೇ ನಾವು ಹುಟ್ಟಲಿ, ನಿನ್ನ ಮುರುಳಿನಾದವನ್ನೇ ಕೇಳ್ತಾ ಇರಲಿ. ಆದ್ದರಿಂದ ಅಂಥ ಒಂದು ಮುರುಳಿನಾದವನ್ನು ನೀ ಮಾಡು
ಎಂಬುದಾಗಿ ಗೋಪಿಕಾಶ್ರೀಗಳು ಮುರಳಿನಾದವ ಮುರಳಿಯನಾದವ ಕೇಳಿ ಬನ್ನಿರಿ ನೋಡಿ ಇನ್ನೊಂದು ಹಾಡಲ್ಲಿ ಹೇಳ್ತಾ ಇದ್ದಾನೆ ಬನ್ನಿ ಬನ್ನಪ್ಪ ಮುರಳಿ ಮಾರಿಸ್ತಾ ಇದ್ದಾನೆ ಮುರಳಿನಾದವನ ಕೇಳಿ ರಜ ಜನಗಳಿಗ ಅಧಿಕ ಪ್ರಸನ್ನನ ಮಧುರಾನಾಥನ ಮುರಳಿಯ ನಾದವೋ ಮಧುರಾನಾಥನ ಮುರಳಿಯ ನಾದವು ಸ್ಫುರಿಬುದಾನಂದ ಜಲ ನಯನದಲ್ಲಿ ಮುರಳಿಯ ನಾದವ ಕೇಳಿ ಬನ್ನಿರಿ ಹೀಗೆ ಅನೇಕ ದೇವರ ನಾಮಗಳ ಮುರಳಿನಾದಕ್ಕೆ ಮೀಸಲಿಡ್ತಕ್ಕಂಥವರಾಗಿದ್ದಾರೆ ಇನ್ನೊಂದು ಭಗವಂತ ಕೊಟ್ಟಿರ್ತಕ್ಕಂಥ ಸಂಪತ್ತಿನಿಂದ ತೃಪ್ತಿ ಎಂಬತಕ್ಕಂಥ ಅದನ್ನು ಹೊಂದೋದಿದೆಯಲ್ಲ ಇದೇ ನಾವು ಅಧ್ಯಯನ ಮಾಡಿದ್ದಕ್ಕೆ ಉಪದೇಶವನ್ನು ಹೊಂದಿದ್ದಕ್ಕೆ ಸಾಧನೆ ಮಾಡಿದ್ದಕ್ಕೆ ಸಂಸಾರಕ್ಕೆ ಬಂದಿದ್ದಕ್ಕೆ ಏನು ಫಲ ಅಂದರೆ ಅದನ್ನು ಒಂದು ಬ್ಯಾಲೆನ್ಸ್ ಕೀಪ್ ಮಾಡಬೇಕಪ್ಪ ಅದು ಅಂತಾರೆ ಯಾವುದದು ಅಂದರೆ ಕೊಟ್ಟ ಭಾಗ್ಯವೇ ಸಾಕೋ ಶ್ರೀ ಕೃಷ್ಣ ನಿನ್ನಯ ದಯವಿರಬೇಕೋ ಕೊಟ್ಟ ಭಾಗ್ಯವೇ ಸಾಕೋ ಶ್ರೀ ಕೃಷ್ಣ ನಿನ್ನಯ ದಯವಿರಬೇಕೋ ಏನು ಕರ್ಮಾನುಸಾರವಾಗಿ ನನ್ನ ಸುಖಕ್ಕೆ ಸಾಧನೆಗೆ ಕಾರಣವಾಗುವಂಥ ಇಹದ ಭೋಗವನ್ನು ಈಗ ದಯಮಾಡಿ ಕೊಟ್ಟಿದ್ದೀಯೋ ನೀನಾಗಿ ದಯಮಾಡಿ ಕೊಟ್ಟಿದ್ದೀಯೋ ಅದು ನನ್ನ ಸುಖಕ್ಕೆ ಕಾರಣ ಎಂಬತಕ್ಕಂಥ ಅವಸ್ಥೆಯಿಂದ ಭೋಗ ಮಾಡು ಬಹಳ ಕಷ್ಟ ಇವಲ್ಲ ತೃಪ್ತಿ ಜೀವನ ಅಂತ ಕರೀತಾರೆ ಇದನ್ನು ವಿಜಯರಾಯರು ಸಾಧನಕ್ಕೆ ಬಗೆಗಾಣೆ ಎನ್ನಬಹುದೇ ಸಾಧನಕ್ಕೆ ನಂಗೆ ಕೊಟ್ಟಿಲ್ಲ ದೇವರು ಹಾಗೆ ಹೀಗೆ ಅಂತ ನೀ ಕಂಪ್ಲೇಂಟ್ ಮಾಡ್ಬೋದೇನೆ ಮಾಡಬಾರದು ಸಾಧರದಿ ಗುರು ಕರುಣ ಸಾಧರದಿ ಗುರು ಕರುಣ ತಪಡೆದ ಬಳಿಕ ಸಾಧನಕ್ಕೆ ಬಗೆಗಾಣೆ ಎನ್ನಬಹುದೇ ಏನೋ ಹೇಳ್ಕೊಂಬಂದರು ಬುದ್ಧಿ ಸಾಲದೆ ಸುಮ್ಮನಿರುವುದೇ ಸನ್ಮೌನ ಎದುರುಚ್ಛಾಲಾಭವೇ ಸುಖವು ಯಮಗೆ ಅದನ್ನೇ ಇಲ್ಲಿ ಹೇಳ್ತಾರೆ ಎದುರುಚ್ಛಾಲಾಭವೇ ಸುಖವು ಯಮಗೆ ದೇವರು ಕೊಟ್ಟಿರ್ತಕ್ಕಂಥ ಎದುರುಚ್ಛಾಲಾಭ ಸಂತುಷ್ಟತ್ವ ಇದೆಯಲ್ಲ ಅದನ್ನು ಒಬ್ಬ ವೇದಾಂತಿ ಅಧ್ಯಯನ ಮಾಡಿದವನು ಹೊಂದಿರ್ತಾನೆ ಹೆಚ್ಚಿಗೆ ಪ್ರಯತ್ನ ಅದಕ್ಕೆ ಮಾಡಬಾರದು ಪ್ರಯತ್ನವೆಲ್ಲ ಶಾಸ್ತ್ರೇಶ್ವಿಯಾನೇವ ಸುನಿಶ್ಚಿತೋ ನೃಣ ಕ್ಷೇಮಸ್ಯ ಸಮ್ಯಕ್ ವಿಮೃಶೇಷು ಹೇತುಷು ಅಸಂಗ ಆತ್ಮ ವ್ಯತಿರಿಕ್ತ ವಸ್ತುಷು ದೃಢಾರತಿ ಬ್ರಹ್ಮಣಿ ನಿರ್ಗುಣೇಚಯ ಭಾಗವತ ಹೆಚ್ಚೇ ಪ್ರಯತ್ನ ಪಡಬೇಡ ಯಾಕೆ ಅಂದರೆ ಭಾಗವತ ಉತ್ತರ ಕೊಡುತ್ತೆ ಯಥಾ ದುಃಖ ಮಯತ್ನತ ಎಂಥ ಮಾತ್ರ ಸರ್ವತ್ರ ಲಭ್ಯತೆ ದೈವ ಸುಖಂ ಐಂದ್ರಿಕಂ ದೈತ್ಯ ದೇ ಯೋಗಿನ ದೇಹಿನಾಂ ಸರ್ವತ್ರ ಲಭ್ಯತೆ ಭಗವಂತ ಈ ಜನ್ಮ ಶರೀರ ಕೊಟ್ಟ ಅಂದರೆ ಬರೀ ದುಃಖನೂ ಕೊಡಲ್ಲ ಬರೀ ಸುಖನೂ ಕೊಡಲ್ಲ ಸುಖ ದುಃಖಾತ್ಮಕಂ ಸಂಸಾರ ಅರ್ಥ ಆಯ್ತಾ ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ ಅಲ್ವಾ ಚಕ್ರವತ್ ಪರಿವರ್ತಂತೆ ಅದು ತಿರುಗ್ತಾನೇ ಇರುತ್ತೆ ಬರೀ ದುಃಖ ಯಾರು ಪಡ್ತಿದ್ರೆ ಅಯ್ಯೋ ಹೀಗೆ ಇರಲ್ಲ ಬಿಡಿ ದೇವರ ಅನುಗ್ರಹ ಆಗುತ್ತೆ ಸುಖ ಕೊಡ್ತಾನೆ ಅಂತ ಉಪದೇಶವನ್ನು ಹೇಳ್ತಾರೆ ಬರೀ ಸುಖದಿಂದ ಇದ್ದ ಅಹಂಕಾರ ಪಡ್ತಿದ್ರೆ ಮಗ ಮೆರೀತಾ ಇದ್ದಾನೆ ಇಷ್ಟರಲ್ಲೇ ಅವನಿಗೇನೋ ಆಗುತ್ತೆ ನೋಡ್ಕೊಂಡಿರು ಅಂತಾನೆ ಆಗ್ಬಿಟ್ರೆ ಇದ್ದಿದ್ದು ಸಂತೋಷ ಏನಿಗೇನಲ್ಲ ಅಂತ ಮೇಲೆ ಅಯ್ಯೋ ಪಾಪ ಅಂತಾರೆ ಹಿಂದೋಗಿ ಮಗನಿಗೆ ಸರಿಯಾಗಾಯ್ತು ಅಂತಾರೆ ಒಳಗೆ ಹಿಂದೆ ಬೈಕೋತಾರೆ ಅದಕ್ಕೆ ಜಗನ್ನಾಥ ದಾಸರು ಹೇಳ್ತಾರೆ ಮುಂದೆ ಜನರು ವಂದಿಸಿದ ಕ್ಷಣ ಬಂದ ಭಾಗ್ಯವೇನೋ ಅದೇ ಜನ ಹಿಂದೆ ಜನರು ನಿಂದಿಸಿದ ಕ್ಷಣ ಕುಂದಾದದ್ದೇನೋ ಯಾತರ ಭಯ ಶ್ರೀ ನಾಥನ ಪರಮ ಪ್ರೀತಿಯ ಪಡೆದವಗೆ ಅವನ ಅನುಗ್ರಹಕ್ಕೆ ಸಾಯಬೇಕೇ ವಿನ ಇವ್ರ್ಯಾರೋ ಹೊಗಳಿದ್ರು ಇವ್ರ್ಯಾರೋ ತಗೊಳ್ಳು ನಿಂಗ್ಯಾಕ ದುಃಖ ಯಾರೋ ಬರ್ತಾರೆ ನೀವು ಭಾಳ ಪುಣ್ಯಾತ್ಮರು ಅಂತಾರೆ ಬರ್ಕೊಂಡ್ಬಿಡ್ತಾರ ಚಿತ್ರಗುಪ್ತರು ಪುಣ್ಯಾತ್ಮರು ಅಂತ ಪಕ್ಕದ ಮನೆಯವರು ಹೇಳಿದ್ರು ಬರ್ಕೋತಾರ ಅಂದೆ ನಮ್ಮ ಗುರುಗಳು ಹೇಳ್ತಾ ಇದ್ರು ನಿನ್ನ ಸಾಲಿಗ್ರಾಮ ನಿನ್ನ ಪೂಜೆ ತೀರ್ಥ ಪರ್ಮನೆಂಟು
ನನ್ನ ತೀರ್ಥ ವಿಶೇಷ ಅಷ್ಟೇ, ನನ್ನ ತೀರ್ಥ ತಗೋತಿ ಅಂತ ನಿನ್ನ ಪೂಜೆ ಬಿಟ್ಬಿಡ್ಬೇಡ ಅಂದ್ರು. ಯಾರು ಹೇಳ್ತಾರೆ, ದಿನ ಸ್ವಾಮಿ ಸೇವೆಗೆ ಹೋಗ್ತಾ ಇದ್ದೆ, ಇಲ್ಲೇ ಸ್ನಾನಕ್ಕೆ ಕೊಡ್ತಿ, ಇಲ್ಲೇ ಪೂಜೆ ಆಗುತ್ತೆ, ಇಲ್ಲೇ ಊಟ ತೀರ್ಥ ಆಗುತ್ತೆ, ಇನ್ಯಾಕೆ ಮನೇಲಿ ಸಾಯ್ತೀಯ ಪೂಜೆ ಮಾಡ್ಕೊಂಡ ಅಂತ ಹಾಗೆ ಹೇಳಲಿಲ್ಲ. ಪೂಜೆ ಆಯ್ತೇನೋ ಅಂದರು. ಇಲ್ಲ, ಇವತ್ತು ಹೊತ್ತಾಗೋಯ್ತು, ಬಂದ್ಬಿಟ್ಟೆ ಅಂದೆ. ಹಾಗೆ ಬರಬಾರ್ದಪ್ಪ, ನಿನ್ನ ಪೂಜೆ ಮುಗಿಸ್ಕೊಂಡು ಬಾ, ಆಯಿತಾ, ಇಲ್ಲೇ ಈ ಪೂಜೆ ಮಾಡಿಬಿಡು, ಆಮೇಲೆ ನನ್ನ ಸ್ನಾನಕ್ಕೆ ಹುಯ್ಯು ಅಂತ ಹೇಳಿದ್ರು. ಸ್ವಾಮಿ ಲೇಟ್ ಆಗುತ್ತೆ ಅಂದೆ, ಆದರೂ ಪರವಾಗಿಲ್ಲ, ನಿನ್ನ ಪೂಜೆ ಮುಗಿಸ್ಬೋದು, ಸಂಕೋಚ ಮಾಡು, ನಿನ್ನ ಪೂಜೆ ಬಿಡಬೇಡ. ಯಾಕೆ ಅಂದರೆ ಅದು ನಿನ್ನ ಪರ್ಮನೆಂಟು ಅಲ್ವೋ. ನಿನ್ನ ಸಂಧ್ಯಾವನೇ ನಿನ್ನಿಂದೇ ಬರುತ್ತೆ, ನನ್ನ ಸಂಧ್ಯಾವನೇ ನಿನ್ನಿಂದ ಬರುತ್ತಾ? ಎಂಥ ಮಾತ್ರ ಕೊನೆಗೆ ಒಂದಿನ ಏನು ಗುರುಗಳೇ ಈಗ ಅಂತೀರಿ, ಆಗ ನಮ್ಮನ್ನು ಕೈ ಬಿಟ್ಬಿಡ್ತೀರ ಮಧ್ಯ ಅಂದೆ. ಕೈ ಬಿಡಲ್ಲ ಕಣ, ಅಂಟ್ಕೊಂಡಿರ್ತೀನಿ, ಆದರೆ ನಿನ್ನಿಂದೇ ಬರೋಲ್ಲ ಅಂದರು. ಅದೇ ಹೇಗೆ ಅಂದೆ, ನೀನು ದಕ್ಷಿಣ ದಿಕ್ಕಿಗೆ ಹೋಗ್ತೀಯ, ನಾವು ಉತ್ತರ ದಿಕ್ಕಿಗೆ ಹೋಗ್ತೀನಪ್ಪ. ಅರ್ಥಾಯ್ತಲ್ಲ, ಗರುಡ ಪುರಾಣ ಕೇಳಿದಿರಲ್ಲ, ದಕ್ಷಿಣ ದಿಕ್ಕದ ಸನ್ಯಾಸಿಗಳು ಬರಲ್ಲಪ್ಪ, ನಾವು ಬರ್ತೀನಿ, ನಮ್ಮ ಶಿಷ್ಯ ಹೋಗ್ತಾ ಇದ್ದಾರೆ ಅಂದರು, ನಾನು ಬಿಡಲ್ಲ. ಅರ್ಥಾಯ್ತು, ನೀನು ನಮ್ಮ ಗುರುಗಳು ಹೋಗ್ತಾ ಇದ್ದಾರೆ, ನಾನು ಅತ್ಲ ಕಡೆಗೆ ಹೋಗ್ತೀನಿ ಅಂದರು, ನಿನ್ನೇನು ಬಿಡಲ್ಲ, ಗೆಟ್ ಔಟ್, ಇತ್ಲ ಕಡೆ ಬಾ ಅಂತ. ಆದರೆ ಏನು ಮಾಡಬೇಕು ಅಂದರೆ, ನನ್ನ ಅನುಗ್ರಹ ನಿನ್ನ ಮೇಲೆ ಇರೋ ಹಾಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊ. ನಾನೇನು ಮಾಡ್ತೀನೋ ನರ್ಮನುಷ್ಯ, ಇಂಥದ್ದನ್ನು ದಿನಕ್ಕೆ ಸಾವಿರ ಸಾರಿ ನನಗೆ ಉಪದೇಶ ಮಾಡ್ತಾಯಿದ್ದೆ. ಆದ್ದರಿಂದನೇ ಜ್ಞಾನ ಗಟ್ಟಿಯಾಗೋಯ್ತು. ಗುರು ಅನುಗ್ರಹ ಅಂದರೆ ಏನು, ಅವ್ರು ಬರ್ತಾರಾ, ಯಾವ ಥರ ತೊಗೊಂಡಿರು, ಬೃಂದಾವನದೊಳಗೆ ಕೂತಿದ್ರು ನಿನ್ನ ಮೇಲೆ ನನಗೊಂದು ದೃಷ್ಟಿ ಇರುತ್ತೆ ಅಂದರು. ಗೊತ್ತಾಗುತ್ತಾ, ಯಾರ್ಯಾರು ಹೇಳಿದ್ರೆ, ಏನು ತೇಜರೂಪ ಬಂದ್ಬಿಟ್ಟಿದ್ಯೋ, ಏನು ಸಾಂಶರು ಅಂತ ಮಾತಾಡ್ತಾರೆ. ಅಂದರೆ ಸಾಂಶ್ರ ಏನ್ರಿ ನಿಮ್ಮ ಗುರುಗಳು, ಏನಿಲ್ಲ, ಸಾಂಶ್ರ ಆದರೂ ಅಷ್ಟೇ, ನಿರಂಶ್ರ ಆದರೂ ಅಷ್ಟೆ. ಸಾಂಶ್ರ ಟೀಕಾರ ಯಾರ ಮುಂದೆ ನಿಂತ್ಕೊಂಡ್ರೆ ಬಂದ ತಕ್ಷಣ ಬಂದ್ಯಾ ಶರಾಚಾರ್ಯ ಅಂತಾರ. ಏನು ನಮ್ಮ ಪಾಳ, ನಾವು ಏನು ಚಿಂತನೆ ಮಾಡ್ತೀವೋ ಅಷ್ಟೇ ವಿನ, ಕಲ್ಲು ಮಣ್ಣು ನೋಡ್ಕೊಂಬಂದ್ರೆ ನಮ್ಮ ಪ್ರತೀಕೆ ನೈಸ ಓಂ ಪ್ರಥಮ ಪುಟ್ಸಲ್ ಅಲ್ಲೇನಿಲ್ಲ. ವಿಜಯರಾಯರು ಸೂತ್ರ ಅರ್ಥವನ್ನೇ ಹೇಳ್ತಾ ಇದ್ದಾರೆ. ಕನಕದಾಸರು ಇನ್ನೂ ಒಂದು ಹೆಜ್ಜೆ ಮುಂದಿಡ್ತಾರೆ. ಸಾಲು ಮಂಟಪ ಕಲ್ಲು ಸಾಲಿಗ್ರಾಮವೇ ಕಲ್ಲು, ಸಾಲು ಮಂಟಪ ಕಲ್ಲು ಸಾಲಿಗ್ರಾಮವೇ ಕಲ್ಲು, ಲೋಲಾಕ್ಷಣ ಮುಂದೆ ಇಡುವ ರಂಗೋಲಿ ಕಲ್ಲು, ಕಮಲಾಕ್ಷಕ್ಕಾಗಿ ನೆಲೆಯಾದಿ ಕೇಶವನ ಗುಡಿಯೆಲ್ಲ ಕಲ್ಲು. ಅದರ ಕಲ್ಲೇ ಅಂದರೆ ಕಲ್ಲೆಂದು ಕರಿಬೇಡಿ, ಕನಕಗಿರಿಯೆಲ್ಲ ಕಲ್ಲು. ಕಲ್ಲ ಅಂದರೆ ಏವಂ ವೇದಮಯ ಸಾಕ್ಷಾತ್ ಗಿರೀಂದ್ರ ಪನ್ನಗಾಚಲ. ಕಲ್ಲೇನೋದು ಅಂದರು, ಆ ಒಳ ಅರ್ಥ ಮಾಡ್ಕೋಬೇಕಾದ್ರೆ ಎಷ್ಟು ಕಷ್ಟ ಇದೆ. ಹಾಗೆ ಬುದ್ಧಿ ಸಾಲದೆ ಸುಮ್ಮನಿರುವುದೇ ಸನ್ಮೌನ, ಎದುರುಚ್ಛ ಲಾಭವೇ ಸುಖವು ಯಮಗೆ. ಮಧ್ವಾಂತರ್ಗತ ವಿಜಯ ಪೀಠಲರೇಯ ಹೃದ್ಗತಾರ್ಥವ ತಿಳಿದು ಒಪ್ಪಿಸಿಕೊಳ್ಳನೆ ಸಾಧನೆಗೆ ಬಗೆಗಾಣೆ. ಹಾಗಿಲ್ಲಿ ತೃಪ್ತಿ ಜೀವನವನ್ನು ಮಾಡೋದಿದೆಯಲ್ಲ ಇದು ಅಂತ ಇದೆ. ಯಸ್ಯ ಪ್ರಸಾದ ಪರಮಾರ್ಥಿ ರೂಪ ಸ್ಮ ಸಂಸಾರ ಮುಚ್ಚತೇನ ಪರೇಣ. ನಮ್ಗೇನು ಕೊಡಬೇಕು ಅದು ಕೊಡ್ತಾರೆ. ಆದರೆ ಕೇಳಬಾರ್ದ ಅಂದರೆ ಜಗನ್ನಾಥದಾಸರು ಹೇಳ್ತಾರೆ, ಕೇಳದೇ ಇರಬೇಡ, ಕೇಳಿದರೆ ಕೊಡುತ್ತಿಪ್ಪ ನರರಿಗೆ. ನೀ ಕೇಳ್ಕೊಳ್ಳೇಬೇಕು, ಕೇಳು. ಏನು ಕೇಳಬೇಕು, ಸಾಧನೆಗೆ ಬೇಕಾಗಿರ್ತಕ್ಕಂಥ ಸೋಪಾನ, ಅದಕ್ಕೆ ಅನುಕೂಲತೆಯನ್ನು ಕೇಳು, ತಪ್ಪೇನಿಲ್ಲ ಅಂತ ಇದ್ದಾರೆ. ಹಾಗಿಲ್ಲಿ ಹೇಳ್ತಾ, ಕೊಟ್ಟ ಭಾಗ್ಯವೇ ಸಾಕೋ ಶ್ರೀ ಕೃಷ್ಣ ನಿನ್ನಯ ದಯವಿರಬೇಕು. ಏನು ಕೊಟ್ಟಿ, ಸಾಹಸಿರ ಬಂದರೆ ಶಾಂತಿ ಎಂದರೀತೇನೋ, ಸಾಹಸಿರ ಬಂದಿತು ಶಾಂತಿಯ ಕಾಣಲಿಲ್ಲ. ಸಾಸಿರ ಸಾಸಿರ ಯೇಸು ಬಂದವೋ ಮೋಸ ಹೋದೇನೋ, ಕ್ಲೇಶ ಏರಿತು ಕೊಟ್ಟ ಭಾಗ್ಯವೇ ಸಾಕೋ. ಕೆಲಸ ಇಲ್ಲ ಯಾರು, ಸ್ವಾಮಿ ಒಂದು 1,000 ರೂಪಾಯಿಂದಾದ್ರೂ ಸದ್ಯಕ್ಕೆ ಕೆಲಸ ಕೊಡ್ಸಯ್ಯ ಅಂತ ಪ್ರಾರ್ಥನೆ ಮಾಡಿಕೊಂಡ. ಮಾನ್ಯ ದಿನ ಒಂದು ಆರ್ಡರ್ ಬಂತು 2,000 ರೂಪಾಯಿ. ಒಂದು ತಿಂಗಳಾದ್ರೆ ಏನೇ ಕೆಲಸ ಸಿಗ್ತಂತೆ, ಅಯ್ಯೋ ಬಡ್ಕೊಳ್ಳಿ ಕಾಫಿ ಪುಡಿಗೆ ಸಾಲಲ್ಲ ಅಂತಾನೆ. 1,000 ಬಂತಲ್ಲಪ್ಪ, ಸಾಸಿರ ಬಂದಿತ್ತು ಶಾಂತಿಯ ಕಾಣಲಿಲ್ಲ ಅಲ್ವಾ. ಆಮೇಲೆ 10,000 ರೂಪಾಯಿ ಸಂಬಳ ಬಂತು. ಓ ಇವತ್ತೇ ಆಗಿದೆ ಅಂದ್ರೆ, ಅಯ್ಯೋ ಆಚಾರೆ ಮನೆ ಬಾಡಿಗೆನೇ 10,000 ರೂಪಾಯಿ, ಯಾಕೆ ಜೀವನ ಮಾಡೋದು ಹೇಳಿ. ಇನ್ನೊಂದು ಸ್ವಲ್ಪ ದಿನ ಬಿಡ್ತು, ಸಾಫ್ಟ್ವೇರ್ ಇಂಜಿನಿಯರ್ ಅದು 50,000 ರೂಪಾಯಿ ಸಂಬಳ ಅಲ್ವಾ. ಈಗ ಹೇಗಿದೆಯಾ ಅಂದರೆ, ಮನೆ ಬಾಡಿಗೆನೇ 15,000, ಮೇಲೆ ಹೋಗಾಟ ಬರಾಟ, ಅಯ್ಯೋ ಇನ್ನು ಈಗಲೇ ಇದೆಯಾ ಬೆಳಗಾಗು ಅಂತ. 1,00,000 ರೂಪಾಯಿ ಬಂತು. ಅವ್ರು ಈಗ ಹೇಗಿದೆಯಾ ಅಂತ ಕೇಳಿದ್ರೆ, ಅಯ್ಯೋ ಕಮಿಟ್ಮೆಂಟ್ ಮಾಡ್ಕೊಂಬಿಟ್ಟಿದ್ದೀನಿ ಆಚಾರೇ, ಎಲ್ಲೋ ಸೈಟ್ ತೊಗೊಂಡಿದ್ದೀನಿ, ಕಾರ್ ತೊಗೋಬೇಕು ಅಂತ,
ಎಲ್ಲ ಕಡೆಗೂ ಹೊರಟೋಗ್ತಾ ಇದೆ ನೋಡಿ, ದುಡ್ಡು ಕೈಗೆ ಉಳಿತಿಲ್ಲ. ಇದೇ ಉತ್ತರ ಹೇಳಿ. ಸಾಸಿರ ಬಂದರೆ ಶಾಂತಿ ಎಂದರಿತೇನು, ಸಾಸಿರ ಬಂದಿತ್ತು ಶಾಂತಿಯ ಕಾಣಲಿಲ್ಲ. ಸಾಸಿರ ಸಾಸಿರ ಏಸು ಬಂದವೋ ಮೋಸ ಹೋದೇನೋ ಕ್ಲೇಶ ಏರಿತು. ಅದು ನಿನ್ನ ಅನುಗ್ರಹದಿಂದ ಇದೆಯಲ್ಲ, ಇನ್ನೋರು ಸಂಪಾದನೆ ಕೊಟ್ಟ ಭಾಗ್ಯವೇ ಸಾಕು. ಅದು ಯಾಗ ಅಂದಾನ ಮಾಡ್ತಿದ್ರು, ಅದು ಯಾಗ ಅತಿಥಿ ಅಭ್ಯಾಗತರ ಸೇವೆ ಮಾಡ್ತಿದ್ರು, ಒಂದು ಹಬ್ಬ ಹರಿದಿನ ನಿಲ್ಲಿಸ್ತಿರ್ಲಿಲ್ಲ ಅಲ್ವೇ. ಎಷ್ಟು ಬ್ರಾಹ್ಮಣ ಭೋಜನ ಆಗಬೇಕು, ಏನೇನು ಭಕ್ಷ್ಯ ಭೋಜ್ಯಗಳಾಗಬೇಕೋ, ಆ ಹಬ್ಬ ಹರಿದಿನಗಳಿಗೆ ನೀವಾಗಿ ಏನಾಗಬೇಕೋ ಅದೆಲ್ಲವನ್ನು ಹಾಗೇ ಮಾಡ್ತಾಯಿದ್ರು. ಇವತ್ತು ನಮ್ಗೆ ಎಷ್ಟಿದ್ರೂ ಕೂಡ ಅಂದರೆ ಯಾರು ಬ್ರಾಹ್ಮಣ ಮನೆಗೆ ಊಟಕ್ಕೆ ಕರೆದು ಬಂದರೆ ಏನೇ ಅವ್ರನ್ನ ಕರೀಲ ಅಂತಾನೆ, ಕರೆದು ಬಿಟ್ರೇನೋ ಅಂತಾಳೆ. ಕರೆದಿಲ್ಲ, ನೀನು ಕೇಳ್ಕೊಂಡು ಹೋಗೋಣ ಅಂತಿದ್ದೀನಿ. ತಾಳಿ ಇಜ್ಜಿಲ್ಲಿದೆಯೋ ಇಲ್ವೋ ನೋಡ್ತೀನಿ ಮೊದಲು. ಅವರು ಗ್ಯಾಸ್ ಮೇಲೆ ತಿನ್ನಲ್ಲ, ಮತ್ತೆ ಏನು ಮಾಡಬೇಕು? ಅಲ್ಲಿಂದ ಶುರು ಚರ್ಚೆ. ಅವ್ರಿಗೆ ನಡೀತು ಯಾಕೆ, ನಾವು ನಡೀಲಿಲ್ಲ ಯಾಕೆ ಅಂದರೆ ಅದು ಭಗವತ್ ಪ್ರಸಾದ ಸಹಕೃತವಾದ ಸಂಪತ್ತು, ನಮ್ದಂಗಲ್ಲ, ನಾವು ಬಯಸ್ಕೊಂಡು ಹೋಗಿ ತತ್ತ ಅಂತ ತೊಗೊಂಬರ್ತಾ ಇರೋ ಸಂಪತ್ತಲ್ಲ ಬಿಟ್ಟು. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಗಾಳಿಯ ಗುದ್ದಿ ಕೈ ಕೀಲು ಮೂರಿಯೀತೋ ಕೇಳುವುದಿಲ್ಲವೋ ನಾಳಿನ ಕೂಳನು ಕಾಲ ಕಾಲಕ್ಕೆ ಹುಲಿ ಹಾಲನು ತರುತೀಗ ಬಾಲಗೋಪಾಲನ ಕೇಳಿ ಮೋಸ ಹೋದೆ. ಕೊಡು 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 ಕೊಡು, ಶ್ರೀ ಕೊಡು, ಸಂಪತ್ ಕೊಡು, ನಿಧಿ ಕೊಡು, ನಿಕ್ಷೇಪ ಕೊಡು, ಕಾಲಿಲ್ದಿದ್ದರು ಕಾಲು ಕೊಡು, ಕೈಯಿಲ್ದಿದ್ದರು ಕೈ ಕೊಡು, ಎಲ್ಲ ಕೇಳಿ ಕೇಳಿ ಒದ್ದಾಡ್ತಾ ಇದ್ದೀನಿ. ಸುಮ್ಮನೆ ಗಾಳಿಯ ಬುದ್ಧಿ ಕೈ ಕೀಲು ಮುರಿಯಿತು, ನಮ್ಗೆ ಯೋಗ್ತಾ ಇಲ್ಲ, ಕೇಳ್ಕೊತೀವಿ, ಕೇಳಿ ಕೇಳಿ ಸಾಕಾಗೋಯ್ತು. ಅದೇ ಜನ ಅನ್ನೋದು, ಅಲ್ಲಿ ಸೇವೆ ಮಾಡಿದೆ, ಇಲ್ಲಿ ಸೇವೆ ಮಾಡಿದೆ, ಅಲ್ಲಿ ಪಂಚಾಮೃತ ಮಾಡಿದೆ, ಇಲ್ಲಿ ಹರಿಸ್ಕೊಂಡಿದ್ದೆ, ಬೇಕಾದ ಮಾಡಿದೆ, ಆಚಾರ್ಯ ಸಾಲ ಮಾಡಿದೆ, ಸೋಲ ಮಾಡಿದೆ, ಏನು ಸೇವೆ, ಏನು ನನ್ನ ಬಡತನ ಅಲ್ಲಾಡಿಲ್ಲ. ಯಾಕೆ ಕೊಟ್ಟಿಲ್ವೋ ಅವನು, ಯಾರಿಗೆ ಗೊತ್ತು? ಗಾಳಿಯ ಬುದ್ಧಿ ಕೈ ಕೀಲು ಮುರಿಯಿತು ಕೇಳುವುದಿಲ್ಲವೋ ನಾಳಿನ ಕೂಳನು. ಕೂತ್ಕೋ ಕೃಷ್ಣಾರ್ಪಣಮಸ್ತು ಅಂತ ಅಲ್ವಾ. ಇಲ್ಲ ಆಚಾರ್ಯ, ಮಧ್ವಾಚಾರ ಹಂಗೆ ಹೇಳಿಲ್ಲ, ಪ್ರಯತ್ನ ಮೇಕಮಗ್ರಜಂ ಅಂದರೆ ನಾಳೆದು ನಾಡಿದ್ದು ಆಚೆ ನಾಡಿದ್ದು ತಿಂಗಳದು ಒಂದು ವರ್ಷದ ಅಕ್ಕಿ ಮೂಟ ಇಲ್ಲಿಡು ಅಂತ ಹೇಳಿದ್ದಾರೆ ಅವರು. ಕೇಳಬೇಡ ನಾಳೆ ನೀ ಕೂಳು ಅಂದರೆ. ಆದರೆ ದಾಸರು ಹೇಳ್ತಾರೆ, ಈ ಆಚಾರ್ಯರು ವಾದಕ್ಕೆ ವಿರೋಧ ಮಾತಾಡಿದ್ರ ಪುರಂದರ ದಾಸರು, ಇಂದು ನಾಳೆಗೆ ಹೇಗೆಂಬ ಚಿಂತೆ ಬೇಡ ಕೇಳಿದ್ರ. ಅವತ್ತವತ್ತು ಯಾಯಿವಾರವ ಮಾಡಿ ವಿಪ್ರರಿಗೆ ಮೃಷ್ಟಾನ್ನ ಪ್ರಿಯದಲ್ಲಿ ತಾನೊಂದು ಕೊಡದ ಲೋಭಿ ಮಾಯ ಸಂಸಾರದಲ್ಲಿ ಮಮತೆ ಹೆಚ್ಚಾಗಿಟ್ಟು ಗಾಯನ ಮಾಡಲವ ಹರಿದಾಸನೇ. ದಾಸರೆಂದರೆ ಹರಿ ಪುರಂದರ ದಾಸರೇ. ಅಮಾವಾಸ್ಯೆ ಬರ್ತಾ ಇದ್ದಾರೆ, ಬೆಂಗಳೂರು ನೋಡ್ಕೊಂಡು ಹೋಗೋಣ ಅಂತ, ಹೆಂಗೆ ಬೆಳೆದಿದೆ ಅಂತ. ಹಂಪೆ ನೋಡಿ ನೋಡಿ ಸಾಕಾಗೋಗಿತ್ತು ಅವರಿಗೆ ಕಲ್ಲು ಮಂಟಪಗಳು, ಅದಕ್ಕೆ ಬರ್ತಾ ಇದೆ. ಒಂದು ದಿವಸ ಯಾರೋ ನೆಂಟರು ಬಂದಿದ್ದಾರೆ ಅಂತ ಸರಸ್ವತಿ ಬಾಯಿ ಪಾಪ ಒಂದಿನಕ್ಕಾಗ ದವಸ ಇಟ್ಕೊಂಡಿದ್ದಂತೆ. ಅದರಿಂದ ಅಡುಗೆ ಮಾಡಿ ಮುಗಿಸ್ಬಿಟ್ಟಿದ್ದಾಳೆ ದಾಸರು ಬರೋದಕ್ಕೆ. ಯಾವ್ಯಾರ ಮಾಡ್ಕೊಂಬಂದಿಟ್ಟರು ಅಡುಗೆಗೆ ಸಾಮಾನು ತಯಾರು ಮಾಡ್ಕೋಬೇಕಾಗಿತ್ತು ಹೆಂಡತಿ, ಬರಲೇ ಇಲ್ಲ. ನೋಡಿದ್ರು ಏನು ಮಾಡ್ತಿದ್ದೆ ಅಂದರು, ಅಡುಗೆ ಆಗಿದೆ, ನೆಂಟರು ಬಂದಿದ್ದಾರೆ, ಆದ್ದರಿಂದ ತಾವು ಸ್ನಾನ ಮಾಡಿ ನೈವೇದ್ಯ ಮಾಡ್ಬೋದು ಅಂದು. ಅದೆಲ್ಲ ತೊಗೊಂಡೋಗಿ ಗೋವುಗಿಡು, ಈಗೇನು ತಂದಿದ್ದೀನಿ ಇದನ್ನು ಕ್ಲೀನ್ ಮಾಡಿ ಈಗ ಇದನ್ನು ಅಡುಗೆ ಮಾಡು, ಯಾಕೆ ಅಂದರೆ ನನ್ನ ಸಿಸ್ಟಮ್ ಅಂತದ್ದು ಅಂದ್ರಷ್ಟು. ಅವತ್ತು ತಂದಿದ್ದು ಅವತ್ತು ಮಾಡಬೇಕು, ಮಾರನೇ ದಿನದ ಇವತ್ತು ಮಾಡೋಕ್ಕೆ ಬರೋಲ್ಲ, ಇವತ್ತೊಂದು ನಾಳೆ ಮಾಡೋಕ್ಕೆ ಬರೋದಿಲ್ಲ, ಅಲ್ಲಿ ತರಬೇಕು ಅಲ್ಲಿ ಮಾಡಬೇಕು. ನೋಡಿದ್ರೆ ಹೇಗಿದೆ, ನಮ್ಗೆ ಹಂಗಾಗತ್ತಾ, ಹಂಗೇನಾದ್ರು ಮಾಡೋಕ್ಕಾಗತ್ತಾ, ಬದುಕ್ತೀವ ಜೀವನ ನೋಡಿ. ಹಾಗೆ ಗಾಳಿಯ ಬುದ್ಧಿ ಕೈ ಕೀಲು ಮುರಿಯಿತೋ ಕೇಳುವುದಿಲ್ಲವೋ ನಾಳಿನ ಕೂಳನು ಆಗತ್ತ ನಮಗೆ. ಆದರೆ ಅವನ ಅನುಗ್ರಹಕ್ಕೆ ಬಂದರೆ ಅರ್ಥ ಆಯ್ತಾನು, ಎಲ್ಲವೂ ಸಾಧ್ಯವಾಗ್ತಕ್ಕಂಥದ್ದಾಗತ್ತೆ, ಅನುಭವಿಸಿ ನೋಡು ಅಂತ ಅರ್ಥ. ಅಂದರೆ ನಿನ್ನ ಮನಸ್ಸನ್ನು ಅಟ್ಲ ಕಡೆಗೆ ಕೊಡು, ಆಗ ಅದೆಲ್ಲ ಆಟೋಮೆಟಿಕ್ಕಾಗಿ ತಾನಾಗಿ ಸರಿ ಹೋಗ್ತಕ್ಕಂಥದ್ದಾಗತ್ತೆ ಅಂತ. ಆದರೆ ಏನು ಮಾಡಬೇಕು, ದೇವ್ರ ಮುಂದೆ ನಿಂತ್ಕೊಂಡು, ಕೊಡೋನವನು ಇಸ್ಕೊಳ್ಳೋರು ನಾವು, ಕೊಡೋನವನು ಇಸ್ಕೊಳ್ಳೋರು ನಾವಲ್ವಾ, ಅದಕ್ಕೆ ದಾಸರು ಹೇಳ್ತಕ್ಕಂಥವರಾಗಿದ್ದಾರೆ. ಬೇಡುವೆನ್ನುವರಿಗೆ ನೀಡುವ ಧೋರೆ ನೀ, ಕೈ ಆಗಿಟ್ಕೊಂಡಿದ್ದಾನೆ ಸ್ವಾಮಿ ಅಲ್ವಾ. ಬೇಡುವೆನ್ನುವರಿಗೆ ನೀಡುವ ಧೋರೆ ನೀ, ಕಾಡುವುದಿಲ್ಲವೋ ರೂಢಿಯ ಬಲ್ಲೇನೋ, ನೀಡಿದ ಭಾಗ್ಯವು ಕೆಡುತ್ತರದೆ ಕಾ ಪಾಡಬೇಕೆಲೋ,
ಪ್ರೌಢ ಪ್ರಸನ್ನನೆ ಕೊಟ್ಟ ಭಾಗ್ಯವೇ ಸಾಕೋ ಶ್ರೀ ಕೃಷ್ಣ ನಿನ್ನಯ ದಯವಿರಬೇಕು. ಕೊಟ್ಟಿದ್ದಾನೆ ನಮ್ಮ ಯೋಗ್ತೆಗೆ, ಏನು ಕೊಡಬೇಕೋ ಅದನ್ನು ಹುಟ್ಟಿದಾಗಲೇ ಬರೆದು ಬಿಟ್ಟಿದ್ದಾನೆ ನಮ್ಮ ಸ್ವಾಮಿ ಅಲ್ವಾ. ಆಯುಕರ್ಮಚ ವಿತ್ತಂಚ ವಿದ್ಯಾ ನಿಧನಮೇವ ಚ ಪಂಚಯಿತಾನಿ ಸೃಜ್ಯಂತೆ ಗರ್ಭಸ್ಥಸ್ಯೈವ ದೇಹಿನ. ಕನ್ನಡ ಇಲ್ಲಿ ಹೇಳ್ತಾ ಇರ್ತೀನಿ ಅಷ್ಟೇ, ಸ್ವಲ್ಪ ಒಂದು ತಿಂಗಳು ಟೈಮ್ ಕೊಟ್ಟರೆ ಒಂದೊಂದು ಲೈನಿಗೆ ಶ್ರುತಿ ಶಾಸ್ತ್ರಗಳು ಪುರಾಣಗಳು ಬಂದ್ಬಿಡ್ತವೆ. ಅದರಿಂದ ಅರ್ಥವನ್ನೇ ಎಂಜಲಿಯಲ್ಲಿ ಇಟ್ಟಿದ್ದಾರೆ ಅಷ್ಟು. ಶಾಸ್ತ್ರ ಪುರಾಣ ಮೀರಿದ್ದನ್ನ ಪ್ರಸಂತೀರ್ಥರು ಹೇಳೋದ್ರು ಅಂತ ಯಾರು ಪುರಂದರದಾಸರು ಹೇಳಿಲ್ಲ, ಎಲ್ಲರೂ ಇದನ್ನು ಕಂಡು ಸೀಕರಿಸಿಟ್ಟಿರೋರೆ. ಬಿಂಬ ಪ್ರತಿಬಿಂಬ ಭಾವದಿಂದಲೇ ಸಾಹಿತ್ಯ ಹೊರಟಿರ್ತಕ್ಕಂಥದ್ದು. ಆದ್ದರಿಂದ ಆಯುಕರ್ಮಚ ವಿತ್ತಂಚ ವಿದ್ಯಾ ನಿಧನಮೇವಚ, ಹುಟ್ಟಿದ ದಿನವೇ ಈ ಐದು ಗೊಂಚಲು ಮಾಡಿ ನಿಂಗೆ ಹಾಕೆ ತಾಯಿ ಗರ್ಭಕ್ಕೆ ಹಾಕೋದು. ಅವನ ಆಯಸ್ಸು, ಅವನ ವಿದ್ಯೆ, ಅವನ ಸಂಪತ್ತು, ಕೊನೆಯದಿದೆಯಲ್ಲಪ್ಪ ಮೃತ್ಯು. ಆದಮೇಲೆ ನಾವು ಸರ್ಟಿಫಿಕೇಟ್ ತೊಗೊಂಬರ್ತೀವಿ ಏನ, ಸರ್ಟಿಫಿಕೇಟ್ ರೆಡಿ ಮಾಡಿ ಇಟ್ಬಿಟ್ಟಿದ್ದಾನೆ ಅವನು. ಬರೆಯೋಕೆ ಅವ್ನು ಸೈನ್ ಹಾಕೋನು ಯಾವ ಆಫೀಸರೋ ಗೊತ್ತಿಲ್ಲ, ಯಾವ ಊರಲ್ಲಿ ಸಾಯ್ತಾನೋ ಅವನು ಕೊಡಬೇಕಲ್ಲ ಬರ್ತ್ ಸರ್ಟಿಫಿಕೇಟು. ಬೆಂಗಳೂರಲ್ಲಿ ಹೋಗ್ಬಿಟ್ಟು ನಾವು ಮಂಗಳೂರಲ್ಲಿ ಹೋಗಿ ಬರ್ತ್ ಸರ್ಟಿಫಿಕೇಟ್ ಕೊಡ್ತೀರಾ ಅಂತ ಕೇಳಿದ್ರೆ ಅಲ್ಲ ನಿಮಾನ್ಸ್ಕ್ ಹೋಗ್ಬಿಟ್ಟು ಅಲ್ಲೇ ಹತ್ರ ಇದೆ ಅಂತಾನೆ. ಆದ್ದರಿಂದ ಬರ್ತ್ ಸರ್ಟಿಫಿಕೇಟ್ ರೆಡಿ ಇದೆ, ಆದರೆ ಎಲ್ಲಿ ಹೋಗ್ತೀವೋ ಅನ್ನೋದು ಹೋದ್ಮೇಲೆ ಪ್ರಕಟವಾಗುತ್ತೆ ಅಷ್ಟೇ. ಹಾಗಿಲ್ಲಿ ಹೇಳ್ತಾ ಇದ್ದಾರೆ, ಆದ್ದರಿಂದ ನೀಡಿದ ಭಾಗ್ಯವು ಕೇಡು ತರದೆ ಈಗೇನು ಕೊಟ್ಟಿದೆಯೋ ಅದು ಸಾಧನ ಆಗೋ ಹಾಗೆ ಮಾಡು ಅಂತ ಕೇಳ್ಕೊ. ನೀಡಿದ ಭಾಗ್ಯವು ಕೇಡು ತರದೆ ಕಾಪಾಡಬೇಕೆಲೋ ಪ್ರೌಢ ಪ್ರಸನ್ನನೇ. ನನ್ನ ಜ್ಞಾನ ಎಷ್ಟು ಪ್ರೌಢತ್ವಕ್ಕಿರುತ್ತೋ ಅಷ್ಟು ಅವನ ಪ್ರೌಢತ್ವವನ್ನು ಅರ್ಥ ಮಾಡ್ಕೋತೇನೆ. ಅವನ ಪ್ರೌಢತ್ವವನ್ನು ನರಮಾಪಿ ಪದ ಅಂಗುಲಿ ಲಸನ್ನ ಕದೂರಾಜನಂತ ಸದ್ಗುಣ ವಕ್ಷಸ್ತಂಗನೆ ಅರಿಯಳು ನಕಗ್ರ ಮಹಿಮೆಯ ಗುರು ತೊಂದ ಇದು ಸತ್ಯವೇನುತ. ಅಮ್ಮನವರಿಗೆ ಅವನ ನಖಕಕ್ಷದಲ್ಲಿರ್ತಕ್ಕಂಥ ಒಂದು ಸೌಂದರ್ಯದ ಪೂರ್ಣ ರಾಶಿಯನ್ನೇ ಅಳೆಯಕ್ಕಾಗದೇ ಇದ್ದಳು, ಅವನ ಗುಣಗಣ ಪರಿಪೂರ್ಣತ್ವವನ್ನು ಅಳಿತಕ್ಕಂಥ ಅವಳಾಗ್ತಾಳ. ಅಂಥ ಪ್ರೌಢ ಅವನು, ಅಂಥ ಪ್ರೌಢನ್ನ ನೀನೇನು ಕೇಳೋದು ಅಂದರೆ ನಿನ್ನ ಪ್ರೌಢತ್ವ ಎಷ್ಟಿದೆಯೋ ಅದನ್ನು ದೇವ್ರಿಗೆ ಸಮರ್ಪಣೆ ಮಾಡು ಅಂತ ಅರ್ಥ. ಜ್ಞಾನದ ಪ್ರೌಢತ್ವದಿಂದ ಪ್ರಾರ್ಥನೆ ಮಾಡ್ಕೋ, ನೀಡಿದ ಭಾಗ್ಯ ಸಾರ್ಥಕವಾಗುತ್ತೆ. ಜ್ಞಾನದ ಪ್ರೌಢತ್ವ ಇಲ್ಲದೆ ಹೋದರೆ ನೀಡಿದ ಭಾಗ್ಯ ಎಲ್ಲ ಎಲ್ಲೋ ಹೊರಟೋಗುತ್ತೆ. ಎಕ್ಸಾಂಪಲ್ ಬೇಕಲ್ಲ ಅಂದರೆ ಜ್ಞಾನದ ಪ್ರೌಢತ್ವಕ್ಕೆ ಮೊದಲು, ಜ್ಞಾನದ ಪ್ರೌಢತ್ವಕ್ಕೆ ಆಮೇಲೆ ಯಾವುದು ಸುಧಾಮ. ಜ್ಞಾನದ ಪ್ರೌಢತ್ವಕ್ಕೆ ಮೊದಲು ಕಡುಬಡತನ ಅಲ್ವೇ. ಜ್ಞಾನದ ಪ್ರೌಢತ್ವ ಬಂದ ಮೇಲೆ ಕೊಟ್ಟ ನೋಡಿ ಭಾಗ್ಯ ಅಲ್ವ. ಏನು ಮಾಡಿದ ಅವನು ಅಂದರೆ ಹರಿಯು ಕೊಟ್ಟ ಭಾಗ್ಯವ ಹರಿಗೆ ಅರ್ಪಿಸಿ. ಪ್ರೌಢಜ್ಞಾನದಿಂದ ಕೊಟ್ಟಂಥ ಸಂಪತ್ತು ಇದೆಯಲ್ಲ ಪ್ರೌಢ ರೂಪದಲ್ಲೇ ಹೋಯಿತು ಅಲ್ಲ. ಅಪ್ರೌಢ ರೂಪದಲ್ಲಿದ್ದಕ್ಕಂಥ ಕಾಲದಲ್ಲಿ ಇಡೀ ದೇಹದಲ್ಲಿ ಕಂಪನ ಹುಟ್ಟುಬಿಟ್ಟಿತ್ತು ಹೊಟ್ಟಲಿಂದ ಎಂದರು. ಅವಲಕ್ಕಿ ಸಹಿತ ಗತಿ ಇಲ್ಲ. ಯಾಕೆ? ಜನ್ಮಾಂತರ ಕೃತವಾದಂಥ ಕರ್ಮ ಯಾರನ್ನು ಬಿಡೋದಿಲ್ಲ. ನಾ ಮಾಡಿದ ಕರ್ಮ ಬಲವಂತವಾದರ ನೀ ಮಾಡುವುದೇನು ವೈಕುಂಠಪತಿ ಎಂಬುದಾಗಿ ಹೇಳ್ತಾರೆ. ಆದ್ದರಿಂದ ನಮ್ಮ ಜ್ಞಾನಾರ್ಜನೆಯ ಉಪಾಸನೆಯಿಂದ ಮಾಡಿದ ಪ್ರಾರ್ಥನೆ, ಅವನು ನೀಡಿದ ಸಂಪತ್ತು ನಮಗೆ ಶಾಶ್ವತವಾಗಿ ಸಾಧನಕ್ಕೆ ಕಾರಣವಾಗುತ್ತೆ. ಅದು ಜ್ಞಾನವಾಗಿರ್ಬೋದು, ಐಹಿಕ ಸಂಪತ್ತಾಗಿರ್ಬೋದು, ಯಾವುದೇ ಆಗಿರ್ಬೋದು. ನಮಗೇನೋ ಒಂದು ತಲೆಯಲ್ಲಿ ಜ್ಞಾನ ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ, ಜ್ಞಾಪಕಶಕ್ತಿ ಕೊಟ್ಟಿದ್ದಾನೆ, ಅಧ್ಯಯನ ಸಾಮರ್ಥ್ಯ ಕೊಟ್ಟಿದ್ದಾನೆ. ಅಧ್ಯಯನ ಮಾಡಿದ್ದೀವಿ, ನಾಲ್ಕು ಸರ್ಟಿಫಿಕೇಟು ತೆನ್ನಾಲಿ ತೊಗೊಂಡಿದ್ದೀವಿ, ಕೂತ್ಕೊಂಡು ಎಲ್ಲರೂ ಸೋತ ಮರ ದ್ರೋಹ ಮಾಡಿದಾಗ ಬೈತಾ ಕೂತಿದ್ರೆ ಅವನಿಗೇನು ಬರುತ್ತೆ ಗೂಬೆ, ಅವನಿಗೇನು ಬರುತ್ತೆ ಅವನ ತಲೆ ಅಂತ ಇದ್ದರೆ ಈ ಜ್ಞಾನದಿಂದ ಏನು ಪ್ರಯೋಜನ ಆಯಿತು ಅಂತ ಕೇಳ್ತಾರೆ. ನೀಡಿದ ಭಾಗ್ಯವು ಕೇಡು ತರದೆ ಕಾಪಾಡಬೇಕೇಲೋ ಪ್ರೌಢ ಪ್ರಸನ್ನನೆ. ಜ್ವಲಂತ ದೃಷ್ಟಾಂತ ಮಿಸ್ಟರ್ ದುರ್ಯೋಧನಾಕ್ಷ ಅಲ್ಲ. ಯಾರ್ಯಾರು ಉಡದೇ ಇರೋ ರೂಪ ದರ್ಶನ ಕೊಟ್ಟ, ವಿಶ್ವರೂಪ ದರ್ಶನ ಕೊಟ್ಟ. ದುರ್ಯೋಧನಾಚಾರ್ಯ ಹೇಳಿದ್ರು, ಇಂಥ ಇಂದ್ರಜಾಲ ವಿದ್ಯೆಯನ್ನು ಪ್ರಕಟಪಡಿಸೋನು ನಮ್ಮ ಅರಮನೆಯಲ್ಲಿ ಸಂಬಳಕ್ಕೆ ಬಿದ್ದಿದ್ದಾನೆ, ಹೋಗಪ್ಪ ಮುಂದಕ್ಕೆ ಅಂದ. ಇಂದ್ರಜಾಲ ವಿದ್ಯೆನ ತೋರಿಸಿದ್ದು ಕೃಷ್ಣ ವಿಶ್ವರೂಪ ದರ್ಶನ ಕೊಟ್ಟಿದ್ದು. ಭೀಷ್ಮದ್ರೋಣಾದಿಗಳು ಇಂದ್ರಜಾಲ ಅಂತ ಸ್ತೋತ್ರ ಮಾಡಿದ್ರ, ಇಂದ್ರಜಾಲ ವಿಧಾಂ ಸೃಷ್ಟಿ ಮನ್ಯಂತೆ ಜ್ಞಾನ ದುರ್ಲಭ ಅಲ್ವಾ, ಅಸತ್ಯಂ ನಾಸ್ತಿ ಕಿಂಚಿಚ್ಚ. ಅವರೆಲ್ಲ ಸ್ತೋತ್ರ ಮಾಡಿದರು, ಇವನು ಯಾಕೆ ಮಾಡಲಿಲ್ಲ ಅಂದರೆ ಪ್ರೌಢಜ್ಞಾನ ಇಲ್ಲ ಅಂತರ್ಥ. ಪ್ರೌಢಜ್ಞಾನ ಇದ್ದಿದ್ದರೆ ಇಂದ್ರಜಾಲ ಅನ್ನೋದು ಗೊತ್ತಾಗ್ತಾ ಇತ್ತು. ಇದು ಭವಿಷ್ಯವನ್ನು ಸೂಚನೆ ಕೊಡ್ತಾ ಇದ್ದಾನೆ, ನನ್ನ ಗತಿ ಹೀಗೆ ಆಗತ್ತೆ, ಆ ಗತಿಯನ್ನು ನೀಡುವವ ಅವ
ಅನ್ನೋ ಜ್ಞಾನೋದಯ ಆಗ್ತಿತ್ತು ಅಲ್ವೇ. ಆದ್ದರಿಂದನೇ ಆಗಲಿಲ್ಲ, ಪ್ರೌಢಜ್ಞಾನ ಇಲ್ಲವಾದ್ದರಿಂದ ಇಂದ್ರಜಾಲ ಅಂತ ಕರೆದು ಕೈ ಮುಗಿದ್ಬಿಟ್ಟ. ಇದೆಲ್ಲ ತೋರಿಸ್ಬಿಟ್ರೆ ನಾ ಏನು ಹೆದರ್ಕೊಂಬಿಡಲ್ಲ, ಆಯ್ತಾಯ್ತಾ ಆಯ್ತು ಆಯ್ತು ಬಿಡು, ಸಂಬಳಕ್ಕಿದ್ದಾರೆ ನನ್ನ ಅರ್ಪಣಲಿ ಎಂದು ಹಾಗಾಗ್ಬಿಡುತ್ತೆ. ಆದ್ದರಿಂದ ಜ್ಞಾನವಾಗಲಿ ಭೋಗವಾಗಲಿ ಕೇಳ್ಕೊಳ್ಳೋದಾಗಲಿ ಭಗವಂತ ನಮ್ಮ ಕರ್ಮಾನುಸಾರವಾಗಿ ಏನು ಕೊಟ್ಟಿದ್ದಾನೋ ಅದನ್ನು ಅಧಿಕವನ್ನಾಗಿ ತಿಳ್ಕೊಂಡು ತೃಪ್ತಿ ಜೀವವನ್ನು ಮಾಡ್ತಕ್ಕಂಥವ ನಾವು. ಒದಗಿ ಪಾಲಿಸೋ ಭವಾಂಬುದಿಯ ದಾಟಿಸೋ. ದೇವರ ತನಕ ಹೋಗ್ಬೇಡ, ಪದ್ಮನಾಭ ತೀರ್ಥರನ್ನೇ ಹಂಗೆ ಕೇಳ್ಕೊತಾರೆ. ಒದಗಿ ಪಾಲಿಸೋ ಭವಾಂಬುದಿಯ ದಾಟಿಸೋ ಮದನ ಜಿತ ಭೂಸುರ ಶರಣ್ಯ ಪದ್ಮನಾಭಯತಿ ವರೆಣ್ಯ. ಒದಗಿ ಪಾಲಿಸೋ ಭವಾಂಬುದಿಯ ದಾಟಿಸೋ. ಗುರುಗಳನ್ನೇ ಹಿಂಗೆ ಕೇಳ್ಕೋಬೇಕಾದ್ರೆ ದೇವ್ರ ಹತ್ರ ಕೇಳ್ಕೊಳ್ಳೋದೇನು ಅಂತ. ಮಧ್ವದ್ವೇಷಿಗಳಲ್ಲಿ ಎನ್ನ ವಿದ್ಯೆ ತೋರಿ ಬದುಕದಂತೆ ಒದಗಿ ಪಾಲಿಸು. ಇವೆಲ್ಲ ದೊಡ್ಡ ದೊಡ್ಡ ಮಾತುಗಳು, ಆಗದೇ ಇರೋದು ಹೋಗದೇ ಇರುವಂಥ. ಈಗ ಅಂಥ ಕಡೆ ಇದ್ದರೆ ನಮಗೂ ಸ್ಯಾಲ್ರಿ, ಇಲ್ಲದ್ರೆ ಎಲ್ಲ ಅಥವಾ ಇದ್ದರೂ ಅಲ್ಲೋಗಿ ಪ್ರಕಟಪಡಿಸ್ತಕ್ಕಂಥದ್ದಾಗಬೇಕು. ಸ್ವಂತ ಸಾಧನೆಗೆ ಉಪಯೋಗಿಸ್ಕೊಂಡು ಕೂತ್ಕೊಳ್ತಕ್ಕಂಥದ್ದು ಅಲ್ಲ ಅದು, ಭಾಳ ವಿರಳ. ಆ ಕೂತಿದ್ದರೆ ಕಲಿ ಜಾಸ್ತಿ ನಮ್ಮ ಕಡೆ ದೃಷ್ಟಿ ಬಿಡ್ತಾನೆ, ಆಗಬಾರ್ದಿದ್ದೆಲ್ಲ ಆಗತ್ತೆ ಅಂತ. ಯುಗಾನುಸಾರವಾಗಿ ಅಷ್ಟೊಂದು ಕಡೆ ಕೂತ್ಬಿಟ್ಟಿದ್ದೀನಿ, ನನ್ನ ಸಾಧನೆ ನಾವು ಮಾಡ್ಕೋತೀನಿ ಅಂದರು ಕಲ್ಯಾದಿ ದೈತ್ಯ ದೇವಾನಾಂ ಬುದ್ಧಿಂ ಪ್ರವೇಶ. ಅದನ್ನ ಎಲ್ಲೂ ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ. ನಮ್ಮ ಗುರುಗಳು ಹೇಳ್ತಿದ್ರು, ಕೆರೆ ಅಂದಮೇಲೆ ಒಂದು ತೂಬಿರ್ಬಿಡವೇನು ಅಂತ. ನೀರು ಹೋಗೋಕ್ಕೆಲ್ಲ ಒಂದು ತೂಬಿದ್ದೇ ಇರುತ್ತೆ. ಸ್ರವಂತಿ ಇಂದ್ರಿಯ ಲೌಲ್ಯ ಶ್ರೀಮದ್ ಭಾಗವತ. ಸೋರೋಗೋಕ್ಕೆಲ್ಲ ಒಂದು ತೂತಿದ್ದೇ ಇರುತ್ತೆ. ಎಷ್ಟು ಜ್ಞಾನಾರ್ಜನೆ ಮಾಡಿಕೊಂಡು ಎಷ್ಟು ಪ್ರಾರ್ಥನೆ ಮಾಡಿಕೊಂಡು ಸಾಯ್ತಿದ್ರೂ ಕೂಡ ಹೋಗೋಕ್ಕೊಂದು ತೂತಿದ್ದೇ ಇರ್ತದೆ. ಯಾತ್ರಿಂದ ಹೋಗುತ್ತೆ? ಸ್ರವಂತಿ ಇಂದ್ರಿಯ ಲೌಲ್ಯ, ಇಂದ್ರಿಯದ ಉಪಟಳಗಳಿಂದ ಅಲ್ಲಾಯ್ತಾನು ಸೋರಿ ಹೋಗ್ತದೆ ಜ್ಞಾನ. ಆದ್ದರಿಂದ ಇಂದ್ರಿಯಗಳನ್ನು ಪಟುತ್ವವಾಗಿ ಭದ್ರವಾಗಿ ಇಟ್ಕೋಬೇಕು. ನಮ್ಮ ಕೈಲಿ ಹಿಡ್ಕೊಳ್ಳೋಕ್ಕಾಗಲ್ಲ. ಋಷಿಕೇಶನಾಗಿರ್ತಕ್ಕಂಥ ಭಗವಂತನನ್ನು ದಿನಾ ಪ್ರಾರ್ಥನೆ ಮಾಡಿಕೋ, ಅವನ ದಯೆ ಹುಟ್ಟಬೇಕು ಅನ್ನೋದನ್ನು ಈ ದೇವ್ರ ನಾಮದಲ್ಲಿ ನಮಗೆ ಕೊಡ್ತಕ್ಕಂಥವರಾಗಿದ್ದಾರೆ. ಮುಂದೆ ಅಪೂರ್ವವಾದಂಥ ಒಂದು ದೇವ್ರ ನಾಮನ ಹೇಳ್ತಾ, ಅನೇಕ ಜಮೀನು ಟೆನೆನ್ಸಿ ಗಲಾಟೆಯಲ್ಲಿ ಹೊರಟೋಯ್ತು. ಮಠದ ಜಮೀನು ಭತ್ತ ಕಂಡುಗಟ್ಟಲೆ ಬರೋದು, ಅನ್ನದಾನಕ್ಕೆ ಉಪಯೋಗವಾಗ್ತಾ ಇತ್ತು. ಜಮೀನೆಲ್ಲ ಹೋಗೋದು ಬಂದಾಗ ಯಾರೋ ಕೇಳಿದ್ರಂತೆ, ಸ್ವಾಮಿ ಮುಂದೆ ಅನ್ನದಾನ ಕಷ್ಟ ಆಗುತ್ತೆ, ಜಮೀನೆಲ್ಲ ಹೊಟ್ಟೋಗ್ತಿದೆಯಲ್ಲ ಅಂತ. ಹೋಗಲಿ ಬಿಡು ಅಂದರು. ಮತ್ತೆ ಏನು ಮಾಡಬೇಕು ಅಂದರೆ, ಜಮೀನಿದ್ದಾಗ ಅಲ್ಲಿ ಬೇಸಾಯ ಮಾಡಿಸ್ತಿದ್ವು, ಜಮೀನು ಹೋಗ್ತಾ ಇದೆ, ಈಗ ಬೇರೆ ಥರ ಬೇಸಾಯ ಕೇಳೋಣ ಬಿಡು ಅಂದ್ರಂತೆ. ಬೇಸಾಯ ಮಾಡಬೇಕು ಹೃದಯವೆಂಬ ಕ್ಷೇತ್ರದಲ್ಲಿ ಬೇಸಾಯ ಮಾಡಬೇಕು. ಚಲಂತ ದೇವ್ರ ನಾಮ. ಈ ದೇವ್ರ ನಾಮನೇ ವಿದ್ಯಾಮಾನ್ಯ ತೀರ್ಥರು 10 ನಿಮಿಷ ಆಲಿಸಿ ಒಬ್ಬರೇ ಹೀಗೆ ಕೂತ್ಬಿಟ್ಟಿದ್ರು ಪೂರ್ಣ ಆದಮೇಲೆ. ಇದು ಪುರಂದರದಾಸರು ಮಾಡಿದ್ದ ಅಂದರು. ಅಲ್ಲ ಸ್ವಾಮಿ, ಪ್ರಶಾಂತ ತೀರ್ಥರು ಮಾಡಿದ್ದು. ಮುಂದೆ ಪುರಂದರದಾಸರ ದೇವ್ರ ನಾಮಕ್ಕೆ ಸಮಾನವಾಗಿದೆ ಅಂದರು. ಇದು ಅವರು ಕೊಟ್ಟಂಥ ಸರ್ಟಿಫಿಕೇಟು 1968. ಅದಕ್ಕೆ ಹೇಳ್ತಾರೆ, ಬೇಸಾಯ ಮಾಡಬೇಕು ಹೃದಯವೆಂಬ ಕ್ಷೇತ್ರದಲ್ಲಿ ಬೇಸಾಯ ಮಾಡಬೇಕು. ನೆಲ ಇದೆ, ನೇಗಿಲಿದೆ, ಗೊಬ್ಬರ ಇದೆ, ನೀರಿದೆ, ಪೈರಿದೆ, ಧಾನ್ಯ ಇದೆ, ಬೆಳೆಸ್ತೀವಿ, ಕಳೆ ಕೀಳ್ತೀವಿ, ತೇವರಿ ಕಟ್ತೀವಿ, ಸುತ್ತಲೂ ಬೇಲಿ ಹಾಕ್ತೀವಿ, ಕಾಯ್ಕೊಂಡು ಕೂತ್ಕೋತೀವಿ, ದವಸ ಬರುತ್ತೆ, ಮಾರ್ತೀವಿ, ಭೋಗ ಪಡ್ತೀವಿ. ಇಷ್ಟು ಬೇಸಾಯದ ಕೆಲಸ. ಅದಿಷ್ಟು ಈಗ ಹೃದಯದಲ್ಲಿ ನಡಿಬೇಕು ಅಂತಾರೆ. ಅದಾಯಿತು, ಜಮೀನು ಕಿತ್ಕೊಂಡ್ಬಿಟ್ರಲ್ಲ, ಹೋಗಿ ಬಿಡು ಈ ಬೇಸಾಯ ಮಾಡೋಣ ಅಂತ. ಈ ಬೇಸಾಯಕ್ಕೆ ಬೆಲೆ ಎಂಥದ್ದು ಅಂತ ಹೇಳ್ತಾರೆ. ಮಧ್ವಾಚಾರ್ಯರ ಗ್ರಂಥಗಳೆಂಬ ಸರೋವರ ತುಂಬಿಹುದು. ಆ ನೀರಾದರೆ ನದಿಲಿ ನೀರಿದ್ದರೆ ಬರುತ್ತೋ, ಕಾಲುವೆಯಲ್ಲಿ 6 ತಿಂಗಳು ಬಿಡ್ತಾರೆ, 6 ತಿಂಗಳು ಕ್ಲೋಸ್ ಮಾಡ್ತಾರೋ, ಅಥವಾ ಕೆರೆ ಕುಂಟೆಯಿಂದ ನೀರು ಹಾಯಿಸ್ಕೊಂಡು ಬೇಸಾಯ ಮಾಡೋಣ ಅಂದರೆ ಮಳೆಗಾಲದಲ್ಲಿ ಮಳೆನೇ ಬರಲ್ವೋ, ಆ ಕೆರೆ ನೀರು ನಾನಾ ಜನಕ್ಕೆ ಕರ್ಕೊಂಡು ಹೋಗ್ಬೇಕು, ಒಬ್ಬರಲ್ಲ ಇಬ್ಬರಲ್ಲ ಆಗುತ್ತೋ ಬಿಡುತ್ತೋ. ಆದರೆ ಈಗ ನೀರು ಅಂತ ನಾನು ಚಿಂತನೆ ಮಾಡ್ತಾ ಇದ್ದೇನಲ್ಲ ಬೇಸಾಯಕ್ಕೆ, ಬೇಸಾಯ ಮಾಡಬೇಕಾದ್ರೆ ಮೊದಲು ನೀರು ಮುಖ್ಯ ಅಲ್ವಾ? ಅದಕ್ಕೆ ಹೇಳ್ತಾ ಇದ್ದಾರೆ, ಮಧ್ವಾಚಾರ್ಯರ ಗ್ರಂಥಗಳೆಂಬ ಸರೋವರ ತುಂಬಿಹುದು. ಈ ಸರೋವರದ ನೀರು ಅನ್ನೋದು ಬತ್ತೋ ಸ್ಥಿತಿನೇ ಇಲ್ಲ. ಅಂಥ ಸರೋವರಗಳು
ನಿತ್ಯ ಪ್ರಕಾರಕವಾಗಿರತಕ್ಕಂತಹ ಸರೋವರ ಪರಿಪೂರ್ಣವಾದ ಜಲದಿಂದ ತುಂಬಿದೆ. ಮಧ್ವಾಚಾರ್ಯರ ಗ್ರಂಥಗಳೆಂಬ ಸರೋವರ ತುಂಬಿಹುದು, ಬದ್ಧ ಜಲವುವರ ಗುರುಗಳೆಂಬ ತೂಬಿನಲ್ಲಿ ತರಲಿಬೇಕು. ಎಲ್ಲೋ ಸರೋವರ ಅಲ್ವಾ, ಎಲ್ಲೋ ಜಮೀನಿದ್ರೆ. ಸಣ್ಣದೊಂದು ಕತೆ ಮಧ್ಯದಲ್ಲಿ, ಯಾವೊಬ್ಬ ಬ್ರಾಹ್ಮಣ ಒಂದು ನದಿಯೊಳಗೆ ಬ್ರಹ್ಮಯಜ್ಞ ಮಾಡ್ತಾ ಕೂತಿದ್ದಂತೆ. ವಿವೇಕಾನಂದರು ಅಕ್ಕ ಕಡೆಯಿಂದ ಬರ್ತಾ ಇದ್ದರಂತೆ. ಆ ಬ್ರಾಹ್ಮಣ ನೋಡಿ ಏನು ಮಾಡ್ತಾ ಇದೆಯಪ್ಪ ಅಂತ ಕೇಳಿದ್ರಂತ. ನಾನು ಪೂರ್ವಿಕರಿಗೆ ತರ್ಪಣ ಕೊಡ್ತಾ ಇದ್ದೀನಿ. ಎಲ್ಲಿದ್ದಾರೋ ಅವರು ಅಂತ ಕೇಳಿದ್ರಂತ. ನನಗೆ ಗೊತ್ತಿಲ್ಲ, ಪಿತೃಲೋಕದಲ್ಲಿ ಇದ್ದಾರೆ ಅಂತ. ಎಷ್ಟು ದೂರ ಇದೆ ಅಂತ ಕೇಳಿದ್ರಂತ. ನಂಗೆ ಗೊತ್ತಿಲ್ಲ, ಸಾವಿರಾರು ಯೋಜನೆ ಇದೆ. ಅಲ್ಲಿ ಕಣ್ಣು ಕಾಣುತ್ತಾ ಅಂದ್ರಂತ. ಇಲ್ಲ, ಸಾವಿರಾರು ಯೋಜನೆ ಕಣ್ಣು ಕಾಣಲ್ಲ, ಅಲ್ಲಿದ್ದಾರೆ ಅಂತ ತಿಳ್ಕೊಂಡಿದ್ದೀವಿ. ಮತ್ತು ಇಲ್ಲಿ ತರ್ಪಯಾಮಿ ತರ್ಪಯಾಮಿ ಅಂತ ಇದೆಯಲ್ಲ, ಈ ನೀರು ಅಲ್ಲಿ ಹೋಗುತ್ತಾ ಅಂತ ಕೇಳಿದ್ರು. ಏನೋ ನಂಗೆ ಗೊತ್ತಿಲ್ಲ ಸ್ವಾಮಿ ಅಂತ. ಪಕ್ಕದಲ್ಲಿ ಅವರು ಎರಡು ಬೊಕ್ಸೆ ನೀರು ತೆಗೆದು ಹಿಂಗೆ ಹಾಕ್ತಾ ಇದ್ರು. ಸ್ವಾಮಿ ನೀನೇನು ಮಾಡ್ತಾ ಇದ್ದೀರಿ? ಇಲ್ಲಿ 50 ಮೈಲಿ ದೂರದಲ್ಲಿ ಒಂದು ನಮ್ಮದು ಅಡಿಕೆ ತೋಟ ಇದೆ, ನೀರು ಸಾಲದು, ಅದಕ್ಕೆ ಇಲ್ಲಿಂದ ಬೊಕ್ಸೆಯಲ್ಲಿ ನೀರು ಹಾಕ್ತಾ ಇದ್ದೀರಿ. ಬ್ರಾಹ್ಮಣ ಕೇಳಿದ್ರು, ಅಲ್ಲ ಸ್ವಾಮಿ, 50 ಮೈಲಿ ದೂರದಲ್ಲೇ ಅಡಿಕೆ ತೋಟ ಇದೆ ಅಂತೀರಿ, ಇಲ್ಲಿಂದ 4 ಬೊಕ್ಸೆ ನೀರು ಹಾಕ್ಬಿಟ್ರೆ ಅಲ್ಲಿಗೆ ನೀರು ಹೋಗುತ್ತಾ ಸ್ವಾಮಿ? ಇನ್ನೊಂದು ಅಲ್ಲ ಬ್ರಾಹ್ಮಣ, 50 ಮೈಲಿ ದೂರದಲ್ಲಿರೋ ಅಡಿಕೆ ತೋಟಕ್ಕೆ 2 ಬೊಕ್ಸೆ ನೀರು ಹೋಗಲ್ಲ ಅಂದನು. ಕಣ್ಣು ಕಾಣದಿದ್ದು ಸಾವಿರಾರು ಯೋಜನೆ, ಯಾವುದು ಮೇಲುಗಡೆ ಬೇರೆ ಇರೋದು, ನೀರು ಕೆಳಗಿಂದ ಮೇಲಕ್ಕೆ ಹರಿಯಲ್ಲ, ಮೇಲಿಂದ ಬಿಟ್ಟಿರ್ಬೇಕಾದ್ರೆ ಕೆಳಗೆ ಹರಿಯುತ್ತೆ. 4ನೇ ಮಹಡಿಯಿಂದ ಸುಮ್ಮನೆ ಹೇಳ್ಬಿಟ್ಟು ತಿರುಗಿಸ್ಬಿಟ್ರೆ ಕೆಳಗಡೆ ನೀರು ಬಂದ್ಬಿಡುತ್ತೆ. ಕೆಳಗಡೆ ಸಂಪಿಂದ 4ನೇ ಮಹಡಿಗೆ ನೀರು ಎತ್ತಬೇಕು ಅಂದ್ರೆ ತಾಕ್ಬೇಕಲ್ಲ, ಕರೆಂಟ್ ಅದ್ರ ಬಾಯಿ ಬಿಟ್ಕೋತಾನೆ. ನೀರಿನ ಸಹಜ ಸ್ವಭಾವ ಎತ್ತರದಿಂದ ಕೆಳಗೆ ಹರಿಯುತ್ತೆ, ಕೆಳಗಿಂದ ಮೇಲೆ ಹೋಗ್ಬೇಕಾದ್ರೆ ಎಫರ್ಟ್, ಅದಕ್ಕೊಂದು ಎಕ್ಸ್ಟ್ರಾಆರ್ಡಿನರಿ ಫೋರ್ಸ್ ಹಾಕ್ಬೇಕಪ್ಪ, ವಿಜ್ಞಾನ ಹೇಳುತ್ತೆ ನ್ಯೂಟನ್ಲ ಅಂತಾವ್ ಅಂತಾನಲ್ವಾ. ಹಾಗೆ ಇಲ್ಲಿ ಹೇಳಿದ್ರು, 50 ಮೈಲಿ ದೂರದಲ್ಲಿರ್ತಕ್ಕಂಥ ಅಡಿಕೆ ತೋಟಕ್ಕೆ 2 ಬೊಕ್ಸೆ ನೀರು ಹೋಗಲ್ಲ, ನೀನು ಕಾಣದೇ ಇರೋ ಲೋಕಕ್ಕೆ ತರ್ಪಯಾಮಿ ತರ್ಪಯಾಮಿ ಅಂದರೆ ಇದು ಅಲ್ಲಿಗೆ ಹೋಗುತ್ತೆ ಅಂತ ತಿಳ್ಕೊಂಡಿದ್ಯಲ್ಲ ನೀನು, ನೀ ದಡ್ಡನೋ ನಾ ದಡ್ಡನೋ ಅಂತ ಕೇಳಿದ್ರು ಅಂತ ಒಂದು ಲೇಖನ ಬರೆದಿದ್ದಾರೆ. ಯಾರು ಉತ್ತರ ಕೊಡಬೇಕು? ಇಂಥದ್ದೊಂದು 100 ಲೇಖನ ಕೊಡ್ತೇನೆ ನಿಮಗೆ, ನೋಡಕ್ಕೆ ಹೋಗಲ್ಲ ನಾನು ಅಷ್ಟು, ಆದರೆ ಕೊಡಬೇಕಿಂತ ಅದಕ್ಕೆ ಉತ್ತರ. ಹಿಂದೆ ಹಿಂಗಾಗೆ ನಮ್ಮ ಶಾಸ್ತ್ರಗಳೆಲ್ಲ ಹಿಂದಕ್ಕೆ ಹೋಗ್ತಾರೆ. ನಾನು ಬುದ್ಧು ಅಂತ ನಾನು ಜ್ಞಾನಿ ಅಂದ್ಕೊಂಡು ಗೋಡೆಗಳು ಹಾಕ್ಕೊಂಡು ನಮ್ಮ ನಮ್ಮ ಮಟ್ಟಕ್ಕೆ ನಾವು ಕೂತ್ಕೊಂಡಾಗ ಇಂಥ ಮಧ್ವ ಸಾಹಿತ್ಯದ ಒಟ್ಟಾರೆಯ ಶ್ರೀಮದಾಚಾರ್ಯರ ಶಾಸ್ತ್ರಕ್ಕೆ ಬಂದಂಥ ಇಂಥ ಆಘಾತಗಳನ್ನು ಪರಿಹಾರ ಮಾಡೋರು ಯಾರು? ಯಾರೂ ಒಬ್ಬರು ತಗೊಳಕ್ಕಾಗಲ್ಲ ಜವಾಬ್ದಾರಿ. ಕಲವು ಸಂಘೇ ಶಕ್ತಿ, ಒಬ್ಬರೊಬ್ಬರು ಮಾಡೋಕ್ಕಾಗಲ್ಲ. ಎಲ್ಲರನ್ನೂ ನಮ್ಮ ನಮ್ಮಲ್ಲಿ ಒಳಜಗಳ ತಂದ್ಕೊಂಡು ಎದುರಾಕೊಂಡು ಕೂತ್ಕೊಂಡ್ರೆ ಏನೂ ಆಗಲ್ಲ. ಗುಂಪಿನಲ್ಲಿ ಗೋವಿಂದ ಅಂತ ಹೋದರೆ ಆಗೋದು. ಅಂಥ ಗುಂಪು ಕಟ್ಟದೇ ಇರೋದೇ ಕಲಿಯುಗದ ಧರ್ಮ. ಗುಂಪು ಕಟ್ಟಿದ್ರೆ ತಾನೇ ನೀವು ಮಾಡೋದು. ಅದಕ್ಕೆ ಕಲಿ ಏನು ಮಾಡ್ತಾನೆ? ಕರ್ಫ್ಯೂ ಆಗ್ತಾನೆ. ಇಬ್ಬರು ಸೇರಿದ್ರು ಅಂದರೆ ಲೋಕಾರಟೆ ಮಾಡಿ ನಿಮ್ಮ ಚಿಕ್ಕಡಿಗೇನೋ ನಿಮ್ಮ ಚಿಕ್ಕಡಿಗೇನೋ ಅಂತ ಮಾತಾಡ್ಕೋಬೇಕೇ ವಿನ ದೇವ್ರ ಬಗ್ಗೆ ಮಾತಾಡಿದ್ರು ಅಂದರೆ ಆ ದಡ್ಡ ಅವನಿಗೇನು ಗೊತ್ತಿಲ್ಲ, ಅದಕ್ಕೆ ಬಂದ್ಬಿಟ್ಟೆ ಆಚಾರ್ಯ ಅಂತಾನೆ. ಅಂದರೆ ಇನ್ನೊಬ್ಬರ ಗುಣವನ್ನು ಗುಣ ಅಂತ ತಗೊಳ್ಳೋದು ಬರೋದೇ ಇಲ್ಲ. ಅದು ನಾ ಹೇಳಿ ಸರಿ ಅಷ್ಟೆ, ಇದಿಲ್ಲಿದೆಯಾ ನಾ ಹೇಳ್ತಾ ಇದ್ದೀನಿ ತಿಳ್ಕೊ, ಇದಿಲ್ಲಿದೆಯಾ ನಾ ಹೇಳ್ತಾ ಇದ್ದೀನಿ ಕೇಳು ಅಲ್ವೋ. ಗ್ರಂಥಕಾರರು ಇಲ್ಲಿದೆ ಅಂತ ಹೇಳಿದ್ದಾರೆ, ಅದರ ಅಭಿಪ್ರಾಯ ಆಗಲ್ಲ, ನಿರ್ಣಯದ ಅಭಿಪ್ರಾಯ ಆಗಲ್ಲ ಅಂತ ಬರೀತಾರೆ. ನಿರ್ಣಯಕ್ಕೆ ನಿರ್ಣಯ ಕೊಡೋಕ್ಕೆ ಹೋಗ್ತಾ ಇದ್ದೇವೆ ನಾವು, ಈ ಮಟ್ಟದಲ್ಲಿ ನಾವಿದ್ದೇವೆ ಅನ್ನೋದನ್ನು ನಾ ಹೇಳೋದಲ್ಲ, ನಮ್ಮ ನರಹರಿ ತೀರ್ಥರೊಂದು ಮಾತು ಹೇಳ್ತಾರೆ. ಬಹಳ ದುಃಖ ಆಗುತ್ತೆ. ಬುದ್ಧಿಯಿಂದಲೇ ನ್ಯಾಯಾದಿಶಾಸ್ತ್ರಗಳನ್ನು ಓದಿ ಮುದ್ದು ಭಾಷಣಗಳಿಂದ ಸಭೆಯೊಳಗೆ ಗೆದ್ದು ಪ್ರಸಿದ್ಧ ಎನಿಸುವುದಕ್ಕಿಂತ ಅಣುಗನಿಗಿದ್ದ ಮದ್ದೇವೇ ಚಂದ ಮರುಳೆ, ನಿನ್ನೊಳಗೆ ನೀನೇ ತಿಳಿದುಕೋ ಮರುಳೆ. ಇದೇ ನಮ್ಮ ಸ್ಥಿತಿ ಇವತ್ತು ಬಂದಿರೋದು. ಹಾಗಿಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಮಧ್ವಾಚಾರ್ಯರ ಗ್ರಂಥಗಳೆಂಬ ಸರೋವರ ತುಂಬಿಹುದು, ಬದ್ಧ ಜಲವುವರ ಗುರುಗಳೆಂಬ ತೂಬಿನಲ್ಲಿ ತರಲಿಬೇಕು. ಎಲ್ಲೋ ಮಧ್ವಾಚಾರ ಶಾಸ್ತ್ರ ಅರ್ಥಾತ್ ಎಲ್ಲೋ ಸರೋವರ, ನಮ್ಮ ಹೃದಯ ಕ್ಷೇತ್ರ ಎಂಬತಕ್ಕಂಥ ಬೇಸಾಯಕ್ಕೆ ಬೇಕಾದ ಜಮೀನೆಲ್ಲೋ, ನೀರಿನ ಸಂಪರ್ಕ ಹೇಗಾಗಬೇಕು? ಕೊಳವೆಗಳು ಹಾಕಬೇಕು, ಪೈಪ್ಗಳು ಹಾಕಬೇಕು, ಮಿಷನ್ ಹಾಕಬೇಕು ಇಲ್ವೇ? ಹಾಗೆ ಬದ್ಧ ಜಲವು ಸರ್ವಮೂಲ ಎಂಬತಕ್ಕಂಥ ಮಧ್ವಾಚಾರ್ಯರ ಗ್ರಂಥೊಳಗಿರ್ತಕ್ಕಂಥ ತತ್ವ ಜಲವನ್ನು ನಮ್ಮ ಹೃದಯಕ್ಕೆ ಬೇಸಾಯಕ್ಕೆ ಹರಿಸ್ಕೋಬೇಕಾದರೆ ಅಲ್ವಾ, ಬದ್ಧ ಜಲವು
ವರ ಗುರುಗಳೆಂಬ ತೂಬಿನಲ್ಲಿ ತರಲಿಬೇಕು. ಹಾಗೆ ತೂಬಿನಲ್ಲಿ ಆ ನೀರನ್ನು ಹೃದಯಕ್ಕೆ ತಂದು, ಈ ಹೃದಯ ಎಂಬತಕ್ಕಂಥದ್ದು ಕಲ್ಲು ಹೃದಯ, ತಿನ್ನಬಾರ್ದೆ ತಿನ್ನುತ್ತೆ, ನೋಡಬಾರ್ದೆ ನೋಡುತ್ತೆ, ಹೋಗಬಾರ್ದೆ ಕಡೆಗೆ ಹೋಗುತ್ತೆ, ತಿಳ್ಕೊಬಾರ್ದೆ ತಿಳ್ಕೊತ್ತೆ, ಅದೇ ಚೆನ್ನಾಗಿದೆ ಎನ್ನುತ್ತೆ, ಅಲ್ವೇ ಕೆಟ್ಟ ಪದಾರ್ಥಗಳನ್ನೇ ಲೊಟ್ಟೆ ಹೊಡೆಯುತ್ತೆ. ಹೇಜಿಕ್ವೇ ರಸಸಾರಜ್ಞೆ ಸರ್ವದಾ ಮಧುಪ್ರಿಯೇ ನಾರಾಯಣಾಖ್ಯ ಪೀಯೂಷಂ ಪಿಬಜಿಕ್ವೇ ನಿರಂತರ. ಜಗತ್ತಲ್ಲಿರ್ತಕ್ಕಂಥ ಎಲ್ಲ ರಸಗಳನ್ನು ನೆಕ್ಕಿ ಲೊಟ್ಟೆ ಹೊಡಿತಕ್ಕಂಥ ನೀನು ನಾರಾಯಣ ಎಂಬತಕ್ಕಂಥ ಅಮೃತ ರಸವನ್ನು ಯಾಕೆ ಒಮ್ಮೆ ನೆಕ್ಕಿ ನೋಡೋಲ್ಲ ಅಂತ ಮಹಾಭಾರತ ಕೇಳ್ತದೆ. ಚಾಡಿ ಹೇಳಲು ಬೇಡ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ, ಪರರ ದೂಷಿಸಲು ಚಾಚಿಕೊಂಡಿರುವಂಥ ನಾಲಿಗೆ ಅಲ್ವೇ ಅಭಿಮಾನಿಗಳನ್ನ ಕೇಳ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ಹಾಗೆ ಇಲ್ಲೂ ಹೇಳ್ತಾ ಇದ್ದಾರೆ. ಅದನ್ನು ವರ ಗುರುಗಳೆಂಬ ತೂಬಿನಲ್ಲಿ ಉಪದೇಶಾಮೃತದ ಮುಖಾಂತರವಾಗಿ ಆ ಸರ್ವ ಮೂಲ ಗತವಾಗಿರ್ತಕ್ಕಂತಹ ತತ್ವ ಜಲವನ್ನು ಹೃದಯಕ್ಕೆ ತಂದ್ಕೋಬೇಕು. ಹೃದಯ ಕಲ್ಲು ಹೃದಯ ಅಲ್ವಾ. ಶುದ್ಧ ಧರ್ಮದಾಚರಣೆಗಳೆಂಬ ನೇಗಿಲ ಪಿಡಿಬೇಕು. ಟ್ಯಾಕ್ಟ್ರು ಅಂತಾರೋ ಅರ್ಥ ಮಾಡ್ಕೋ, ನೇಗಿಲು ಅಂತಾರೋ ಅರ್ಥ ಮಾಡ್ಕೋ. ಬ್ರಾಕೆಟ್ರಲ್ಲಿ ಟ್ಯಾಕ್ಟ್ರು ಅಂತ ಹಾಕು ಬೇಡ ಅಂದರೆ, ಅವನು ವಿಶಾಲ ಹೃದಯ ಆಗಿದ್ದರೆ ಟ್ರ್ಯಾಕ್ಟ್ರು, ಪುಟ್ಟ ಪುಟ್ಟ ಹೃದಯ ಆಗಿದ್ದರೆ ನೇಗಿಲು ಸಾಕು. ಇಲ್ಲ ನೂರು ಎಕರೆಗೆ ಉಳಕ್ಕಾಗಲ್ಲ ಅಲ್ಲ, ಒಂದು ಒಂದು ಕುಂಟೆಗೆ ಏನು ಮಾಡ್ಬೇಕು, ಇವನೇ ಕಟ್ಕೊಂಡು ಉಳ್ತಾನೆ. ಹಾಗೆ ನಮ್ಮ ಹೃದಯ ಭಾಳ ಚಿಕ್ಕದು. ದೇವತೆಗಳು ಹೃದಯ ಇದೆಯಲ್ಲ, ಅದು ದೊಡ್ಡ ದೊಡ್ಡದು ಎಕರೆ, ನೂರು ಎಕರೆ ಇನ್ನೂರು ಎಕರೆ ಇರುವಂಥದ್ದು, ಅವರು ಟ್ಯಾಕ್ಟ್ರು ಹೊಡ್ಕೋತಾರೆ ಅಲ್ವಾ. ಶುದ್ಧ ಧರ್ಮದಾಚರಣೆಗಳೆಂಬ ಯಾವುದು ವಿಹಿತತ್ವಾಚಾಶ್ರಮ ಕರ್ಮಾಪಿ ಓಂ ತದ್ವತೋ ವಿಧಾನಾತ್ ಓಂ ಅಬಾಧಾಚ ಓಂ ಸಹಕಾರಿತ್ವೇನ ಚ ಓಂ ಅಂತ ಸೂತ್ರಗಳು ಏನು ಪ್ರತಿಪಾದನೆ ಮಾಡ್ತದೋ, ಶುದ್ಧ ಸ್ವವಿಹಿತವಾದ ಧರ್ಮಾಚರಣೆಗಳು ಎಂಬತಕ್ಕಂಥ ನೇಗಿಲನ್ನು ಇಡಬೇಕು. ಅಂದರೆ ದಿನ ಅಂಥ ಶುದ್ಧ ಧರ್ಮಾಚರಣೆಯಲ್ಲಿ ನಾವು ಅನುಷ್ಠಾನವನ್ನು ಮಾಡ್ತಾ ಇದ್ದರೆ ಆ ಹೃದಯಕ್ಕೆ ಈ ನೀರು ಬಂದು ಸೇರಿದಾಗ ಶುದ್ಧ ಧರ್ಮದಾಚರಣೆಗಳೆಂಬ ನೇಗಿಲ ಪಿಡಿಬೇಕು. ಮುದ್ದೆಯಾದ ನೆಲ ಮೃದುವಾಗುವ ಪರಿ ನೆಲವನ್ನುಳಲಿಬೇಕು. ಆಗ ಹೆಂಟೆಗಳೆಲ್ಲ ಒಡೆಯುತ್ತೆ. ಆ ತತ್ವಜಲ ಹಾಯಿಸ್ತಾ 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 ಮನಸ್ಸಿನಲ್ಲಿರ್ತಕ್ಕಂಥ ದುರ್ವಿಷಯಗಳ ಕಾಠಿಣ್ಯತೆ ಎಂಬತಕ್ಕಂಥ ಅದು ಪುಡಿಪುಡಿಯಾಗುತ್ತೆ, ಮೃದು ಸ್ವಭಾವ ಎಂಬತಕ್ಕಂಥ ಅದು ಬರ್ತದೆ. ಆಗ ತತ್ವಜಲ ಆ ಕೆಲಸವನ್ನು ಮಾಡುತ್ತೆ. ಬೇಸಾಯಕ್ಕೆ ಬೇಕಾದ್ದು ಅಪೂರ್ವವಾದಂಥ ಸಾದೃಶ್ಯವನ್ನು ಕೊಡ್ತಾ ಇದ್ದ. ಆದ್ದರಿಂದನೇ ವಿಹಿತತ್ವಾಚಾಶ್ರಮ ಕರ್ಮಾಪಿ ಓಂ ಅಲ್ವಾ. ಸ್ವವಿಹಿತ ವೃತ್ತಿಯ ಭಕ್ತಿಯ ಭಗವದ್ ಆರಾಧನೆ ಮೇವ ಪರಮೋ ಧರ್ಮ ಶ್ರೀಮದ್ ಆಚಾರ್ಯ ಹೇಳ್ತಾ ಇದ್ದಾರೆ ಅಲ್ವ. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಗೀತಾಚಾರ್ಯ ಹೇಳ್ತಾ ಇದ್ದಾನೆ. ಇನ್ನು ದಾಸರು ಹೇಳ್ತಾರೆ, ವಿಹಿತ ಕರ್ಮಾನುಷ್ಠಾನ ಎಸಗದೇ ಇರುವ ಸ್ವವಿಹಿತ ಕರ್ಮಾನುಷ್ಠಾನ ಎಸಗದೇ ಇರುವ ದುರ್ಮತಿಗೆ ತಕೆ ಬ್ರಾಹ್ಮಣ ಜನುಮ ಧರ್ಮ ಶ್ರವಣ ವಿಧೇತಕ್ಕೆ ಮೂರ್ಖಗೆ ಬೈದ್ಬಿಟ್ರು ಪುರಂದರದಾಸರು. ಧರ್ಮಾನುಷ್ಠಾನ ಮಾಡಲಿಕ್ಕೆ ಬಂದಿರೋದು ಈ ದೇಹ, ಪ್ರೀತಿ ಅನಂತ ಸುಖಾಯಿಚ ಅಲ್ವಾ. ಆದ್ದರಿಂದ ಇಂಥ ಹೃದಯಕ್ಕೆ ಗುರುಗಳ ಉಪದೇಶದ ದ್ವಾರ ತೂಬಿನಿಂದ ಈ ಮಧ್ವಾಚಾರ್ಯರ ಗ್ರಂಥಗಳೆಂಬಲ್ಲಿರ್ತಕ್ಕಂಥ ತತ್ವಜಲವನ್ನು ಯಾವುದದು ನಾರಾಯಣೋ ಅನಂತಗುಣೋ ಬ್ರಹ್ಮಾಖ್ಯೋ ವೇದವೇದಿತ ವಿಶ್ವಕರ್ತೇತಿ ವಿಶ್ವಜ್ಞ ಶ್ರುತ್ಯ ಯುಕ್ತಾಪ್ಯಶೀಷದತ ಅಂಥ ತತ್ವವನ್ನು ಹೃದಯಕ್ಕೆ ತಂದ್ಕೋ. ತತ್ವಜಲವು ಹರಿ ಮೋಡದ ಪರಿಯಲಿ ತೇವರಿ ಹಾಕಬೇಕು. ಸುತ್ತಲೂ ದುರ್ಜನ ನರಿಗಳ ತಡೆಯಲು ಬೇಲಿ ಹಾಕಬೇಕು. ಸುತ್ತಲೂ ದುರ್ಜನ ನರಿಗಳ ತಡೆಯಲು ಬೇಲಿ ಹಾಕಬೇಕು. ಉತ್ತಮ ರೀತಿಯ ಭಕ್ತಿ ಪೈರುಗಳ ನಾಟಿ ಮಾಡಬೇಕು. ಉತ್ತಮ ರೀತಿಯ ಭಕ್ತಿ ಪೈರುಗಳ ನಾಟಿ ಮಾಡಬೇಕು. ಮತ್ತೆ ಪೈರುಗಳು ಒಣಗದೆ ಜಲವನ್ನು ಹಾಯಿಸುತ್ತಿರಬೇಕು. ಭತ್ತಕ್ಕೆ ನಾಟಿ ಮಾಡಿದ ಮೇಲೆ ಒಂದ್ಸಾರಿ ನೀಟ್ ಕೊಟ್ಬಿಟ್ಟಿದ್ದೀವಿ, ನಾಗೋಯ್ತು ಧಾನ್ಯ ಬಂದ್ಬಿಡುತ್ತೆ ಅಂತ ಕೂತ್ಕೊಳ್ಳೋದಲ್ಲ. ಅದು ತೋಟ ಅಲ್ಲ, ಹಣ್ಣಿನ ಗಿಡಗಳಲ್ಲ. ನೀರು ಯಾವಾಗಲೂ ಅರ್ಧಡಿ ನೀರು ಫ್ರೆಶ್ ವಾಟರ್ ಹೋಗ್ತಾ ಇರಬೇಕು, ಬರ್ತಾ ಇರಬೇಕು. ಹಳೆ ನೀರು ಹೋಗ್ತಾ ಇರಬೇಕು, ಫ್ರೆಶ್ ವಾಟ್ರು ಅರ್ಧದಡಿ ನೀರು ನಿಂತಿರ್ಬೇಕು ಯಾವಾಗಲೂ. ಇಲ್ಲಾಂದ್ರೆ ಪೈರು ಒಣಗೋಗ್ಬಿಡುತ್ತೆ, ಶೆತ್ತೆ ಹೊಡೆಯಲ್ಲ,
ಧಾನ್ಯ ತುಂಬಲ್ಲ ಎಂಥ ಚೆಂದಾಗಿ ಹೇಳ್ತಾರೆ ಅಲ್ಲ. ಇದ್ದಿಸುತೋರ ಬರೀ ಗದ್ದೆಗಳೇ ಕಾವೇರಮ್ಮಂದು, ಅದಕ್ಕೆ ವಾದರಾಜ ವರ್ಣನೆ ಮಾಡ್ತಾರೆ. ಎಲ್ಲ ನದಿಗಳು ಮುಕ್ತಿ ಕೊಡುತ್ತೆ, ನಮ್ಮ ಕಾವೇರಮ್ಮ ಸಾಮಾನ್ಯ ಅಲ್ಲ ಅಂದರು ವಾದರಾಜರು. ಕಾವೇರಿ ಚೋಲಭೂಮಾತ ಬುತ್ತಿ ಮುಕ್ತಿ ಪರಿಸರಿತು, ಅನ್ನವನ್ನೂ ಕೊಡ್ತಾಳಂತೆ. 170,000 ಎಕರೆ ಬರೀ ಮಂಡ್ಯ ಮದ್ದೂರು ಮೈಸೂರು ಅಟ್ಟೆ, 170,000 ಎಕರೆಗಳು ಬರೀ ಭತ್ತಕ್ಕೆ ನೀರು ಹೊರಡ್ತಕ್ಕಂಥದ್ದಾವೆ. ಇದು ಬಿಟ್ಟುಬಿಟ್ರೆ ಇನ್ನು ತಮಿಳ್ನಾಡಿಗೆ ಇದೇ ಗತಿ. ಅದಕ್ಕೆ ಅವರು ಕಾವೇರಿ ಕರ್ನಾಟಕ ಮಾತ ಅಂತ ಹೇಳಲಿಲ್ಲ, ಪಾಪ ವಾದರಾಜರು ಸತ್ತೋಗ್ಬಿಡ್ತಾರೆ ನೀರು ಬಿಡ್ತಾರೆ. ಅದಕ್ಕೆ ಕಾವೇರಿ ಚೋಲಭೂ ಮಾತ ಅಂದರು ಆಗಲೇ ವಾದರಾಜರು. ನೀವಿನ ನಾವು ಜಗಳ ಕಾಯ್ತಾ ಇದ್ದೀವಿ, ವಾದರಾಜಗುರು ಸಾರ್ವಭೌಮರು ಈ ನದಿಯಿಂದಾನೇ ಪಾವು ಬದುಕಿರೋವು, ಅದನ್ನ ಕಾವೇರಿ ಚೋಲಭೂ ಮಾತ ಅಂದರೆ ವಿನ ಕರ್ನಾಟಕ ಮಾತ ಅಂತ ಹೇಳಬೇಕಾಗಿತ್ತು ಪಾಪ. ಅದಕ್ಕೆ ನಿಮ್ಗೆ ಇಲ್ಲಿ ಅನ್ನಾನು ಕೊಡ್ತಾಳೆ, ಮುಕ್ತಿಯನ್ನು ಕೊಡ್ತಾಳೆ. ಹರಿಪಾದೋದಕ ಸಮ ಕಾವೇರಿ ವಿರಜ ನದಿಯಲ್ಲಿ ಸ್ನಾನವ ಮಾಡಿ ಪರಮ ವೈಕುಂಠ ಪರ ಮಂದಿರ ಪರವಾಸೋ ದೇವನ ನೋಡದ ಕಂಗಳಿದ್ಯಾತಕ್ಕೂ. ನಮ್ಮ ಗುರುಗಳು ಇನ್ನೂ ಚೆನ್ನಾಗಿ ಹೇಳೋರು. ಯಾಕೆ ಗೊತ್ತೇನೋ ಅವಳು ಹೊಟ್ಟಕಾಗ್ತಾಳೆ, ಉಚ್ಚಾರ ನಿಂಗೆ ಅರ್ಥ ಆಗಲಿಲ್ಲ, ಹೋಟೆಲ್ ಇಟ್ಕೊಂಡಿದ್ದಾಳಲ್ಲೋ. ಅದಕ್ಕೆ ತಾಯಿ ಮಗುನ ಹೊಟ್ಟೆಲಿಟ್ಟಿದ ತಪ್ಪಿಗೆ ಸಾಯೋ ತಂಕಲು ಅವನು ಊಟ ಮಾಡದನ್ನ ಅವನು ಊಟ ಮಾಡದನ್ನ ಅಂತ ಯೋಚನೆ ಮಾಡ್ತಿರ್ತಾಳೆ. ಅವನ ಹೆಂಡತಿ ಬಂದು ಅಡುಗೆ ಮಾಡಿ ಬಡಿಸಿದ್ರೂ ಕೂಡ ಅಲ್ಲೇ ನಿನ್ನ ಹೆಂಡತಿ ಬಡಿಸಿದ್ಲೇನಾ ಅಂತ ಕೇಳಲ್ವಂತೆ. ಆಯ್ತಾಯ್ತಾ ಊಟ ಆಯ್ತಪ್ಪ ಅಂತ ಹೇಳ್ತೆ ಮಗುನಿಗೆ. ಬಡಿಸಿರೋದು ಅವನ ಹೆಂಡತಿ ಅಡುಗೆ ಮಾಡಿ ಗ್ಯಾಸಲ್ಲಿ, ಇವಳು ಬೇರೆ ಮಡಿ ಅಡುಗೆ ಇಷ್ಟೇ ಇಷ್ಟು ಕುಮಟಿದು ಅಲ್ಲೇ. ಆದ್ರೂ ಮಗನ್ನೇ ಕೇಳೋ ಕೇಳುವಾಗ ನೀನು ಹೆಂಡತಿ ಅಡುಗೆ ಮಾಡಿದ್ಲು, ಏನು ಅಡುಗೆ ಮಾಡಿದ್ಲು, ಟೊಮೆಟೊ ಗೊಜ್ಜು ಮಾಡಿದ್ಲ, ಬೀಟ್ರೂಟ್ ಪಲ್ಯ ಮಾಡಿದ್ಲ, ಕ್ಯಾ ರೇಟು ಅದೆಲ್ಲ ಏನು ಕೇಳಿದ್ರು, ಊಟ ಆಯ್ತಪ್ಪ ಅಂತ ಕೇಳ್ತಾಳೆ. ಅಂದರೆ ತಾಯಿ ಹೊಟ್ಟೆಲಿ ಇಟ್ಕೊಂಡಿದ್ದಾಳಾದ್ರಿಂದ ಸಾಯೋ ತನಕ ಮಗುವಿನ ಹೊಟ್ಟೆಯನ್ನು ನೋಡ್ತಾಳೆ. ಅರ್ಥ ಆಯ್ತಾ? ಅದಕ್ಕೆ ಕಾವೇರಿ ಹೊಟ್ಟೆಲಿ ಇಟ್ಕೊಂಡಿದ್ದಾಳೆ ಭಗವಂತನ. ಅದಕ್ಕೆ ಅವಳು ದೇವರ ತಾಯಿ ಅಂದರೆ ಅರ್ಥಾತ್ ಸರ್ವಜೀವರಿಗೆ ತಾಯಿ ಇದ್ದಾಗೆ, ಆದ್ದರಿಂದ ಮುಕ್ತಿನೂ ಕೊಡಿಸ್ತಾಳೆ. ಅರ್ಥ ಆಯ್ತೇನು? ಭಕ್ತಿಯನ್ನು ಕೊಡ್ತಕ್ಕಂಥವಳಾಗ್ತಾಳೆ. ಆದ್ದರಿಂದನೇ ಉತ್ತರ ಇಂಡಿಯಾ ನದಿಗಳಿಗಿಂತ ಕಾವೇರಿ ಶ್ರೇಷ್ಠ. ಯಾಕೆ ಅಂದರೆ ಈ ಅರ್ಥದಲ್ಲಿ ಅಂತ ಹೇಳ್ತಾರೆ. ಒಂದೊಂಥರ ಆ್ಯಂಗಲ್ಗಳು ವರ್ಣನೆ ಮಾಡ್ತಕ್ಕಂಥ ಪ್ರಕ್ರಿಯೆಗಳು ಅವೆಲ್ಲ ಹಾಗೆ ಹೇಳ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಸುತ್ತಲೂ ದುರ್ಜನ ನರಿಗಳ ತಡೆಯಲು ಬೇಲಿ ಹಾಕಬೇಕು, ಮತ್ತೆ ಪೈರುಗಳು ಒಣಗದೆ ಜಲವನ್ನು ಹಾಯಿಸುತ್ತಿರಬೇಕು. ಇನ್ನೇನು ಮಾಡ್ಬೇಕಪ್ಪ? ಹಾಯಿಸ್ತಾ ಇರಬೇಕು ಅಂದರೆ ತತ್ವಾಮೃತವನ್ನು ಆವೃತ್ತಿ ರಸಗಳ ಉಪದೇಶ ಆತಂತ ಹೇಳಿದ್ದೆ ಹೇಳುತ್ತಾ ಕೇಳಿದ್ದೆ ಕೇಳುತ್ತಾ ಅಂತ ಮೇಲೆ 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 ತತ್ವಾಮೃತವನ್ನು ಹಾಯಿಸ್ತಾ ಇರಬೇಕಪ್ಪ ಈ ಹೃದಯಕ್ಕೆ. ಒಮ್ಮೆ ಶ್ರವಣ ಮಾಡಿಬಿಟ್ಟಿದ್ದೀನಿ ಬಿಟ್ಟುಬಿಟ್ಟಿದ್ದೀನಿ ಆದ್ದರಿಂದ ಫಸಲ್ ಬಂದ್ಬಿಡುತ್ತೆ ಅಂತ ಅನ್ಕೋಬೇಡ ಅಂತ ಹೇಳ್ತಕ್ಕಂಥವರಾಗಿದ್ದಾರೆ. ಮತ್ತೊಂದು ಹೇಳ್ತಾ ಇದ್ದಾರೆ, ಕಲಿಪುರುಷನ ತಲೆ ಎಂಬ ಗೊಬ್ಬರವ ತುಳಿಯುತ್ತಲಿರಬೇಕು, ಕೊಳವೆಯ ರೋಗಕ್ಕೆ ಸಜ್ಜನ ಸಂಘದ ಔಷಧಿ ಕೊಡಬೇಕು. ಧಾನ್ಯಗಳಲ್ಲಿ ಕೊಳವೆ ರೋಗ ಅಂತ ಬರುತ್ತೆ. ಆ ಶೆತ್ತೆ ಹೊಡೆದ ತಕ್ಷಣ ಹುಳು ಒಳಗಿರ್ತಕ್ಕಂಥ ಆ ಧಾನ್ಯದಲ್ಲಿ ಸಂಗ್ರಹವಾಗ್ತಕ್ಕಂಥ ಹಾಲನ್ನು ಹೀರಿಬಿಡುತ್ತೆ. ಅದಕ್ಕೋಸ್ಕರ ಅದಕ್ಕೊಂದು ಇಂಜೆಕ್ಷನ್ ಕೊಡಿಸ್ತಾರೆ. ಅಂದ್ರೇನು? ಆ ರೋಗ ಕ್ರಿಮಿ ಏನಿದೆ ಅದು ನಾಶಕರವಾಗಿರ್ತಕ್ಕಂಥದ್ದು. ಹಾಗಿಲ್ಲಿ ಫಸಲು ಬರುವ ಸರಿಯಾಗಿ ಅಹಂಕಾರಾದಿಗಳು ಬಂದ್ಬಿಡುತ್ತೆ. ನಾನು ಅಧ್ಯಯನ ಮಾಡಿದ್ದೇನೆ, ವ್ಯಾಕರಣ ಆಯಿತು, ತರ್ಕ ಆಯಿತು, ಗೋಕರ್ಣಕ್ಕೆ ಹೋಗಿ ಬಂದೆ, ನನ್ನ ಸಾಮಾನ್ಯ ಯಾರಿದ್ದಾರೆ ಅಂತ ಶುರುವಾಗ್ಬಿಡುತ್ತೆ. ಕೊಳವೆಯ ರೋಗಕ್ಕೆ ಸಜ್ಜನ ಸಂಘದ ಔಷಧಿ ಕೊಡಬೇಕು, ಕಲಿಪುರುಷನ ತಲೆ ಎಂಬ ಗೊಬ್ಬರವ ತುಳಿಯುತ್ತಲಿರಬೇಕು. ಇಲ್ಲೇ ನಾವು ಎಡ್ಬೋದು, ನಮ್ಮ ಕೈಲಿ ಆಗುತ್ತೆ, ದೇವ್ರನ್ನ ಕೇಳ್ಕೊತಾ ಇರ್ಬೇಕು. ಕಲಿಪುರುಷನ ತಲೆ ಎಂಬ ಗೊಬ್ಬರವ ತುಳಿಯುತ್ತಲಿರಬೇಕು. ಏನ್ ಮಾಡ್ತಾನೆ ದೇವರು? ಕುಳಿತೆಡೆಗೆ ವರ ಭಕುತ ಪ್ರಸನ್ನನು ಕೊಡುವ ಮುಕುತಿ ದವಸ. ಕುಳಿತೆಡೆಗೆ ಭಕುತ ಪ್ರಸನ್ನನು ಕೊಡುವ ಮುಕುತಿ ದವಸ. ಏನ್ ಕಷ್ಟಪಡಬೇಡ, ಕೂತ್ ಕಡೆ ವ್ಯವಸಾಯ ಮಾಡಬಹುದು. ಅದೆಲ್ಲ ನೋಡ್ಕೋಬೇಕಾಗಿತ್ತೇನೋ, ಗೋಪಾಲಕೃಷ್ಣ ಕಿತ್ಕೊಂಡು ಹೊರಟೋದ, ಹಾಗಂತೇನು ದುಃಖ ಪಡಲ್ಲಪ್ಪ, ಇನ್ನೂ ಹೆಚ್ಚಿಗೆ ವ್ಯವಸಾಯ ಮಾಡ್ತೇನೆ ಅಂತ ಹೇಳಿ ಸಾಹಿತ್ಯದ ವಿಮರ್ಶೆಯ ಕೃಷಿ ಎಂಬತಕ್ಕಂಥದ್ದು ಅವರಲ್ಲಿ ಜಾಸ್ತಿ ಆಯಿತು ಎಂಬತಕ್ಕಂಥದ್ದನ್ನು ಕಣ್ಣಿನಿಂದ ನೋಡಿದವರು ಹೇಳಿದರು. ಇಂಥ ಒಂದು
ಬೇಸಾಯ ಮಾಡಬೇಕು. ಹೃದಯವೆಂಬ ಕ್ಷೇತ್ರದಲ್ಲಿನ ವ್ಯವಸಾಯಾತ್ಮಕ ಬುದ್ಧಿ ಏಕೈಕುರು ನಂದನ ಬಹುಶಾಖಾಖ್ಯನಂತಷ್ಟ ಬುದ್ಧಯೋ ಅವ್ಯವಸಾಯಿನ ಅಂತ ಗೀತೆಯಲ್ಲಿ ಸ್ವಾಮಿ ಏನು ಹೇಳ್ತಾನ ಅಂತ ಗೀತಾರ್ಥವನ್ನೇ ಈ ದೇವರ ನಾಮದಲ್ಲಿ ಇಡ್ತಕ್ಕಂಥವರಾಗಿದ್ದಾರೆ. ಅಂತ ಭಗವಂತನಿಗೆ ಪ್ರತಿನಿತ್ಯದಲ್ಲಿ ತಮ್ಮ ಮಠದ ಪಕ್ಕದಲ್ಲಿ ಬೆಳೆದಿರತಕ್ಕಂಥ ಕೃಷ್ಣನ ತೋಟದ ನಾನಾ ವಿಧವಾಗಿರತಕ್ಕಂಥ ಹೂವುಗಳನ್ನ ತಂದು ಹಾರವನ್ನು ಮಾಡಿ ಭಗವಂತನಿಗೆ ಅರ್ಪಿಸಿ ಆ ಬಿಳಿ ಪುಷ್ಪಗಳನ್ನು ಹಾಕ್ತಾ ಇರೋರಂತೆ. ಅಂಥ ಪುಷ್ಪವನ್ನು ಸಾಯಂಕಾಲ ದರ್ಬಾರದ ಕಾಲದಲ್ಲಿ ಮಂತ್ರಾಕ್ಷರ ಜೊತೆ ಬ್ರಾಹ್ಮಣರಿಗೆ ವಿದ್ಯಾರ್ಥಿಗಳಿಗೆ ಮುತ್ತೈದೆಯರಿಗೆಲ್ಲ ಕೃಷ್ಣಪ್ರಸಾದ ಅಂತ ಕೊಡ್ತಾ ಇದ್ರಂತೆ. ಅದನ್ನು ನೋಡಿ ಒಂದು ದೇವರು ನಾಮ ಮಾಡ್ತ ಹೂ ಬೇಕೆ ಹೂವು ಪರಿಮಳದ ಹೂವು ಯಾವ ಹೂವಿದು ಪರಿಮಳದ ಹೂವು ಹೌದು ಪರಿಮಳನೂ ಇದೆ ಆದರೆ ಬರೀ ಪರಿಮಳ ಎಂಬತಕ್ಕಂಥದ್ದಿಲ್ಲ ಇದರೊಳಗೆ ಏನಿದೆ ಇದೆ ಅಂದರು ಎಲ್ಲ ವಿಧದ ಮನ ಕ್ಲೇಶವ ಕಳೆಯುವ ಎಲ್ಲ ವಿಧದ ಮನ ಕ್ಲೇಶವ ಕಳೆಯುವ ಪುಲಲೋಚನ ನಮ್ಮ ಕೃಷ್ಣನ ತೋಟದ ಹೂ ಬೇಕೆ ಹೂವು ಪರಿಮಳದ ಹೂವು ದರದಿ ಕಟ್ಟಿಲ್ಲ ಮಾರು ಹಾಕುವುದಲ್ಲ ಕೇರಿ ಕೇರಿಗಳಲ್ಲಿ ಮಾರುವುದಲ್ಲ ದರದಿ ಕಟ್ಟಿಲ್ಲ ಜಾತಿ ಇಲ್ಲ ಆ ದಾರ ಈ ದಾರ ನಾರಲ್ಲಿ ಕಟ್ಟಿದ್ದೀರಾ ತಗೋತೀವಿ ದಾರದಲ್ಲಿ ಕಟ್ಟಿದ್ರೆ ನಮಗೆ ಮೈಲಿಗೆ ಆಗುತ್ತೆ ಏನಿಲ್ಲ ಇದು ದರದಿ ಕಟ್ಟಿಲ್ಲ ಅಥವಾ ಹೀವಿನ ಯೋಗ್ಯತೆ ಮಾರು ಹಾಕುವುದಲ್ಲ ಎಷ್ಟುದ್ದ ಮಾರಿದೆ ನಿನ್ನ ಜ್ಞಾನ ನನ್ನ ಜ್ಞಾನ ಎಷ್ಟುದ್ದ ಮಾರಿದೆ ಅಂತ ಅಳೆಯೋದಲ್ಲ ದೇವರು ಯಾರ್ಯಾರು ಕೊಟ್ಟಿದ್ದಾನೋ ಆ ಮಾರನ್ನು ಅವರ ಹೃದಯದಿಂದ ಅಳಿತಾನೆ ವಿನಃ ನಮ್ಮ ಕೈಯಿಂದ ಅಳೆಯಲ್ಲ ಅವನು ಅಂತ ಇದ್ದಾರೆ ದರದಿ ಕಟ್ಟಿಲ್ಲ ಮಾರು ಹಾಕುವುದಲ್ಲ ಕೇರಿ ಕೇರಿಗಳಲ್ಲಿ ಮಾರುವುದಲ್ಲ ಯಾತಕ್ಕೆ ಸಿಗುತ್ತಿದೆ ಬೆಲೆ ಏನು ಭೂರಿ ಭಕುತಿಗೆಂಬೋ ಬಾರಿಯ ಬೆಲೆಗಿದ ಭೂರಿ ಭಕುತಿ ಎಂಬ ಬಾರಿಯ ಬೆಲೆಗಿದು ಮಾರೆಂದು ಪೇಳಿದ ಶೌರ್ಯ ಸೊಬಗಿನ ಹೂ ಬೇಕೆ ಹೂವು ಪರಿಮಳದ ಹೂವು ಪುಷ್ಪ ಅಂತ ಕರೀತಾರೆ ಯಾಕೆ ಪುಷ್ಪ ಅಂತ ಕರೀತಾರೆ ಪುಷ್ಣಾತಿ ಜ್ಞಾನಮಿತಿ ಪುಷ್ಪ ಒಳಗೆ ಸ್ವರೂಪಕ್ಕೆ ತಕ್ಕಂಥವನ ಜ್ಞಾನದ ಸಾಧನೆಗೆ ಬೇಕಾದಂಥ ಪ್ರವರ್ಧತೆಯ ಸನ್ನಿಧಾನ ಇದರೊಳಗಿರುತ್ತಾದ್ದರಿಂದ ಇದನ್ನು ಪುಷ್ಪ ಅಂತ ಕರೀತಾರೆ ಅನ್ನೋ ಅರ್ಥವನ್ನು ಶಾಸ್ತ್ರ ಕೊಡುತ್ತೆ. ಆದ್ದರಿಂದ ಇಂಥ ಸನ್ನಿಧಾನೋಪೇತವಾದ ಪುಷ್ಪವನ್ನು ಮುಡಿದರೆ ಮೂಸಿದರೆ ಧಾರಣೆ ಮಾಡಿದರೆ ಕಣ್ಣು ಹೊತ್ಕೊಂಡ್ರೆ ಆ ರೂಪ ನಮ್ಮಲ್ಲಿ ಪ್ರವೇಶ ಮಾಡ್ತಕ್ಕಂಥ ರಂಗು ರಂಗುಗಳಿಂದ ಕಂಗೊಳಿಸುವ ಸ್ವಚ್ಛ ಬಂಗಾರದ ಚವಿ ಹಂಗಿಸುವ ಶೃಂಗಾರ ಸಿಂಧು ಶ್ರೀ ಪ್ರಸನ್ನ ಶ್ರೀ ಮಾಧವ ನಂಗ್ರಿಯ ಸಂಗದಿ ಮಂಗಳಕರವಾದ ಹೂ ಬೇಕೆ ಹೂವೇ ಸ್ವತಃ ಪವಿತ್ರವಾದದ್ದು ಪವಿತ್ರ ವಸ್ತು ಹೂವು ಆದರೆ ಯಾರ ಮೇಲೆ ಇಡ್ತೀವೋ ಯಾವ ವಸ್ತು ಮೇಲೆ ಇಡ್ತೀವೋ ಅದರ ಸನ್ನಿಧಾನ ಅದಕ್ಕೆ ಬಂದ್ಬಿಡುತ್ತೆ ಶಿವಪ್ರಸಾದ ಅಲ್ವೇ ಶವಪ್ರಸಾದ ಅಲ್ವೇ ಯಾರೋ ಹೊತ್ಕೊಂಡು ಹೋಗ್ತಿರ್ತಾರೆ ಅದಕ್ಕೊಂದು 25 ಮಾರು ಹೂವು ಹಾಕಿರ್ತಾರೆ ಒಳ್ಳೊಳ್ಳೆ ಹೂವು ಅದನ್ನು ಶವಪ್ರಸಾದ ತಗೋತೀರ ಅಂದರೆ ಯಾರೂ ತಗೊಳ್ಳಲ್ಲ ದಾರದಾರಿಲೆಲ್ಲ ಹಾಕೊಂಡು ಹೋಗಿರ್ತಾರೆ ಎಲ್ಲರೂ ಎದ್ದು ಕಣ್ಗೆ ಹೊತ್ಕೋತಾರೆ ಅದನ್ನು ತೊಗೊಂಡು ಅಯ್ಯೋ ಸಿಕ್ತು ಇವತ್ತು ನನಗೆ ಲಾಭ ಅಂತ ಯಾರು ಹೊತ್ಕೋತಾರೆ ಆನಂದ ಮಾರ್ಗಿಗಳು ಹೊತ್ಕೋತಾರೆ ಇದೆ ಅದಕ್ಕೂ ಇದ್ದಾರೆ ಪಾರ್ಟಿಗಳು ಇಲ್ಲ ಅಂತಲ್ಲ ಅಗೋರಿಗಳು ಅಂತ ಅವರು ಶವಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಅವ್ರ ಪ್ರಸಾದ ಶಿವಪ್ರಸಾದ ಅಂದರೆ ನಾರಾಯಣನ ಪ್ರಸಾದ ಅಂತ ಅರ್ಥ ಆ ಹೂವನ್ನು ತೊಗೊಂಬಂದು ಗೋಪಾಲಕೃಷ್ಣನ ಪಾದಕ್ಕೆ ಇಟ್ಟುಬಿಡ್ತು ಅಂತಂದರೆ ಅದರೊಳಗೆ ಅಂಥ ಸನ್ನಿಧಾನ ಬರ್ಮಾಡುತ್ತೆ ಅದನ್ನ ಬೆಳಗ್ಗಿಂದ ಇಂಥ ತರಾವರಿಯಾದ ಪುಷ್ಪಗಳನ್ನು ನಾನಾ ರೀತಿಯಾದಂಥ ಅರ್ಚನಾ ವಿಧಾನದಿಂದ ವಿಧಾನಗಳಲ್ಲಿ ಪ್ರಕ್ರಿಯೆಗಳನ್ನು ಚಿಂತನೆ ಭಗವಂತನ ರೂಪಗಳನ್ನು ಮಾಡಿ ಕೃಷ್ಣನ ಪೂಜೆಗೆ ಸಮರ್ಪಣೆ ಮಾಡಿದ ಹೂವು ಅದು ವೇಸ್ಟ್ ಆಗಬಾರ್ದು ಸಾಯಂಕಾಲ ಕೂತ್ಕೊಂಡು ತಾವೇ ಸ್ವತಃ ಮಂತ್ರಾಕ್ಷರ ಜೊತೆಯಲ್ಲಿ ಆ ಪುಷ್ಪವನ್ನು ಕೊಡ್ತಾ ಇದ್ದರಂತೆ ಅದಕ್ಕೊಂದು ಹಾಡು ಅಲ್ವಾ ಹಣ್ಣು ಬಂದಿದೆ ಕೊಳ್ಳಿದ್ರೋ ಚಿನ್ನ ಬಾಲ ಕೃಷ್ಣನೆಂಬೋ ಚೆನ್ನ ಬಾಳೆ ಹಣ್ಣು ಪುರಂದರದಾಸ ಮಾಡ್ತಾರಲ್ಲ ಹಾಗೆ ಹಣ್ಣು ಹೂವು ನೀರು ಗಾಳಿ
ಏನೇನು ನೋಡ್ತಾರೋ ಅದೆಲ್ಲವನ್ನು ಭಗವಂತನಿಗೆ ಆತ್ಮಾರ್ಪಣ ರೂಪದಂತೆ ಇರತಕ್ಕಂಥ ತಾತ್ವಿಕ ದೃಷ್ಟಿಯಿಂದ ಅರ್ಥವನ್ನು ಹೆಣಿತಕ್ಕಂಥ ಒಂದು ಸಾಮರ್ಥ್ಯ ಎಂಬತಕ್ಕಂಥದ್ದನ್ನು ತಮ್ಮ ಸಾಹಿತ್ಯದಲ್ಲಿ ತೋರಿಸಿದ್ದಾರೆ ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ನಾಳೆ ದಿವಸ ಇನ್ನೊಂದು 5 ಹಾಡು ಇಟ್ಕೊಂಡಿದ್ದೀನಿ. ಅವರ ಅಂತ್ಯಕಾಲದಲ್ಲಿ ಬಹಳ ವಿಶಿಷ್ಟವಾದ ದೇವರನಾಮಗಳನ್ನು ಮಾಡಿದ್ದಾರೆ. ಅದು ಅನುಭವ ಸಹಕೃತವಾಗಿರ್ತಕ್ಕಂಥ ದೇವರನಾಮಗಳು. ಅಂಥ ದೇವರನಾಮಗಳ ಒಂದು ಮಂಗಳ ಎಂಬತಕ್ಕಂಥದ್ದು ನಾಳೆ ನಡೀತದೆ ಎಂಬಲ್ಲಿಗೆ ಇವತ್ತು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ.